ವಲ್ಲಭ ಗಿರಿವರಧಾರಿ ಯಶೋಧನಂದನ ಬ್ರಜ ಜನರಂಜನ ಯಮುನಾ ತೀರವನಚಾರಿ ಜಯ ರಾಧ ಮಾಧವ ಕುಂಜ ಬಿಹಾರಿ ಗೋಪಿಜನ ವಲ್ಲಭ ಗಿರಿವರಧಾರಿ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಜಯ ಪ್ರಭುಪದ ಜಯ ಪ್ರಭುಪದ ಜಯ ಪ್ರಭುಪದ ಜಯ ಪ್ರಭುಪದ ಜಯ ಗುರುದೇವ ಜಯ ಗುರುದೇವ ಜಯ ಗುರುದೇವ ಜಯ ಗುರುದೇವ ನಿತ್ಯ ಗೌರ ಹರಿ ಬೋ ಹರಿ ಬೋ ಹರಿ ಬೋಲ್ ನಿತ್ಯ ಗೌರ ಹರಿ ಪಾವನಿತ್ಯ ನಾಮ ಸಂಕೀರ್ತನ ಯತ್ನಕೀ ಜಯ ಓಂ ಅಜ್ಞಾನ ತಿಮಿರಾನ್ಮಸ್ಯ ಜ್ಞಾನಾಂಜನಾಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೇ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ ವಂದೇಹಂ ಶ್ರೀ ಗುರೋ ಶ್ರೀಯುತ ಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೇ ಗೋಪೀಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೇ ತಪ್ತ ಕಾಂಚನ ಗೌರಾಂಗೀ ರಾಧೇ ವೃಂದಾವನೇಶ್ವರಿ ವೃಷಭಾನುಸುತೇ ದೇವಿ ಪ್ರಣಮಾಮಿ ಹರಿಪ್ರಿಯೇ ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಓಂ ನಮೋ ಭಗವತೇ ವಾಸುದೇವಾಯ ಓಂ ನಮೋ ಭಗವತೇ ವಾಸುದೇವಾಯ ಓಂ ನಮೋ ಭಗವತೇ ವಾಸುದೇವಾಯ ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಾಮುದೀರಯೇತ್ ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೇ ಭಕ್ತಿರ್ಭವತಿ ನೈಷ್ಠಿಕೀ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೇ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರೋ ದೀನತಾರಿಣಂ ಪರಮಾನಂದ ಮಾಧವಂ ಶ್ರೀಚೈತನ್ಯೈಶ್ವರಂ ಹರಿ ಓಂ ತತ್ಸತ್ ಜಗದ್ಗುರು ಶಿಲ ಪ್ರಭುಪಾದ ಕೀ ಜೈ ಪತಿತ ಪಾವನ ಶಿಲ ಗುರುದೇವ ಕೀ ಜೈ ಸಮವೇದ ಭಕ್ತವೃಂದ ಕೀ ಜೈ ಅನಂತ ಕೋಟಿ ವೈಷ್ಣವೃಂದ ಕೀ ಜೈ ಗ್ರಂಥರಾಜ ಶ್ರೀಮದ್ ಭಾಗವತಂ ಕೀ ಜೈ ನಿತಾಯ ಗೋಪ್ರಿಮಾನಂದ ಎಸ್ ಹರೇ ಕೃಷ್ಣ ಮಾತಾಜೀಸ್ ಎಲ್ಲರಿಗೂ ಹರೇ ಕೃಷ್ಣ ಇವತ್ತು ಶ್ಲೋಕ 31 ಅದು ಸ್ಕಂಧ 1 ಅಧ್ಯಾಯ 8 ಶ್ಲೋಕ 31 ಡಿಸ್ಕಸ್ ಮಾಡೋಣ ಯಾರಾದರೂ ಅನ್ಮ್ಯೂಟ್ ಮಾಡ್ಕೊಂಡು ಈ ಶ್ಲೋಕನ ರಿಪೀಟ್ ಮಾಡ್ತೀರಾ ನಾನು ಹೇಳೋದನ್ನ ಎಸ್ ಮಾತಾಜಿ ಹರೇ ಕೃಷ್ಣ ಗೋಪ್ಯಾದದೇ ತ್ವಯಿ ಕೃತಾಗಸಿದಾಮತಾವದ್
ಗೋಪಿ ಆದದೆ ತ್ವಯಿ ಕೃತಾಗತಿ ದಾಮ. ಲೈಕ್ ಬ್ರಹ್ಮ ಸಂಹಿತೆ ಕೇಳಿದಿರಲ್ವಾ ನೀವು? ಬ್ರಹ್ಮ ಸಂಹಿತೆ ಟ್ಯೂನಲ್ಲೇ ಬರುವಂಥದ್ದು. ಗೋಪ್ಯಾ ದದೆ ತ್ವಯಿ ಕೃತಾಗಸಿ ದಾಮತಾವತ್. ಆ ಧಾಟಿನಲ್ಲಿ ಹೇಳ್ಬೇಕಾ ಮಾತಾಜಿ? ಹಾ ಮಾತಾಜಿ, ಅದೇ ರೀತಿ ಹೇಳಿ. ಗೋ ಅದ್ ಕೇಳಿಲ್ಲ ಮಾತಾಜಿ. ಬ್ರಹ್ಮ ಸಮ್ಮತಿ ಅದೇ ರೀ, ಓಕೆ, ಅರ್ಧ ಅರ್ಧ ಹೇಳ್ಕೊಡ್ತೀನಿ, ರಿಪೀಟ್ ಮಾಡಿ. ಗೋಪ್ಯಾ ದದೆ ತ್ವಯಿ ಕೃತಾಗಸಿ. ಗೋಪ್ಯಾ ದದೇತಿ ಕೃಪಾ ಸಿದೇಸಿ ದಾಮತಾವದ್ ದಾಮ ತಾವತ್ ಯಾತೇ ದಶಾಶ್ರುಕಲೀಲಾಂಜನ. ಯಾತೇ ದಶ ಅಶು ಸುಖ ಅಲಿಂಜನ ಸಂಭ್ರಮಾಕ್ಷಂ ಪರಮಾಕ್ಷಂ ವಕ್ತ್ರಂ ನಿನೀಯ ಭಯಭಾವ. ತ್ವಕ್ರಂ ನೀಯ ಭಯಭಾವ ನಯಾ ಸ್ಥಿತಸ್ಯ ತಸ್ಯ ಸಾಮಾಂ ವಿಮೋಹಯತಿ ಭೀರ್. ತಾಮಾಂ ವಿಮೋಹಯತಿಹಿ. ಅಪಿ ಯದ್ ಬಿಭೇತಿ. ಏನ್ ಮಾತಾಜಿ ಇನ್ನೊಂದ್ಸರಿ ಹೇಳ್ಬೇಕು, ಹೇಳ್ಕೊಡ್ರಿ ಮಾತಾಜಿ. ಅಪಿ ಅಪಿ ಯದ್ ಬಿಭೇತಿ. ಅಭಿ ಭಿ ಅಭಿ ಭೇದಿ ಏನ್ ಮಾತಾಜಿ? ಎಸ್ ಮಾತಾಜಿ, ಬರ್ತಾ ಅಪಿ ಇಲ್ಲ ಮಾತಾಜಿ. ಯದ್ ಬಿಭೇತಿ. ಅಭಿ ಭಿ ಭೇತಿ ಅಪಿ ಯದ್ ಬಿಭೇತಿ. ಅಭಿ ಯದ್ ಬಿದೇತಿ ಎಸ್ ಅಭಿ ಮಾತಾಜಿ, ಯದ್ ಬಿಭೇತಿ. ಎಸ್ ಮಾತಾಜಿ, ಎಸ್ ಮಾತಾಜಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಬರಂದ್ರೆ ಮತ್ತೆ ಬರ್ತದೆ ಹೇಳೋದಕ್ಕೆ. ಇಲ್ಲಿ ಇಲ್ಲಿ ಮಾತಾಜಿ ಹಾಡ್ತಾ ಹಾಡ್ತಾರ ಆಗ ಹಾಗೆ ಕಲಿತಾ ಕಲಿತಾ ಶ್ಲೋಕಗಳು ಖಂಡಿತ ಬರುತ್ತೆ, ಏನ್ ತೊಂದರೆ ಇಲ್ಲ. ಬಟ್ ಪ್ರಾಕ್ಟೀಸ್ ಮಾಡಿ, ಅಭ್ಯಾಸ ಮಾಡಿ. ಥ್ಯಾಂಕ್ ಯು ಮತ್ತೆ. ಎಸ್ ಮಾತಾಜಿ, ಒಂದ್ಸಲಿ ರಿಪೀಟ್ ಮಾಡ್ತಾ ನಾನು ಶುರು ಮಾಡ್ತೀನಿ. ಗೋಪ್ಯಾ ದದೇ ತ್ವಯಿ ಕೃತಾಗಸಿದ ಮತಾವತ್ ಯಾತೇ ದಶಾಶ್ರುಕಲೀಲಾಂಜನ ಸಂಭ್ರಮಾಕ್ಷಂ ವಕ್ತ್ರಂ ನಿನೀಯ ಭಯಭಾವನಯಾ ಸ್ಥಿತಸ್ಯ ಸಾಮಾಂ ವಿಮೋಹಯತಿ ಭೀರಪಿ ಯದ್ ಬಿಭೇತಿ. ಸಲಿ ಶ್ರೀಮತಿ ಕುಂತಿ ಮಹಾರಾಣಿ ಏನು ಶ್ಲೋಕ 31ರಲ್ಲಿ ಹೇಳ್ತಾರೆ, ವಿಶೇಷವಾಗಿ ಈ ಶ್ಲೋಕ ಬಂದು ವ್ರಜಭೂಮಿ ಬಗ್ಗೆ ಹೇಳುತ್ತೆ, ವೃಂದಾವನದ ಲೀಲೆಗಳ ಬಗ್ಗೆ ಹೇಳುವಂಥದ್ದು. ಬಹಳ ಕೃಷ್ಣನ ಒಂದು ಹಾರ್ಟ್ ಅಂದ್ರೆ ಅದು ವೃಂದಾವನ. ಸ್ವಯಂ ತನ್ನ ಸಂಪೂರ್ಣವಾಗಿರುವಂತಹ ಒಂದು ನಾಮಗುಣ, ಲೀಲೆ, ಮಾಧುರ್ಯ, ರಸ, ಏನೇನು ಕಂಪ್ಲೀಟ್ ಕೃಷ್ಣ ಅಂತ ಹೇಳ್ತೀವಿ, ಸಕಲ ಕಲಾವಲ್ಲಭ ಕೃಷ್ಣ, 64 ಕಲೆಗಳಿಂದ ಸಂಪೂರ್ಣನಾಗಿರುವಂತ ಕೃಷ್ಣ ಅಂತ ನಾವೇನ್ ಹೇಳ್ತೀವಿ, ಆ ಕೃಷ್ಣ ಸಂಪೂರ್ಣವಾಗಿ ಇದ್ದಾನೆ. ಬಹಳ ಸಂತೋಷದಿಂದ ಭಕ್ತರ ಜೊತೆ ಅಂದ್ರೆ ಅದು ವ್ರಜಭೂಮಿ ವೃಂದಾವನ. ಸೊ ಆ ವ್ರಜಭೂಮಿಯ ಲೀಲೆಯನ್ನ ಜ್ಞಾಪಿಸ್ಕೊಂತ ಇದ್ದಾರೆ ಕುಂತಿ ಮಹಾರಾಣಿ. ಎಸ್ಪೆಷಲಿ ದಾಮೋದರ ಲೀಲೆ, ದಾಮೋದರ ಲೀಲೆ ನಡಿಬೇಕಾದ್ರೆ ಕುಂತಿ ಮಹಾರಾಣಿನೂ ಕೂಡ ಈ ಲೀಲೆಯನ್ನ ನೋಡಿರ್ತಾರೆ ಅಲ್ಲಿದ್ದು ವೃಂದಾವನದಲ್ಲಿ. ಏನ್ ಹೇಳ್ತಾ ಇದ್ದಾರೆ ಕುಂತಿ ಮಹಾರಾಣಿ? ನನ್ನ ಪ್ರೀತಿಯ ಕೃಷ್ಣನೇ, ನೀನು ತಪ್ಪು ಮಾಡಿದಾಗ ಯಶೋದೆಯು ನಿನ್ನನ್ನು ಕಟ್ಟಿ ಹಾಕಲು ಹಗ್ಗವನ್ನು ಕೈಗೆತ್ತಿಕೊಂಡಳು. ಗಲಿಬಿಲಿಗೊಂಡ ನಿನ್ನ ಕಣ್ಣುಗಳಲ್ಲಿ ಅಶ್ರು ಪ್ರವಾಹವೇ ತುಂಬಿಕೊಂಡಿತು. ಅವು ನಿನ್ನ ಕಣ್ಣುಗಳ ಕಾಡಿಗೆಯ ಕಪ್ಪನ್ನು ತೊಳೆದು ಹಾಕಿದವು. ಭಯಮೂರ್ತಿಯನ್ನು ಭಯಗೊಳಿಸುವ ನೀನೇ ಭಯಗೊಂಡೆ. ಈ ದೃಶ್ಯವು ನನ್ನನ್ನು ದಿಗ್ಭ್ರಮೆಗೊಳಿಸುತ್ತದೆ. ಕುಂತಿ ಮಹಾರಾಣಿ ಕೃಷ್ಣನ ಯಾವ ರೀತಿ ಅರ್ಥ ಮಾಡ್ಕೊಂಡಿರ್ತಾರೆ? ಸಕಲ ಭಕ್ತರನ್ನ ಸಕಲ ವಿಪತ್ತುಗಳಿಂದನೂ ಕೂಡ ಕಾಪಾಡುವಂತಹ ಶ್ರೀಹರಿ ದೇವೋತ್ತಮ, ಅವನು ಎಲ್ಲರನ್ನೂ ಕೂಡ ಸಂಹಾರ ಮಾಡುವಂತ ಪ್ರಳಯಾಂತಕ ಅವನು ಅಲ್ವಾ ಕೃಷ್ಣ. ಎಲ್ಲವನ್ನು, ಸೃಷ್ಟಿ, ಸ್ಥಿತಿ, ಲಯ, ಪ್ರತಿಯೊಂದನ್ನು ಕೂಡ ಕೃಷ್ಣನ ಆಜ್ಞೆ ಮೇಲೆಗೆ ನಡೆಯುವಂಥದ್ದು ಅಲ್ವಾ. ಅಂಥ ಕೃಷ್ಣ ಕೇವಲ ಅಮ್ಮ ಒಂದು ಕೋಲ್ ಎತ್ಕೊಂಡಿದ್ದಾಳೆ, ಆ ಕೋಲನ್ನ ನೋಡಿ ನಡುತ್ತಾ ಇದ್ದಾನೆ ಕೃಷ್ಣ. ಕಣ್ಣಲ್ಲಿ ನೀರ್ ಬರ್ತಾ ಇದೆ. ಯಾವ ಮಟ್ಟಿಗೆ ನೀರು? ಒಂದ್ ಹನಿ, ಎರಡು ಹನಿ ಅಲ್ಲ. ಕಣ್ಣಿಗೆ ಏನ್ ಯಶೋಧ ಅಮ್ಮ ಕಾಡಿಗೆ ಏನ್ ಹಚ್ಕೊಂಡು ಹಚ್ಚಿರ್ತಾಳೆ ಕೃಷ್ಣನಿಗೆ, ಆ ಕಣ್ಣಿನ ಕಪ್ಪಿ ಏನಿದೆ ಅದನ್ನು ಕೂಡ ತೊಳೆದು ಹೋಗೋ ರೀತಿ ಜೋರಾಗಿ ಕೃಷ್ಣ ಕಣ್ಣಿನ ಧಾರೆ ಸುರಿಸ್ತಾ ಇದ್ದಾನೆ, ಹೆದರುತ್ತಾ ಇದ್ದಾನೆ. ಅಮ್ಮ ಹೊಡಿಬೇಡ ನನ್ನ, ಅಮ್ಮ ಹೊಡಿಬೇಡ ನೀನು ಅಂತ ಹೇಳಿ. ಸಾಮಾನ್ಯವಾಗಿ ಸಾಧಾರಣವಾಗಿರುವಂತ ಒಂದು ಹುಡುಗ ಏನ್ ಅಮ್ಮನ್ ನೋಡಿದ್ರೆ ಹೆದರುತ್ತಾನೋ, ಅದೇ ರೀತಿ ಕೃಷ್ಣನೂ ಕೂಡ ಅಮ್ಮನ ಒಂದು ಬೆತ್ತವನ್ನ ನೋಡಿ ಅಥವಾ ಕೋಲನ್ನ ನೋಡಿ ಅವನು
ಅಳಕ್ ಶುರು ಮಾಡ್ತಾ ಇದ್ದಾನೆ. ಅಲ್ಲಿವರೆಗೂ ಕುಂತಿ ಮಹಾರಾಣಿ ಕೃಷ್ಣನ್ ಏನ್ ಅನ್ಕೊಂಡಿರ್ತಾಳೆ, ಮೃತ್ಯುವಿಗೂ ಕೂಡ ಮೃತ್ಯು ಇವನು ಯಮ ಮೃತ್ಯುದೇವ ಅಲ್ವಾ, ಆ ಯಮನೂ ಕೂಡ ಕೃಷ್ಣನ ಆಜ್ಞೆಯ ಮೇರೆಗೆ ಅವನು ಕೆಲಸ ಮಾಡುವಂಥದ್ದು. ಹಾಗಾಗಿ ಮೃತ್ಯುವಿನ ದೇವತೆಯೂ ಕೂಡ ಕೃಷ್ಣನ ಆರಾಧನೆ ಮಾಡುವಂಥದ್ದು. ಆದ್ರೆ ಇಲ್ಲಿ ಕೃಷ್ಣನ ನೋಡಿದ್ರೆ ಎಲ್ರೂ ಕೂಡ ಭಯ ಪಡ್ತಾರೆ, ಎಸ್ಪೆಷಲಿ ಮೃತ್ಯುದೇವ. ಅಂಥದ್ರಲ್ಲಿ ಕೃಷ್ಣನೇ ಕೋಲನ್ನ ನೋಡಿ ಹೆದರ್ತಾ ಇದ್ದಾನಲ್ಲ, ಇದೇನು ಆಶ್ಚರ್ಯ ಇದು, ಇದೇನು ಆಶ್ಚರ್ಯ. ಅವ್ರಿಗೆ ಈ ದೃಶ್ಯ ಏನಿದೆ ದಿಗ್ಭ್ರಮೆಗೊಳಿಸ್ತಾ ಇದೆ, ಇದು ಎಲ್ಲಿಯಾದ್ರೂ ಉಂಟಾ? ಕೃಷ್ಣ ಹೆದರ್ಕೊಂತಾನ ನಿಜವಾಗ್ಲು, ಕಣ್ಣಲ್ಲಿ ನೀರ್ ಸುರಿಸ್ತಾನ ಕೃಷ್ಣ. ಇದೆಲ್ಲ ಆಶ್ಚರ್ಯಚಕಿತರಾಗಿದ್ದಾರೆ ಕುಂತಿ ಮಹಾರಾಣಿ. ಆ ವಿಶೇಷವಾಗಿ ನಾವು ಏನು ಕಾರ್ತೀಕ ಮಾಸದಲ್ಲಿ ಯಶೋಧ ದಾಮೋದರ ಫೋಟೋ ಇಟ್ಕೊಂಡು ನಾವು ಕಾರ್ತೀಕ ದೀಪ ಅಂತ ಬೆಳಗ್ತೀವಿ, ಅಥವಾ ಆ ಒಂದು ಒಂದು ತಿಂಗಳು ಕಂಪ್ಲೀಟ್ ಆಗಿ ಆದಷ್ಟು ಗೊತ್ತಿಲ್ಲದೆ ಇರುವಂತ ಜನಗಳಿಗೆ ಕಾರ್ತೀಕ ದಾಮೋದರದ ಒಂದು ಮಹಿಮೆಯನ್ನ ಕೊಂಡಾಡಿ ಎಲ್ಲರಿಗೂ ಕೂಡ ಒಂದು ಅವಕಾಶಗಳನ್ನ ಕೊಡ್ತೀವಿ ದೀಪ ಬೆಳಗೋದಿಕ್ಕೆ ಅಂತ ಪರ್ಟಿಕ್ಯುಲರ್ ಲೀಲೆಯನ್ನ ಅವರು ಧ್ಯಾನ ಮಾಡ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ಕೃಷ್ಣನನ್ನ ಯಶೋಧಮಯ ಕಟ್ಟಿ ಹಾಕ್ತಾಳಲ್ವಾ, ಆ ಒಂದು ಚಿತ್ರಣ ಏನಿದೆ ಅದನ್ನ ಧ್ಯಾನ ಮಾಡ್ತಾ ಆ ಲೀಲೆಯನ್ನ ಕೊಂಡಾಡ್ತಾ ಇದ್ದಾರೆ ಯಾರು, ನಮ್ಮ ಕುಂತಿ ಮಹಾರಾಣಿ. ಸೊ ಭಾವಾರ್ಥದಲ್ಲಿ ನಾವು ನೋಡೋದಾದ್ರೆ ಇಲ್ಲಿ ಭಗವಂತನ ಲೀಲೆಗಳಿಂದ ಉಂಟಾದ ದಿಗ್ಭ್ರಮೆಯ ಮತ್ತೊಂದು ವಿವರಣೆ ಇದೆ. ಈಗಾಗಲೇ ವಿವರಿಸಿರುವಂತೆ ಭಗವಂತನು ಎಲ್ಲ ಸನ್ನಿವೇಶಗಳಲ್ಲೂ ಪರಮ ಪ್ರಭುವೇ ಆಗಿದ್ದಾನೆ. ಭಗವಂತನು ಪರಮನ ಆಗಿರುವ ಮತ್ತು ಅದೇ ವೇಳೆಯಲ್ಲಿ ಅವನ ಶುದ್ಧ ಭಕ್ತನ ಎದುರಿನಲ್ಲಿ ಆಟದ ವಸ್ತುವಿನಂತೆ ಕಾಣಿಸಿಕೊಳ್ಳುವ ಒಂದು ನಿರ್ದಿಷ್ಟ ಉದಾಹರಣೆ ಇಲ್ಲಿದೆ. ಭಗವಂತನ ಶುದ್ಧ ಭಕ್ತರು ಅವನ ಮೇಲಿರುವ ತಮ್ಮ ಪರಿಶುದ್ಧ ಪ್ರೇಮದಿಂದಾಗಿ ಅವನಿಗೆ ಸೇವೆಯನ್ನು ಸಲ್ಲಿಸುತ್ತಾರೆ. ಹೀಗೆ ಭಕ್ತಿ ಸೇವೆಯನ್ನು ಸಲ್ಲಿಸುವಾಗ ಶುದ್ಧ ಭಕ್ತರು ಪರಮ ಪುರುಷನ ಅಂತಸ್ತನ್ನು ಮರೆಯುತ್ತಾರೆ. ಸಾದರ ಭಾವವು ಲವಲೇಶವೂ ಇಲ್ಲದೆ ಸ್ವಯಂ ಪ್ರೇರಿತವಾಗಿದ್ದಾಗ ಭಕ್ತರು ತನಗೆ ಸಲ್ಲಿಸುವ ಶುದ್ಧ ವಾತ್ಸಲ್ಯದ ಸೇವೆಯನ್ನು ಭಗವಂತನು ಮೆಚ್ಚುಗೆಯಿಂದ ಪ್ರೀತಿಪೂರ್ವಕವಾಗಿ ಹೆಚ್ಚು ಆಪ್ಯಾಯಮಾನವಾಗಿ ಒಪ್ಪಿಸಿಕೊಳ್ಳುತ್ತಾನೆ. ಸೊ ಬಹಳ ಇಂಪಾರ್ಟೆಂಟ್ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಕೃಷ್ಣ ಅಮ್ಮನ ಒಂದು ಪನಿಷ್ಮೆಂಟ್ ತಗೋತಾ ಇದ್ರು ಕೂಡ ಅವನು ದೇವೋತ್ತಮ ಪರಮ ಪುರುಷನೇ. ಕುರುಕ್ಷೇತ್ರದಲ್ಲಿ ಅರ್ಜುನನಿಗೆ ಗೈಡ್ ಮಾಡ್ಬೇಕಾದ್ರೂ ಕೂಡ ದೇವೋತ್ತಮ ಪರಮ ಪುರುಷನೇ. ಪಾರ್ಥ ಸಾರಥಿ ಆಗಿದ್ರು ಕೂಡ ಅವನು ಡ್ರೈವರ್ ಸೀಟ್ ಅಲ್ಲಿದ್ರು ಕೂಡ ಅವನು ದೇವೋತ್ತಮ ಪರಮ ಪುರುಷನೇ. ಅದಕ್ಕೆ ಅವನನ್ನು ಏನಂತಾರೆ ಭಗವದ್ಗೀತೆಯಲ್ಲಿ ಎರಡನೇ ಅಧ್ಯಾಯದಲ್ಲಿ ಏನ್ ಕಲ್ತಿದ್ದೀವಿ, ಅಚ್ಯುತ. ಅಚ್ಯುತ ಅಂದ್ರೆ ಏನು, ಚ್ಯುತಿ ಇಲ್ದೇ ಇರುವಂಥವನು. ಅವನು ಯಾವುದೇ ಲೀಲೆ ಮಾಡ್ಲಿ ಭಕ್ತರ ಅಧೀನವಾಗಿ ಲೀಲೆ ಮಾಡ್ಲಿ, ಭಕ್ತರನ್ನ ಪೂಜೆ ಮಾಡ್ತಾ ಭಕ್ತರ ಅಧೀನದಲ್ಲಿ ಭಕ್ತರಿಗೆ ಸೇವೆ ಮಾಡ್ತಾ ಕೃಷ್ಣನ ಸ್ಥಾನ ಇದ್ರು ಕೂಡ ಕೃಷ್ಣನ ಸ್ಥಾನ ಕಡಿಮೆ ಆಗಲ್ಲ. ಕೃಷ್ಣನ ಸ್ಥಾನ ಸೇವಕನಾಗಿ ಭಕ್ತರಿಗೆ ಸೇವೆ ಮಾಡ್ತಾ ಇದ್ರು ಕೂಡ ಅವನ್ ದೇವೋತ್ತಮ ಪರಮ ಪುರುಷನೇ. ರಥದಲ್ಲಿ ಕೂತ್ಕೊಂಡಿದ್ರು ಕೂಡ ಅವನ್ ದೇವೋತ್ತಮ ಪರಮ ಪುರುಷನೇ. ವಾತ್ಸಲ್ಯ ರಸದಲ್ಲಿರುವಂತಹ ಯಶೋಧ ಮತ್ತೆ ನಂದ ಮಹಾರಾಜನ ಮಗನಾಗಿದ್ರು ಕೂಡ ಅವನು ದೇವೋತ್ತಮ ಪರಮ ಪುರುಷನೇ. ಗೋಪ ಬಾಲಕರಿಗೆ ಅರ್ಜುನನಿಗೆ ಫ್ರೆಂಡ್ ಆಗಿದ್ರು ಕೂಡ ಕೃಷ್ಣ ದೇವೋತ್ತಮ ಪರಮ ಪುರುಷನೇ. ಅವನು ಯಾವುದೇ ರೀತಿ ಭಕ್ತರ ಜೊತೆ ಅವನು ಸಂಬಂಧ ಒಳಗೊಂಡಿರ್ಲಿ, ಅದು ಸಖ್ಯ ಆಗಿರ್ಬೋದು, ವಾತ್ಸಲ್ಯ ಆಗಿರ್ಬೋದು, ಮಾಧುರ್ಯ ರಸ ಆಗಿರ್ಬೋದು, ಯಾವುದೇ ರಸದಲ್ಲಿದ್ರು ಕೂಡ ಕೃಷ್ಣ ಕೆಲವೊಂದ್ಸಲಿ ದಾಸ್ಯ ರಸದಲ್ಲಿ ಕೃಷ್ಣ ಯಜಮಾನನಾಗಿ ಭಕ್ತರ ಮೂಲಕ ಸೇವೆಯನ್ನ ಸ್ವೀಕಾರ ಮಾಡ್ತಾನೆ. ಅಲ್ಲಿ ದೇವೋತ್ತಮ ಪರಮ ಪುರುಷ ಅನ್ನೋದು ಅರ್ಥ ಆಗುತ್ತೆ. ಯಾಕಂದ್ರೆ ಭಕ್ತಾದಿಗಳೆಲ್ಲ ಭಯದಿಂದ ಕೃಷ್ಣ ದೇವೋತ್ತಮ ಪರಮ ಪುರುಷ ಇಡೀ ಲೋಕಕ್ಕೆ ಅವನು ಒಡೆಯ, ಅವನು ಯಜಮಾನ ಜಗನ್ನಾಥ ಅಂತ ಹೇಳಿ ಅವರು ಭಯ ಭಕ್ತಿ ಜ್ಞಾನದಿಂದ ಭಗವಂತನನ್ನ ಆರಾಧನೆ ಮಾಡ್ತಾರೆ. ಆದ್ರೆ ಇದು ಯಾವುದು ಭಯ, ಈ ಭಯ ಜ್ಞಾನ ಯಾವುದು ಮಿಶ್ರ ಇಲ್ಲದೆ ಇರುವಂತಹ ಪರಿಶುದ್ಧ ಭಕ್ತರಾಗಿರುವಂತಹ ವೃಂದಾವನದಲ್ಲಿರುವಂತಹ ಗೋಪ ಗೋಪಿಯರು ಏನು ಕೃಷ್ಣ ನನ್ನ ಮಗ ಅಂತ ಹೇಳಿ ಈ ತರ ಅವನ್ನ ಚೇಷ್ಟೈಸ್ ಮಾಡೋದು, ಬೈಯೋದು, ಹೊಡಿಯೋ ಅಂದ್ರೆ ಮೀನ್ಸ್ ಅವನಿಗೆ ಪನಿಷ್ ಮಾಡೋದಕ್ಕೆ ಹೊಡೆಯಕ್ ಹೋಗುವಂಥದ್ದು ಮಧುರವಾದಂತ ಲೀಲೆಗಳಿವೆಲ್ಲ. ಹೊಡೆಯೋದು ಅಂದ್ರೆ ಕುರುತ್ವ ಅಲ್ಲ, ಮಧುರವಾಗಿ ಕೃಷ್ಣನಿಗೆ ಪನಿಷ್ಮೆಂಟ್ ಕೊಡ್ತಾ ಇರುವಂಥದ್ದು, ಶಿಕ್ಷೆ ಕೊಡ್ತಾ ಇರುವಂಥದ್ದು ಯಶೋಧಮಯ್ಯ. ಇದು ಎಲ್ಲ ಏನೇ ಆದ್ರೂ ಕೂಡ ಎಲ್ಲಾ ಸಂದರ್ಭದಲ್ಲೂ ಎಲ್ಲಾ ಸನ್ನಿವೇಶದಲ್ಲೂ ಕೂಡ ಕೃಷ್ಣ ಏನು ದೇವೋತ್ತಮ ಪರಮ ಪುರುಷನೇ. ಆದ್ರೆ ಇಲ್ಲಿ ಕೃಷ್ಣ ತನ್ನ ಸ್ಥಾನವನ್ನು ಕೂಡ ಬಿಡ್ತಾನೆ. ದೇವೋತ್ತಮ ಪರಮ ಪುರುಷನ ಸ್ಥಾನ ಏನಿದೆ, ಅವನ ಶ್ರೇಷ್ಠತೆ ಏನಿದೆ, ಆ ಷಡೈಶ್ವರ್ಯ ಸಂಪೂರ್ಣನ ಒಂದು ಒಂದು ಸ್ಟೇಜ್ ಏನಿದೆ, ಅದನ್ನೂ ಕೂಡ ಅವನು ಮರೆ ಮಾಚ್ಬಿಡ್ತಾನೆ ಯೋಗ ಮಾಯದ ಮೂಲಕ. ಯಾರ ಮುಂದೆ? ಪರಿಶುದ್ಧ ಭಕ್ತರ ಮುಂದೆ. ಆ ಪರಿಶುದ್ಧ ಭಕ್ತರು ಎಕ್ಸಾಂಪಲ್ ಇಲ್ಲಿ ಯಾರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಿ? ಯಶೋಧ ಮಾತೆ. ಯಶೋಧ ಮಾತೆ ಎಷ್ಟು ವಾತ್ಸಲ್ಯ ರಸದಲ್ಲಿ ಕೃಷ್ಣನನ್ನ ಪ್ರೀತಿ ಮಾಡ್ತಾಳೆ ಅಂದ್ರೆ, ಅವಳ ಮುಂದೆ ಕೃಷ್ಣ ತನ್ನಂತಾನೇ ಒಪ್ಪಿಸ್ಕೊಂತಾನೆ ಯಶೋಧ ಮಯ್ಯಗೆ. ಕೃಷ್ಣನನ್ನ ಹಿಡಿಯುವಂಥದ್ದು ಅಷ್ಟು ಈಸಿನಾ? ಖಂಡಿತ ಸಾಧ್ಯ ಇಲ್ಲ. ಅವನು ದೇವೋತ್ತಮ ಪರಮ ಪುರುಷ, ಅವನನ್ನ ಹಿಡಿಯೋದಿಕ್ಕೆ ಸಾಧ್ಯನೇ ಇಲ್ಲ. ನಾವು ಮುಂದೆ ಹೋಗ್ತಾ ಹೋಗ್ತಾ
ಸಾಕಷ್ಟು ಮಾಧುರ್ಯ ರಸದಲ್ಲಿರುವಂತಹ ಗೋಪಿಯರ ವ್ಯವಹಾರ ಕೃಷ್ಣನ ಜೊತೆ ಹೇಗಿತ್ತು, ಯಶೋಧ ಮಾತೆಯ ಭಾವನೆಗಳು ಯಾವ ರೀತಿ ಇತ್ತು ಕೃಷ್ಣನ ಮೇಲೆ, ಇದೆಲ್ಲವನ್ನು ಉದಾಹರಣೆಯ ಮೂಲಕ ಮುಂದೆ ತಿಳ್ಕೊಂತ ಹೋಗೋಣ. ಸೊ ಭಾವಾರ್ಥದಲ್ಲಿ ಈ ಪ್ರಭುಪಾದ ಮುಂದುವರಿಸ್ತಾ ಹೇಳ್ತಾರೆ, ಸಾಮಾನ್ಯವಾಗಿ ಭಕ್ತರು ಭಗವಂತನನ್ನು ಪೂಜಿಸುವಾಗ ಅವರ ಭಾವ ಸಾದರ ಪೂರ್ವಕವಾಗಿರುತ್ತದೆ. ಹೌದಲ್ವಾ? ನಾವು ಭಗವಂತನನ್ನು ಆರಾಧನೆ ಮಾಡಬೇಕಾದ್ರೆ ಆದಷ್ಟು ಬಹಳ ಗೌರವದಿಂದ, ಅವನು ಭಗವಂತ ಅನ್ನೋ ಒಂದು ಕಾನ್ಶಿಯಸ್ ಇಂದ, ಒಂದು ಪ್ರಜ್ಞೆಯಿಂದ ನಾವೇನ್ ಮಾಡ್ತೀವಿ, ಭಗವಂತನನ್ನ ಆರಾಧನೆ ಮಾಡ್ತೀವಿ. ಆದರೆ ತನ್ನ ಭಕ್ತರು ಭಗವಂತನನ್ನು ತಮಗಿಂತ ಗೌಣವೆಂದು ಭಾವಿಸಿ ಅವರು ಶುದ್ಧ ಸ್ನೇಹ ಪ್ರೇಮಗಳಿಂದ ಕೂಡಿದ್ದಾಗ ಅವನು ಸಂತೋಷಗೊಳ್ಳುತ್ತಾನೆ. ಆಕ್ಚುಲಿ ಕೃಷ್ಣ ಯಾವಾಗ ಗೊತ್ತಾ ಸಂತೋಷ ಆಗೋದು? ಈಗ ಎರಡು ಸಂದರ್ಭ ನೋಡ್ಬೋದು ಕೃಷ್ಣಂದು. ಒಂದು ಚತುರ್ಭುಜ ರೂಪದಲ್ಲಿರುವಂತಹ ಕೃಷ್ಣ ನಾರಾಯಣನಾಗಿ ನಿಂತಿರುವಂಥದ್ದು, ಭಕ್ತಾದಿಗಳ ಸೇವೆಯನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ. ಇನ್ನೊಂದು ಕಡೆ ದ್ವಿಭುಜ ರೂಪದಲ್ಲಿ ಕೊಳಲನ್ನ ಊತ್ತ ತ್ರಿಭಂಗಿ ರೂಪದಲ್ಲಿ ಯಮುನಾ ತೀರದಲ್ಲಿರೋ ಅಂತ ಕೃಷ್ಣ. ಈ ಎರಡೂ ರೂಪದಲ್ಲಿ ಮೂಲ ರೂಪ ಯಾವುದು? ಕೃಷ್ಣನೇ ಮೂಲ ರೂಪ. ಮತ್ತೆ ಭಗವಂತ ಅತ್ಯಂತ ಸಂತೋಷವಾಗಿರುವಂತ ಕ್ಷಣ ಯಾವುದು ಗೊತ್ತಾ? ಕೃಷ್ಣನ ರೂಪದಲ್ಲಿ. ಯಾಕೆಂದ್ರೆ ನಾರಾಯಣ ರೂಪದಲ್ಲಿ ಭಗವಂತ ಅಂತ ಗೊತ್ತಾಗಿ ದಾಸತ್ಯದಿಂದ ಭಗವಂತನ ಸೇವೆ ಮಾಡ್ತಾರೆ, ಅಷ್ಟು ಕೃಷ್ಣನ ಗಮನವನ್ನ ಅಟ್ರಾಕ್ಟ್ ಮಾಡಕ್ಕಾಗಲ್ಲ ಅಂತ ಭಕ್ತಿಯಿಂದ. ಭಕ್ತಿಗಿಂತನೂ ಹೆಚ್ಚು ಕೃಷ್ಣನ ಪ್ರೇಮ. ನನ್ನವನು, ನನ್ನ ಮನೆಯ ಸದಸ್ಯ ಇವನು, ಈ ಭಾವನೆ ಕೃಷ್ಣನಲ್ಲಿ ಬರುತ್ತೆ. ಎಸ್ಪೆಷಲಿ ರಜಭೂಮಿಯಲ್ಲಿ ಬರುತ್ತೆ, ವಾತ್ಸಲ್ಯ ರಸದಲ್ಲಿ ಬರುತ್ತೆ, ಸಖ್ಯ ರಸದಲ್ಲಿ ಬರುತ್ತೆ, ಮಾಧುರ್ಯ ರಸದಲ್ಲಿ ಬರುತ್ತೆ. ಅದನ್ನೇ ಇಲ್ಲಿ ಪ್ರಭುಪಾದ ಹೇಳ್ತಾ ಇರುವಂಥದ್ದು. ಕೃಷ್ಣ ಯಾವಾಗ ತನ್ನ ಭಕ್ತರ ತನ್ನನ್ನ ನನ್ನಲ್ಲಿ ಒಬ್ಬ ಇವನು ನನ್ನನ್ನ ಫ್ರೆಂಡ್ ಆಗಿ ನೋಡಿದ್ರೆ ಕೃಷ್ಣನ್ ಖುಷಿ ಆಗುತ್ತೆ, ತನ್ನನ್ನ ಪತಿಯಾಗಿ ಅಥವಾ ಮಾಧುರ್ಯ ರಸದಲ್ಲಿ ಅವನೊಬ್ಬ ಬಾಯ್ ಫ್ರೆಂಡ್ ಅಂತ ಏನು ಗೋಪಿಯರು ಆರಾಧನೆಯನ್ನ ಮಾಡ್ತಾರೆ ಆ ರೂಪದಲ್ಲಿ ನೋಡಿದ್ರು ಕೂಡ ಕೃಷ್ಣ ಅತ್ಯಂತ ಸಂತೋಷವಾಗ್ತಾನೆ. ಮತ್ತೆ ವಾತ್ಸಲ್ಯ ರಸದಲ್ಲಿ ಯಶೋದ ಮತ್ತೆ ನಂದ ಬಾಬಾ ಕೃಷ್ಣನನ್ನ ತಂದೆ ತಾಯಿಗೆ ಪ್ರೀತಿ ಮಾಡ್ತಾರೆ, ಈ ತರ ಪನಿಷ್ ಮಾಡ್ತಾರೆ, ಈ ತರ ಯಾವುದೇ ರೀತಿ ಪ್ರೀತಿಯಿಂದ ಮಾಡಿದ್ರು ಕೂಡ ಕೃಷ್ಣ ಅತ್ಯಂತ ತೃಪ್ತನಾಗ್ಬಿಡ್ತಾನೆ. ಭಗವಂತನನ್ನ ಅತ್ಯಂತ ಸಂತೋಷವಾಗಿ ಇಟ್ಕೊಂಡಿರುವಂತ ಧಾಮ ಅಂದ್ರೆ ಅದು ಗೋಲೋಕ ಬೃಂದಾವನ ಅಥವಾ ವ್ರಜಭೂಮಿ ಅಥವಾ ಭೂಲೋಕದಲ್ಲಿ ಭೌಮ ವೃಂದಾವನದಲ್ಲಿ ಕೃಷ್ಣ ಏನು 5000 ವರ್ಷಗಳಿಂದ ಲೀಲೆ ಮಾಡ್ತಾನೆ, ಆ ಲೀಲೆ ಸರ್ವೋನ್ನತವಾಗಿರುವಂತ ಸರ್ವ ಉನ್ನತವಾಗಿರುವಂತ ಲೀಲೆಗಳಿವೆಲ್ಲವನ್ನು ಕೂಡ. ಯಾಕೆಂದ್ರೆ ಕಂಪ್ಲೀಟ್ ಆಗಿ ಕೃಷ್ಣನನ್ನ ತೃಪ್ತಿಪಡಿಸುತ್ತೆ ಈ ಲೀಲೆಗಳು. ಭಗವಂತನ ಮೂಲ ಸ್ಥಾನವಾದ ಗೋಲೋಕ ವೃಂದಾವನದಲ್ಲಿ ಅವನು ಮೆರೆದ ಲೀಲೆಗಳು ಈ ಭಾವದಲ್ಲಿ ವಿನಿಮಯವಾಗುತ್ತದೆ. ನೋಡಿದ್ರೆ ಪ್ರಭುಪಾದಿ ಭಾವಾರ್ಥದಲ್ಲೂ ಅಷ್ಟೇ ಕಂಪ್ಲೀಟ್ ವೃಂದಾವನ ಲೀಲೆಗಳ ಬಗ್ಗೆನೆ ಮಾತಾಡ್ತಾರೆ. ಕೃಷ್ಣನೂ ಅಷ್ಟೇ ಸಂಪೂರ್ಣ ಭಾವನೆಗಳ ವಿನಿಮಯ ಮಾಡ್ಕೊಂತಾನೆ ಎಲ್ಲಿ, ಭಗವಂತನ ಧಾಮ ಆಗಿರುವಂತ ಮೂಲ ಧಾಮ ಆಗಿರುವಂತ ಗೋಲೋಕ ವೃಂದಾವನದಲ್ಲಿ ಶ್ರೀ ಕೃಷ್ಣನ. ಇದು ವಾತ್ಸಲ್ಯ ರಸ ಯಶೋದಮ್ಮಯ್ಯ. ಈವನ್ ಕೃಷ್ಣನ ಸ್ನೇಹಿತರು ಅಂದ್ರೆ ಗೋಪಬಾಲಕರು ಅವನನ್ನು ತಮ್ಮಲ್ಲಿ ಒಬ್ಬನೆಂದು ಪರಿಗಣಿಸುತ್ತಾರೆ. ಹೌದಲ್ವಾ? ಇವಾಗ ನಾವು ಫ್ರೆಂಡ್ಸ್ಗಳನ್ನ ನಾವು ಮಾಡ್ಕೊಂತೀವಿ, ಫ್ರೆಂಡ್ಸ್ಗಳನ್ನ ಇಷ್ಟಪಡ್ತೀವಿ ಅಂದ್ರೆ ಅಲ್ಲಿ ದೊಡ್ಡಸ್ತಿಕೆ ಅಥವಾ ಚಿಕ್ಕವರು ಅನ್ನೋದು ಬರೋದೇ ಇಲ್ಲ, ಎಲ್ಲ ಈಕ್ವಲ್ ಆಗ್ಬಿಡ್ತೀವಿ. ಅದಕ್ಕೆ ಫ್ರೆಂಡ್ಸ್ಗಳಂದ್ರೆ ತುಂಬಾ ಇಷ್ಟ ನಮ್ಗೆ. ಹಾಗಾಗಿ ಇಲ್ಲಿ ಕೃಷ್ಣ ಗೋಪಸ್ ಜೊತೆ ಆಟ ಆಡ್ತಾ ಇದ್ರೆ ಅವರು ಕಬಡ್ಡಿ ಆಟ ಆಡ್ತಾ ಇರ್ತಾರೆ, ಕೃಷ್ಣನ್ ಕಾಲು ಹಿಡಿದು ಎಳಿತಾರೆ, ಹಗ್ಗ ಎಳೆಯುವಂತ ಆಟ ಆಡ್ತಿರ್ತಾರೆ, ಕೃಷ್ಣನ ನೂಕ್ತಾರೆ ಅಲ್ವಾ. ಮರ ಹತ್ಬೇಕಾದ್ರೆ ಅಥವಾ ಬೆಣ್ಣೆ ಕದಿಬೇಕಾದ್ರೆ ಕೃಷ್ಣನ ಹೆಗಲು ಮೇಲೆ ಗೋಪಾಸು ಕಾಲಿಟ್ಬಿಟ್ಟು ಹೋಗಿ ಬೆಣ್ಣೆ ಕದಿಯುವಂಥದ್ದು, ಅಥವಾ ಮರದ ಮೇಲೆ ಹತ್ತೋದು ಹತ್ತೋದಾಗಿರ್ಬೋದು, ಭುಜದ ಮೇಲೆ ಕೈ ಹಾಕೋದಾಗಿರ್ಬೋದು, ಎಷ್ಟು ಸಾಧಾರಣವಾಗಿ ಸರ್ವೇ ಸಾಮಾನ್ಯವಾದಂತಹ ಒಂದು ಜೀವನ ನಡೆಸ್ತಾರೆ ಕೃಷ್ಣನ ಹತ್ರ ಅಂದ್ರೆ ಅವನ್ ದೇವೋತ್ತಮ ಅನ್ನೋದು ಮರ್ತೆ ಹೋಗ್ಬಿಡ್ತಾರೆ. ಇಲ್ಲ ಕೃಷ್ಣ, ನಾನು ನೀನು ವ್ಯತ್ಯಾಸ ಇದ್ಯಾ? ಇಲ್ಲ, ನಾನು ನೀನು ಒಂದೇ. ಯಾವ ರೀತಿ ಅಂದ್ರೆ ಬ್ರಹ್ಮ ವಿಮೋಚನ ಲೀಲೆ ಇದೇ ರೀತಿ ಅಲ್ವಾ ಆಗೋದು. ಯಾವಾಗ ಕೃಷ್ಣ ವೃಂದಾವನ ಲೀಲೆಯಲ್ಲಿ ಗೋಪ ಬಾಲಕರ ಜೊತೆ ಆ ನದಿನಲ್ಲಿ ಜಂಪ್ ಜಂಪ್ ಮಾಡ್ತಾನೆ, ಖುಷಿ ಖುಷಿಯಾಗಿ ಸ್ವಿಮ್ಮಿಂಗ್ ಮಾಡ್ತಾನೆ, ಅವ್ರ ಮೇಲೆ ಬೀಳೋದು, ಇವ್ರ ಮೇಲೆ ಬೀಳೋದು, ಅಡ್ಡಾಡೋದು, ಫ್ರೆಂಡ್ಸ್ಗಳ ಜೊತೆ ಹಸುಗಳ್ ಮೇಯಿಸುವಂಥದ್ದು. ಎಸ್ಪೆಷಲಿ ಯಾವ ಲೀಲೆ ನೋಡ್ತಾರೆ ಅಂದ್ರೆ ಫ್ರೆಂಡ್ಸ್ಗಳು ಏನಾದ್ರೂ ಊಟಗಳು ತಿನ್ಬೇಕಾದ್ರೆ ಅಥವಾ ತಿಂಡಿ ತಿನ್ಬೇಕಾದ್ರೆ ಕೃಷ್ಣನ್ ಕೊಡ್ದಿರ ಹಾಕೋಬಿಟ್ರೆ ಬಾಯಿಯಲ್ಲಿ, ಬಾಯಿಂದ ಕಿತ್ಕೊಂಡು ತಿಂತಿದ್ದ ಕೃಷ್ಣ. ನಾವ್ ಅನ್ಕೊಳ್ಳೋದು ಓ ಭಗವಂತನಿಗೆ ನೈವೇದ್ಯ ಮಾಡ್ಬೇಕು ಅಂದ್ರೆ ಗಂಟೆಯನ್ನ ಬಾರಿಸ್ಬೇಕು, ಮಂತ್ರಗಳನ್ನ ಉಚ್ಚಾರ ಮಾಡ್ಬೇಕು, ಭಗವಂತ ಸ್ವೀಕಾರ ಮಾಡಪ್ಪ ಅನ್ನೋ ಏನು ಒಂದು ವಿಧಾನ ಇದೆ, ಪವಿತ್ರವಾಗಿರುವಂತಹ ವಿಧಾನ ಶಾಸ್ತ್ರಗಳಲ್ಲಿ ಹೇಳುತ್ತೆ. ಅದು ಎಲ್ಲವನ್ನು ಕೂಡ ನಾವು ಫಾಲೋ ಮಾಡಿ ಕೃಷ್ಣನಿಗೆ ನೈವೇದ್ಯವನ್ನ ಭೋಗವನ್ನ ಅರ್ಪಿಸ್ತೀವಿ. ಆದ್ರೆ ಗೋಪಾಸ ಮತ್ತೆ ಕೃಷ್ಣನ ಮಧ್ಯೆ ಇರುವಂತಹ ಸ್ನೇಹ ಸಂಬಂಧ ಹೆಂಗಿರುತ್ತೆ ಅಂದ್ರೆ ಅಲ್ಲಿ ಘಂಟಾನಾದನೂ ಆಗಲ್ಲ, ಅಥವಾ ಮಂತ್ರಗಳು ಉಚ್ಚಾರಣೆ ಮಾಡ್ತಾ ಕೃಷ್ಣ ದಯವಿಟ್ಟು ಸ್ವೀಕಾರ ಮಾಡುವಂತ ಆ ರಿಕ್ವೆಸ್ಟ್ ಕೂಡ ಗೋಪ ಬಾಲಕರು ಮಾಡಲ್ಲ. ಕೃಷ್ಣ ಫ್ರೆಂಡ್ಸ್ಗಳ ಬಾಯಿಂದ ಕಿತ್ಕೊಂಡು ತಿಂತಾನೆ, ಕೃಷ್ಣನ ಬಾಯಿಂದ ಫ್ರೆಂಡ್ಸ್ಗಳು ತಿಂತಾರೆ. ಇದೆಲ್ಲ ನೋಡಿ ಹೇಗೆ ಯಶೋಧಮಯ್ಯ ಕೃಷ್ಣನನ್ನ ಕಟ್ಟಾಕ್ತಾ ಇದ್ದಾಳೆ ಅನ್ನೋ ಒಂದು ದೃಶ್ಯವನ್ನ ನೋಡಿದಾಗ ಕುಂತಿ ಮಹಾರಾಣಿ ದಿಗ್ಭ್ರಮೆ ಆಗ್ತಾಳೋ,
ಹಂಗೆ ಬ್ರಹ್ಮದೇವರು ಕೂಡ ದಿಗ್ಭ್ರಮೆ ಆಗ್ಬಿಡ್ತಾರೆ. ಅರೆ ಕೃಷ್ಣ ಅಂದ್ರೆ ಯಾರು? ಸಕಲ ಲೋಕಗಳ ಒಡೆಯ, ಅವನು ಸೃಷ್ಟಿಕರ್ತ ಅಲ್ವಾ? ಅವನ್ ಲೆವೆಲ್ ಯೋಚನೆ ಮಾಡ್ತಾನೆ. ಪ್ರಜಾವಾಸಿಗಳ ಒಂದು ಭಾವನೆ ಅವನಲ್ಲಿ ಇರಲ್ಲ ಬ್ರಹ್ಮದೇವರಲ್ಲಿ ಆ ಸಂದರ್ಭದಲ್ಲಿ. ಆ ಜ್ಞಾನದಿಂದ ಯೋಚನೆ ಮಾಡ್ತಾನೆ, ಅರೆ ಕೃಷ್ಣ ಆ ರೀತಿ ಸ್ವಾಮಿ, ನನ್ನ ಸ್ವಾಮಿ, ಅವನು ಮೂಲ ಸೃಷ್ಟಿಕರ್ತ, ಅವನು ನೋಡಿದ್ರೆ ಸಾಮಾನ್ಯವಾಗಿ ಈ ರೀತಿ ಆಡ್ತಾನಲ್ಲ, ಅವನು ಕೂಡ ದಿಗ್ಭ್ರಮೆ ಆಗ್ತಾನೆ. ಆ ರೀತಿ ಗೋಪಪಾಲಕರೂ ಕೂಡ ಕೃಷ್ಣನನ್ನ ನನ್ನ ಫ್ರೆಂಡು, ನನ್ನ ಫ್ರೆಂಡ್ ಜೊತೆ ನಾನು ಹೇಗಾರು ಆಟಾಡ್ತೀನಿ, ಅಷ್ಟು ಸ್ವತಂತ್ರ, ಅಷ್ಟೂ ಸ್ವತಂತ್ರ, ಅಷ್ಟೂ ಪ್ರೇಮ ಗೋಲೋಕ ಬೃಂದಾವನದಲ್ಲಿ ಇರುತ್ತೆ, ನಾವೆಲ್ಲೂ ನೋಡಲ್ಲ. ಈ ರಸ ಏನಿದೆ, ವಾತ್ಸಲ್ಯ ರಸ, ಪರಿಪೂರ್ಣವಾಗಿರುವಂತಹ ವಾತ್ಸಲ್ಯ ರಸ, ಸಖ್ಯ ರಸ, ಮಾಧುರ್ಯ ರಸ, ನಾವು ಯಾವ ಅವತಾರದಲ್ಲೂ ಕೂಡ ನೋಡಲ್ಲ, ಯಾವ ಧಾಮದಲ್ಲೂ ಕೂಡ ನೋಡಲ್ಲ, ಕೇವಲ ಪರಿಪೂರ್ಣವಾಗಿರುವಂತಹ ಕೃಷ್ಣನ ಅವತಾರದಲ್ಲಿ ಮತ್ತೆ ಗೋಲೋಕ ಬೃಂದಾವನ ಅಥವಾ ವ್ರಜಭೂಮಿಯಲ್ಲಿ ಮಾತ್ರ ಈ ರಸಗಳನ್ನ ಸಂಪೂರ್ಣವಾಗಿ ನೋಡುವಂಥದ್ದು. ಅವರು ಅವನನ್ನು ಸಾದರ ಪೂರ್ವಕವಾಗಿ ಮಹತ್ವದವನೆಂದು ಪರಿಗಣಿಸುವುದಿಲ್ಲ. ಖಂಡಿತ ಅವನು ದೊಡ್ಡವನು ಅನ್ನೋ ಒಂದು ರೀತಿಯಾದಂತಹ ಭಾವನೆ ಇರೋದೇ ಇಲ್ಲ ಗೋಪಬಾಲಕರಲ್ಲಿ. ಅವನು ಕೂಡ ನನ್ನ ಹಾಗೆ ಹುಡುಗ, ಅವನು ವೇದಗಳು ತನಗೆ ಸಲ್ಲಿಸುವ, ಕೃಷ್ಣ ಹೇಳ್ತಾನೆ ಸ್ವಯಂ, ವೇದಗಳು ಸಲ್ಲಿಸುವ ಪ್ರಾರ್ಥನೆಗಿಂತ ಹೆಚ್ಚಾಗಿ ತನ್ನ ತಂದೆ ತಾಯಿಗಳು ತನಗೆ ವಿಧಿಸುವ ದಂಡನೆಗಳನ್ನು ಅವನು ತುಂಬಾ ಸಂತೋಷದಿಂದ ಸ್ವೀಕರಿಸುತ್ತಾನೆ. ನೋಡಿದ್ರ, ವೇದಗಳ ಮೂಲಕ ಏನ್ ಮಂತ್ರಗಳ ಮೂಲಕ ಭಗವಂತನನ್ನು ಆರಾಧನೆ ಮಾಡ್ತಾರೆ, ಸ್ವಾಹ ಅಂತ ಹೋಮಗಳಿಗೆ ಆಹುತಿಯನ್ನ ನೀಡ್ತಾರೆ, ಅಂಥ ಸರ್ವೋಚ್ಚ ವೇದ ಮಂತ್ರಗಳ ಮೂಲಕನೂ ಕೂಡ ಈವನ್ ಎಲ್ಲವೂ ಕೂಡ ಕೃಷ್ಣಾರ್ಪಣಮಸ್ತು ಅಂತಾನೆ, ಎಲ್ಲರೂ ಕೂಡ ವೇದ ಮಂತ್ರಗಳ ಮೂಲಕ ಕೃಷ್ಣನಿಗೆ ನೈವೇದ್ಯವನ್ನು ಅರ್ಪಿಸ್ತಾರೆ, ಪ್ರತಿಯೊಂದು ಆಹುತಿಯನ್ನು ಅರ್ಪಿಸ್ತಾರೆ. ಆದರೆ ಅದೆಲ್ಲದಕ್ಕಿಂತನೂ ಕೂಡ ಹೆಚ್ಚು ಕೃಷ್ಣ ಖುಷಿಯಾಗೋದು ಯಾವಾಗ ಹೇಳಿ, ಅಪ್ಪ ಅಮ್ಮ ಕೃಷ್ಣನಿಗೆ ದಂಡಿಸಿದಾಗ. ದಾಮೋದರ ಲೀಲೆಯಲ್ಲಿ ಕೃಷ್ಣನಿಗೆ ಯಶೋದಮ್ಮ ಏನ್ ದಂಡಿಸ್ತಾಳೆ, ಅವನ ಅಳ್ತಾ ಇದ್ರು ಕೂಡ ತುಂಬಾ ಬಹಳ ಎಂಜಾಯ್ ಮಾಡ್ತಾನೆ ಆ ಪಾಸ್ಟ್ ಟೈಮ್ನ, ಕೃಷ್ಣ ಆ ಲೀಲೆಯನ್ನ ಅಲ್ವಾ. ಪ್ರಭುಪಾದ್ಜಿ ಹೇಳ್ತಾ ಇದಾರೆ ಈ ರೀತಿ ಏನು ಪನಿಷ್ ಮಾಡ್ತಾರೆ ಕೃಷ್ಣನನ್ನ, ನನ್ನ ಮಗ ನೀನ್ ಈ ತರ ತಪ್ಪು ಮಾಡಿದ್ಯಲ್ಲ, ನಾನು ನಿನಗೆ ಶಿಕ್ಷೆ ಕೊಡ್ತೀನಿ, ಇನ್ಮೇಲೆ ನೀನ್ ಮಾಡಬಾರ್ದು ಅಂತ ಹೇಳಿ ಏನು ಪ್ರೀತಿಯಿಂದ ಅವಳು ದಂಡಿಸ್ತಾಳೆ. ಅದು ವೇದಗಳಿಗಿಂತ ಹೆಚ್ಚು, ಯಶೋದಮ್ಮಯ್ಯ ಮಾಡುವಂಥದ್ದು, ಅವಳು ಮುದ್ದು ಮಾಡುವಂಥದ್ದು ವೇದಗಳಿಗಿಂತನೂ ಹೆಚ್ಚು ಖುಷಿಯನ್ನ ಕೃಷ್ಣನಿಗೆ ಕೊಡುತ್ತೆ ತನ್ನ ಪ್ರಿ. ಮತ್ತೆ ಇದೊಂದು ಎರಡನೇದೇನ್ ಹೇಳ್ತಾ ಇದ್ದಾರೆ, ತನ್ನ ಪ್ರಿಯತಮೆಯರ ನಿಂದನೆಗಳು ವೇದ ಮಂತ್ರಗಳಿಗಿಂತ ಹೆಚ್ಚಾಗಿ ರುಚಿಸುತ್ತವೆ. ಗೋಪಿಯರು ಕೃಷ್ಣ ಏನಾದ್ರು ಸಿಕ್ಕಿಲ್ಲ ಅಂದ್ರೆ, ಅವನ್ ಲೇಟ್ ಆಗಿ ಬಂದ, ಅಥವಾ ಎಸ್ಪೆಷಲಿ ಶ್ರೀಮದ್ ಭಾಗವತ ಮತ್ತನೇ ಸ್ಕಂದದಲ್ಲಿ ನೋಡೋದಾದ್ರೆ ಭ್ರಮರ ಗೀತ ಅಂತ ಬರುತ್ತೆ, ಅಥವಾ ಉದ್ಧವನನ್ನ ಕೃಷ್ಣ ಕಳಿಸ್ಕೊಡ್ತಾನೆ, ನಾನು ವಾಪಸ್ ಬರ್ತೀನಿ ಅಂತ ಹೇಳಿ ನಾನು ಹೋಗೇ ಇಲ್ಲ, ವೃಂದಾವನ ವಾಸಿಗಳು ನನ್ನ ಮೇಲೆ ಪ್ರಾಣ ಇಟ್ಕೊಂಡಿದ್ದಾರೆ, ನಾನು ಹೋಗಿಲ್ಲ ಅಂದ್ರೆ ಅವ್ರು ಪ್ರಾಣ ಬಿಟ್ಬಿಡ್ತಾರೆ, ಈ ಲೇಟರ್ ನೀನು ಹೋಗಿ ತಲುಪ್ಸು ವೃಂದಾವನಕ್ಕೆ ಅಂತ ಹೇಳಿ ಉದ್ಧವನನ್ನ ಕರೆಸ್ತಾರೆ, ಕಳಿಸ್ತಾನೆ ಕೃಷ್ಣ. ಆಕ್ಚುಲಿ ಉದ್ಧವ ಯಾವಾಗ ವ್ರಜಭೂಮಿಗೆ ಬರ್ತಾನೋ, ಜ್ಞಾನದ ಮೂಲಕ ನಾನು ಅವ್ರಿಗೆ ಈ ರೀತಿ ಹೇಳ್ಬಿಡ್ತೀನಿ, ನಾನು ಅವ್ರಿಗೆ ಕೃಷ್ಣ ತತ್ವ ಭಗವಂತನ ತತ್ವ ಹೇಳಿ ಅವ್ರಿಗೆಲ್ಲ ಸಮಾಧಾನ ಮಾಡ್ತೀನಿ ಅಂತ ಜ್ಞಾನದ ಮೂಲಕ ಬಂದಂತ ಉದ್ಧವ ವೃಂದಾವನಕ್ಕೆ ಕೃಷ್ಣನ ಪ್ರೇಮಿಯಾಗಿ ಹೊರಗಡೆ ಹೋಗ್ತಾನೆ. ಅದೇ ವ್ರಜಭೂಮಿಯ ಒಂದು ಮಹಿಮೆ ಅನ್ನೋದು. ಜ್ಞಾನನು ಕೂಡ ಅಲ್ಲಿ ಖಂಡಿತ ಬೆಲೆ ಇಲ್ಲ, ಅಲ್ಲಿ ಜ್ಞಾನಕ್ಕಿಂತ ಹೆಚ್ಚಾಗಿ ಕೃಷ್ಣನ ಪ್ರೇಮಕ್ಕೆ ಬೆಲೆ ಇರುವಂತದ್ದು ಧಾಮ ಅದು, ಪುಣ್ಯಭೂಮಿಯಾಗಿರುವಂತಹ ವೃಂದಾವನ. ಅಲ್ಲಿ ಇವನ್ ನಮ್ಮ ರಾಧಾರಾಣಿ ಯಾವಾಗ ಉದ್ಧವ ಲೆಟರ್ ತಂದಿದ್ದಾನೆ ಅಂತ ಗೊತ್ತಾಗುತ್ತೋ, ಕೃಷ್ಣ ಈ ರೀತಿ ಬರೆದಿದ್ದಾನೆ ಅಂತ ಕಿವಿಗೆ ಬಿದ್ದಾದ್ಮೇಲೆ ಭ್ರಮರಗೀತೆ ಅಂತ ಒಂದು ಸುಂದರವಾಗಿರುವಂತಹ 10 ಶ್ಲೋಕಗಳುಳ್ಳ ಉತ್ತಮ ಶ್ಲೋಕದಿಂದ ಕೃಷ್ಣನ ಬೈತಾರೆ ರಾಧಾರಾಣಿ, ಬಹಳ ಮಧುರವಾಗಿ, ಮಧುರವಾಗಿರುವಂತ ಸಂಬಂಧ, ಮಾಧುರ್ಯ ರಸದಲ್ಲಿರುವಂತ ಸಂಬಂಧ ರಾಧಾರಾಣಿ ಅಲ್ವಾ ಕೃಷ್ಣನಿಗೂ, ಮಧುರವಾಗಿ ರಾಧಾರಾಣಿ ಬೈತಾರೆ. ಆ ಬೈತಾರಲ್ಲ ರಾಧಾರಾಣಿ ಅಥವಾ ಗೋಪಿಯರು ಕೂಡ ಕೃಷ್ಣ ಬಂದಿಲ್ಲ ಅಂತ ಹೇಳಿ ತಮ್ಮ ದುಃಖವನ್ನ ವ್ಯಕ್ತಪಡಿಸ್ತಾರಲ್ವಾ, ಅದೆಲ್ಲಾ ನಿಂದನೆಗಳೂ ಕೂಡ, ಎಲ್ಲಾ ನಿಂದನೆಗಳು ಕೂಡ ಪುರುಷ ಸೂಕ್ತ, ಸ್ತ್ರೀ ಸೂಕ್ತ, ಶ್ರೀ ಸೂಕ್ತ, ಮತ್ತೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಮಹಾಭಾರತ, ಇತರ ಪುರಾಣಗಳಾಗಿರ್ಬೋದು, ಈ ಎಲ್ಲಾ ಮಂತ್ರಗಳಿಗಿಂತನೂ ಕೂಡ ತನ್ನ ಪ್ರಿಯತಮೆಯರ ನಿಂದನೆಗಳ ಆ ಮಾತಿದೆಯಲ್ಲ ಹೆಚ್ಚು ರುಚಿಯನ್ನ ಕೃಷ್ಣನಿಗೆ ಕೊಡುತ್ತೆ. ಅದು ಭಕ್ತರು ಅಂದ್ರೆ ಲೀಲಾ ಮಾಧುರ್ಯ ಕೃಷ್ಣ ಅಲ್ವಾ, ಭಕ್ತರ ಜೊತೆ ಯಾಕೆ ಲೀಲೆ ಮಾಡ್ತಾನೆ, ಭಕ್ತರು ಅಂದ್ರೆ ಅಷ್ಟು ಪ್ರಾಣ ಕೃಷ್ಣನಿಗೆ, ಪ್ರೇಮ ಭಕ್ತಿಯರು, ರಸಿಕ ಭಕ್ತರು, ಗೋಲೋಕ ಬೃಂದಾವನದ ತನ್ನ ಶಾಶ್ವತ ದಿವ್ಯ ಲೀಲೆಗಳನ್ನು ಈ ಲೌಕಿಕ ಜಗತ್ತಿನಲ್ಲಿ ತೋರುವ ಸಲುವಾಗಿ ಶ್ರೀ ಕೃಷ್ಣನು ಜನಸಾಮಾನ್ಯರ ಆಕರ್ಷಣೆಗಾಗಿ ಅವತರಿಸಿದ. ಕೃಷ್ಣ ನೋಡಿ, ನಾವ್ ಅನ್ಬೋದು ಕೃಷ್ಣ ಬಂದ ಧರ್ಮಸ್ಥಾಪನೆಗೋಸ್ಕರ ಎಲ್ಲ ಅಸುರರನ್ನ ಕೊಂದು ಹೋಗ್ಬಿಡ್ಬೋದಾಗಿತ್ತು, ಆದ್ರೆ ವಿಶೇಷವಾಗಿ ವೃಂದಾವನ ಲೀಲೆಯನ್ನ ಯಾಕೆ ಮಾಡ್ದ? ಯಾಕೆ ಅಂದ್ರೆ ನಮ್ಮಂತ ಬದ್ಧಾತ್ಮರ ಗಮನವನ್ನ, ಮನಸ್ಸನ್ನ ಆಕರ್ಷಣೆ ಮಾಡೋದಕ್ಕೋಸ್ಕರ.
ಈ ಸಂಸಾರ ಬಂಧನದಿಂದ ಮುಕ್ತಿ ಪಡಿಬೇಕು ಅಂದ್ರೆ ಕೃಷ್ಣನ ಲೀಲೆಗಳನ್ನ ಕೊಂಡಾಡಬೇಕು. ಅದರಲ್ಲೂ ವಿಶೇಷವಾಗಿ ವೃಂದಾವನದ ಲೀಲೆಗಳು. ಎಲ್ಲ ಜನಸಾಮಾನ್ಯರ ಕೃಪೆಗೋಸ್ಕರ ಕೃಷ್ಣ ಏನ್ ಮಾಡ್ತಾನೆ, ಎಲ್ಲರನ್ನು ಆಕರ್ಷಣೆ ಮಾಡೋದಕ್ಕೋಸ್ಕರ ವಿಶೇಷವಾಗಿ ತನ್ನ ದಿವ್ಯ ಲೀಲೆಗಳನ್ನ ವೃಂದಾವನದಲ್ಲಿ ತೋರಿಸಿ ಮೆರಿತಾನೆ ಕೃಷ್ಣ. ಆಗ ತನ್ನ ಸಾಕುತಾಯಿ ಯಶೋದೆಯ ಮುಂದೆ ಪರಾಧೀನತೆಯ ಅನನ್ಯ ಚಿತ್ರವನ್ನು ಪ್ರದರ್ಶಿಸಿದನು. ಅದಕ್ಕೆ ಅಲ್ವಾ ದಾಸರು ಹೇಳುವಂಥದ್ದು, ಜಗದೋದ್ಧರಣ ಆಡಿಸಿದಳ್ ಯಶೋದೆ, ಜಗದೋದ್ಧರಣ ಮಗನೆಂದು ತಿಳಿಯುತ್ತ. ಜಗತ್ತನ್ನೇ ಉದ್ಧಾರ ಮಾಡೋ ಕೃಷ್ಣನನ್ನ ಮಗ ಅಂತ ಹೇಳಿ ಮುದ್ದು ಮಾಡ್ತಾಳಲ್ಲ ಯಶೋದ, ಎಂಥ ಶ್ರೇಷ್ಠಳು, ಮಹತೋ ಮಹೀಯಾನಲ್ವಾ, ಮಹಾನ್ ಪುರುಷ ಅವನು, ಅಣೋರಣೀಯಾನ್ ಮಹತೋ ಮಹೀಯಾನ್, ಅಣುವಿನಲ್ಲಿ ಅಣು ಪರಮಾತ್ಮನಾಗಿರ್ತಾನೆ, ತ್ರಿವಿಕ್ರಮನಾಗಿ ಭಗವಂತ ದೊಡ್ಡದಾಗಿ ಬೆಳಿತಾನೆ, ಮಹಾನ್ ದೇವೋತ್ತಮ ಅವನು. ಅಂಥವನನ್ನ ಜಗದೋದ್ಧಾರನನ್ನ ಕೃಷ್ಣ ಮುದ್ದು ಮಾಡಿ ಮಗ ಅಂತ ಹೇಳಿ ಬೆಳೆಸ್ತಾಳಲ್ಲ. ಇದು ಕೃಷ್ಣ ತೋರಿಸ್ತಾ ಇರುವಂತ ಪ್ರೇಮ ಅಮ್ಮ ಯಶೋದಮ್ಮಯ್ಯಗೆ. ಭಗವಾನ್ ಕೃಷ್ಣ ತನ್ನ ಶಿಶು ಸಹಜವಾದ ವಿನೋದ ಕ್ರೀಡೆಗಳಿಂದ ಬೆಣ್ಣೆಯ ಮಣಿಕೆಗಳನ್ನು ಒಡೆದು ಬೆಣ್ಣೆಯನ್ನು ತನ್ನ ಸಹಚರರಿಗೂ ಭಗವಂತನ ಧಾರಾಳತನದ ಉಪಯೋಗ ಪಡೆದ ವೃಂದಾವನದ ಹೆಸರಾಂತ ಕಪಿಗಳಿಗೂ ಹಂಚಿ ಕೂಡಿಟ್ಟ ಬೆಣ್ಣೆಯನ್ನು ಕೃಷ್ಣನ ಕೆಲಸ ಏನ್ ಹೇಳಿ, ಕೃಷ್ಣನ ಕೆಲಸ ಏನು, ಹಾಳು ಮಾಡೋ ಕೆಲಸನೇ. ಆತರ ನೋಡಿದ್ರೆ ವೃಂದಾವನ ವಾಸಿಗಳಿಗೆಲ್ಲ ಇಷ್ಟ. ಇನ್ಫ್ಯಾಕ್ಟ್ ನಾವು ಎಷ್ಟೊಂದ್ಸಲಿ ಪ್ರತಿನಿತ್ಯನೂ ಕೂಡ ಯಶೋದಮ್ಮಯ್ಯಗೆ ಕಂಪ್ಲೇಂಟ್ ಹೋಗ್ತಾ ಇತ್ತು. ಎಷ್ಟೋ ಗೋಪಿಯರು ಬರ್ತಿದ್ರು, ಯಶೋದ ಯಶೋದ ನಿನ್ನ ಮಗ ಹೀಗ್ ಮಾಡ್ದ ಯಶೋದ, ನಾನು ಹಾಲು ಕರಿಯಕ್ಕೆ ಅಂತ ಹೇಳಿ ಹೋಗೋದಿಕ್ ಮೊದ್ಲೇನೆ ಕರು ಬಿಟ್ಬಿಟ್ಟ ಯಶೋದ, ನಾನು ಬೆಣ್ಣೆ ಎಲ್ಲ ಮಾಡಿಟ್ಟು ನಾನು ಬಡಕೆ ಏನು ಅವ್ನು ಸಿಗಬಾರ್ದು ಅಂತ ಮೇಲೆ ನಾನು ತೂಗ್ ಹಾಕಿದ್ರೆ ಅದ್ ಹೇಗೋ ಮಾಡಿ ಫ್ರೆಂಡ್ಸ್ ಗಳ ಜೊತೆ ಸೇರಿ ಎಲ್ಲ ಒಡೆದು ಬೆಣ್ಣೆ ತಗೊಂಡು ತಿಂದು ಫ್ರೆಂಡ್ಸ್ ಗಳಿಗೆ ಹಚ್ಚಿ ಕೋತಿಗಳಿಗೂ ಕೂಡ ಹಂಚ್ಬಿಟ್ಟಿದ್ದಾನೆ, ನನ್ನ ಮನೇಲಿರುವಂತ ಬೆಣ್ಣೆ ಎಲ್ಲ ಹಾಳು ಮಾಡಿದ್ದಾನೆ, ಕದ್ದಿದ್ದಾನೆ, ಏನ್ ಮಾಡೋದು ನಿನ್ ಮಗ ಈ ತರ ಮಾಡ್ತಾನೆ. ಮತ್ತೆ ಇವನ್ ಕರುಗಳನ್ನೆಲ್ಲ ಬಿಟ್ಬಿಡ್ತಾನೆ, ಹಸುಗಳನ್ನ ಹಾಲ್ ಕರಿಯೋದಿಕ್ ಮೊದ್ಲೇ ಹಾಲು ಖಾಲಿ ಆಗ್ಬಿಡುತ್ತೆ, ನಮ್ಗೆ ಹಾಲೇ ಸಿಗಲ್ಲ, ಯಾಕಂದ್ರೆ ಕರುಗಳನ್ನ ಬಿಟ್ಬಿಟ್ಟು ಕರುಗಳು ಕುಡಿಯೋ ತರ ಮಾಡ್ಬಿಡ್ತಾನೆ ಕೃಷ್ಣ. ಒಂದ ಎರಡ ನಿನ್ನ ಮಗನ ರೂಪ ಯಶೋದ ಅಂತ ಹೇಳಿ ಪ್ರತಿ ನಿತ್ಯನೂ ಕೂಡ ಯಶೋದ ಮೇಲೆ ಯಾರೋ ಗೋಪಿ ಸೇರೆಲ್ಲರೂ ಕೂಡ ಬಂದು ಕಂಪ್ಲೇಂಟ್ ಮಾಡೋದು. ಅದಕ್ಕೆ ಪುರಂದರದಾಸರು ಒಂದು ತುಂಬಾ ಸೊಗಸಾಗಿರುವಂತಹ ಒಂದು ಭಜನೆಯನ್ನ ಬರೆದಿದ್ದಾರೆ, ಬಹುಶಃ ಎಲ್ಲರಿಗೂ ಗೊತ್ತಿರುವಂಥದ್ದು, ಬಹಳ ಫೇಮಸ್. ಯಶೋದ ನಿನ್ನ ಮಗ ಯೇಸು ರೂಪನೇ, ಅವನಲ್ಲ ನಿನ್ನ ಮಗ ಜಗತ್ಪತಿಯೇ, ಯಶೋದ ನಿನ್ನ ಮಗ ಯೇಸು ರೂಪನೇ. ಒಂದು ಗೋಪಿ ಹೇಳೋದು, ಯಶೋದ ನಿನ್ನ ಮಗನಿಗೆ ಎಷ್ಟು ರೂಪ ಇದೆ, ಒಂದ ಎರಡ, ಅವನು ನಿನ್ನ ಮಗ ಅಲ್ಲ ಅಮ್ಮ, ಅವನು ಜಗತ್ಪತಿ, ಯಾಕೆ ಈ ತರ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಹಸುಗಳ ಕರೆವಲ್ಲಿ ಹಲವು ರೂಪ ತೋರುವ, ಬಿಸಿಯ ಹಾಲಿಡುವಲ್ಲಿ ಬೆನ್ನ ಹಿಂದೆ ಇರುವ, ಮೊಸರ ಕಡೆವಾಗ ಹಿಂದೆ ತಾನಿರುವ, ಹಸನಾದ ಬೆಣ್ಣೆಯ ಕದ್ದು ಮೆಲ್ಲುವ, ಯಶೋದ ನಿನ್ನ ಮಗ ಯೇಸು ರೂಪನೇ. ಒಂದು ಗೋಪಿ ಹೇಳ್ತಾಳೆ, ಯಶೋದ ಹಸುಗಳನ್ನ ಕರಿತಾ ಇರ್ತೀವಿ, ಓಡ್ ಬಂದ್ಬಿಡ್ತಾನೆ ಅಲ್ಲಿಗೆ, ಬಿಸಿಯ ಹಾಲಿಡಕ್ ಹೋಗ್ತೀವಿ, ಬೆನ್ನಿಂದನೆ ಬಂದ್ಬಿಡ್ತಾನೆ, ಎಲ್ಲೆಲ್ಲಿಲ್ಲ ಕೃಷ್ಣ, ಎಲ್ಲಾ ಕೆಲಸದಲ್ಲೂ ಹಿಂದೆ ಬಂದು ಗೋಳಿಕೊಂತ ಇದ್ದಾನೆ, ಮೊಸರು ಕಡೆವಾಗ್ಲೂ ಓಡ್ ಬರ್ತಾನೆ, ಹಸನಾಗಿರುವಂತ ಮೊಸರು ಕಡ್ದು ಬೆಣ್ಣೆಯನ್ನ ತೆಗೆದು ಇಟ್ರೆ ಆ ಬೆಣ್ಣೆಯನ್ನು ಕೂಡ ಕತ್ತು ಮೆಲ್ತಾನೆ ಅವನು, ಎಷ್ಟು ರೂಪನೇ ನಿನ್ನ ಮಗನಿಗೆ ಅಂತ ಹೇಳಿ ಗೋಪಿಯರು ಬಹಳ ಸಂತೋಷದಿಂದ ಬಹಳ ಆನಂದದಿಂದ ಪ್ರೇಮ ಭಾವನೆಯಿಂದ ಕಂಪ್ಲೇಂಟು ಮಾಡ್ತಾರೆ, ಎಂಜಾಯು ಮಾಡ್ತಾರೆ. ಇದೊಂದೇ ನೋಡಿ, ಒಬ್ರನ್ನ ಬೈತಾ ಬೈತಾ ನಮ್ಗೆ ಖುಷಿ ಆಗೋದು ಅಂದ್ರೆ ಕೇವಲ ಅದು ಕೃಷ್ಣನ ಜೊತೆ ಮಾತ್ರನೇ ಸಾಧ್ಯ, ಬೈಯೋದ್ರ ಜೊತೆಗೆ ನಾವು ಖುಷಿ ಆಗ್ತೀವಿ ಅಂದ್ರೆ ಅದು ಕೃಷ್ಣ, ಯಾಕಂದ್ರೆ ಬೈಯೋದ್ರ ಜೊತೆಗೆ ನಮ್ ಕೋಪ ಬರುತ್ತೆ ಈ ಭೌತಿಕ ಪ್ರಪಂಚದಲ್ಲಿ ಅಲ್ವಾ, ಒಬ್ರು ಬೈಬೇಕಾದ್ರೆ ಅಲ್ಲಿ ಕೋಪ ವ್ಯಕ್ತಪಡಿಸ್ತೀವಿ, ಆದ್ರೆ ಇಲ್ಲಿ ಕೃಷ್ಣನಿಗೆ ಬೈಬೇಕಾದ್ರೆ ಅಥವಾ ಕೃಷ್ಣನ ಮೇಲೆ ಕಂಪ್ಲೇಂಟ್ ಮಾಡ್ಬೇಕಾದ್ರೆ ಖುಷಿ ಆಗ್ತಿರುತ್ತೆ. ಒಬ್ಬರ ಮನೆಯಲ್ಲಿ ಮಲಗಿತ ನೀರುವ, ಒಬ್ಬರ ಮನೆಯಲ್ಲಿ ಸರಸವನಾಡುವ, ಒಬ್ಬರ ಮನೆಯಲ್ಲಿ ರತಿ ಕ್ರೀಡೆಯಾಡುವ, ಒಬ್ಬರ ಮನೆಯಲ್ಲಿ ಪುಟ್ಟ ಚೆಂಡನಾಡುವ, ಯಶೋದ ನಿನ್ನ ಮಗ ಯೇಸು ರೂಪನೇ. ಒಬ್ರು ಮನೇಲಿ ಹೋಗಿ ಮಲ್ಕೊಂತಾನೆ, ಒಬ್ರು ಮನೆಯಲ್ಲಿ ಸರಸ ಆಡ್ತಾನೆ, ಒಬ್ರು ಮನೆಗೆ ಹೋಗಿ ರತಿ ಕ್ರೀಡೆ ಆಡ್ತಾನೆ, ಡ್ಯಾನ್ಸ್ ಆಡ್ತಾನೆ,
ಬಾಲಾಟವನ್ನ ಆಡ್ತಾನೆ ಯಶೋಧ, ನಿನ್ನ ಮಗ ಎಷ್ಟು ರೂಪ, ಇಡೀ ವೃಂದಾವನ ವಾಸಿಗಳು ಏನು ಕೃಷ್ಣನ ಮೇಲೆ ಪ್ರೇಮ ಇಟ್ಕೊಂಡಿರ್ತಾರೆ, ಪ್ರತಿ ಮನೆಗೆ ಹೋಗಿ ಅವ್ರಿಗೆ ಆನಂದವನ್ನ ಕೊಡ್ತಾನೆ ಕೃಷ್ಣ. ಎಷ್ಟು ರೂಪ ನಿನ್ ಮಗ, ಒಂದು ಕೆಲಸ ಮಾಡ್ತಾನ, ಎರಡ್ ಕೆಲಸ ಮಾಡ್ತಾನೆ, ಹಲವಾರು ಕೆಲಸಗಳು ಮಾಡೋದು ಬರೀ ಕೃಷ್ಣ ಒಬ್ಬನೇ. ಎಲ್ಲಾ ಭಕ್ತಾದಿಗಳನ್ನ, ಕೋಟ್ಯಂತರ ಭಕ್ತಾದಿಗಳನ್ನ ತೃಪ್ತಿ ಪಡಿಸೋದು ಕೇವಲ ಕೃಷ್ಣನಿಂದಾನೇ ಸಾಧ್ಯ. ಪ್ರತಿಯೊಬ್ಬರು ಮನೆಗೆ ಹೋಗೋದು, ಒಂದೊಂದು ಚಟುವಟಿಕೆ ಮಾಡ್ತಾ, ಒಂದೊಂದು ಲೀಲೆಗಳನ್ನ ಮಾಡ್ತಾ, ಹಾಸ್ಯ ವಿನೋದಗಳನ್ನ ಮಾಡ್ತಾ ಆ ಗೋಪಿಯರನ್ನ ಸಂತೋಷಗೊಳಿಸುವಂತದ್ದು ಕೃಷ್ಣ. ಹಿಂದೆ ತಾನಿರುವ ಮುಂದೆ ಹೋಗುತ್ತಿರುವ ಇಂದು ಮುಖಿಯರ ಕೂಡ ಸರಸವನಾಡುವ, ಬಂದು ನೋಡೆ ಯಶೋದೆ ಬಣ್ಣದ ಮಾತಲ್ಲ, ನಂದ ಗೋಪನ ಕಂದ ಪುರಂದರ ವಿಠಲ, ಯಶೋದೆ ನಿನ್ನ ಮಗ ಏಸು ರೂಪನೇ. ಹಿಂದೆ ಬರ್ತಾನೆ, ಮುಂದೆ ಹೋಗ್ತಾನೆ, ಎಲ್ಲ ಜೊತೆ ಸರಸ ಆಡ್ತಾನೆ. ನೋಡೆ ಯಶೋದೆ ಬಂದು ನೋಡು, ನಾವೇನು ಸುಳ್ಳು ಹೇಳ್ತಾ ಇಲ್ಲ, ಬಣ್ಣದ ಮಾತಾಡ್ತಾ ಇಲ್ಲ, ಅವನ ಚಂದವನ್ನ ಬಂದು ನೋಡು ಅಂತ ಹೇಳಿ ಯಶೋದ ಮೈಯನ್ನ ಕರೆಯಕ್ ಹೋಗ್ತಾರೆ. ಇವನ್ ಕೃಷ್ಣ ಎಷ್ಟು ನಟ್ಕೆಟ್ ಅಂದ್ರೆ, ಕೆಲವೊಂದ್ಸಲಿ ಹಾಸ್ಯನು ಮಾಡ್ತಾನೆ, ಗೋಪಿಯರಿಗೆ ಗೋಳು ಇಕ್ಕೊಳ್ಳೋದು, ಯಶೋದಮ್ಮಯ್ಯ ಕಂಪ್ಲೇಂಟ್ ಮಾಡಕ್ ಹೋದ್ರೆ ಎಳ್ಕೊಂಡು ಹೋಗ್ತಾರೆ. ಸಮಟೈಮ್ಸ್ ಯಶೋದಮ್ಮಯ್ಯ ಹೇಳ್ತಾರೆ, ಏನ್ ಯಾವಾಗ್ಲೂ ಕಂಪ್ಲೇಂಟ್ ಮಾಡ್ತೀರಾ ನನ್ನ ಮಗನ ಮೇಲೆ, ಅವನ ಏನಾದ್ರು ಕದ್ರೆ ಅವಾಗ್ಲೇ ಅವನ ಕಿವಿ ಇಟ್ಕೊಂಡು ಕೈ ಇಟ್ಕೊಂಡು ಕರ್ಕೊಂಡು ಬನ್ನಿ, ನನ್ ಮುಂದೆ ಅವನ್ನ ಪನಿಷ್ ಮಾಡ್ತೀನಿ ಅಂತ. ಅವಾಗ ಗೋಪಿಯರು ಏನ್ ಮಾಡ್ತಾರೆ, ಓ ಕೃಷ್ಣ ಇವತ್ತು ಸಿಕ್ತಾ ಅಂತ ಹೇಳಿ ಕೈ ಹಿಡ್ಕೊಂಡು ಕರ್ಕೊಂಡು ಹೋದ್ರೆ ಕೃಷ್ಣ ಏನ್ ಮಾಡ್ಬಿಡ್ತಿದ್ದ, ರೂಪ ಬದಲಾಯಿಸ್ಬಿಡ್ತಿದ್ದ, ಅವನ್ ಮಗನ ರೀತಿ ಆಗ್ಬಿಡ್ತಿದ್ದ. ಅವಾಗ ಯಶೋದಮ್ಮಯ್ಯ ಹತ್ರ ಹೋಗಿ, ನೋಡಿ ಯಶೋದ ನೀನ್ ಕೇಳ್ತಾ ಇದೆ ತಾನೆ, ರೆಡ್ ಹ್ಯಾಂಡ್ ಆಗಿ ಹಿಡ್ಕೊಂಡ್ ಬಂದಿದ್ದೀನಿ ನೋಡು ಅಂತ ಹೇಳಿದ್ರೆ ಯಶೋದಮ್ಮಯ್ಯ ನಗ್ತಾ ಇದ್ಲು. ನೀವೆಷ್ಟು ಕೃಷ್ಣನ ಒಂದು ಅವನು ಅವನ ಲೀಲೆನಲ್ಲಿ ಮಗ್ನರಾಗ್ಬಿಟ್ಟಿದ್ದೀರಾ ಅಂದ್ರೆ, ಎಲ್ಲಿ ನೋಡಿದ್ರು ಕೃಷ್ಣನೇ ಕಾಣಿಸ್ತಾನೆ, ಮಗನ್ ಕರ್ಕೊಂಡ್ ಬಂದು ಕೃಷ್ಣ ಅಂತ ಇದೆಯಲ್ಲ ನೀನು ಅಂತ ಹೇಳಿ ಯಶೋದಮ್ಮಯ್ಯ ಏನ್ ಮಾಡ್ತಿದ್ಲು, ಕಳಿಸ್ಬಿಡ್ತಿದ್ಲು. ಸೊ ಆ ರೀತಿ ಕೃಷ್ಣ ಹಾಸ್ಯವನ್ನ ಮಾಡ್ತಾ ಇದ್ದ ಗೋಪಿಯರ ಜೊತೆ, ಖುಷಿಯನ್ನ ಕೊಡ್ತಾ ಇದ್ದ. ಸೊ ಈ ರೀತಿ ಪ್ರತಿಯೊಂದು ಇವನ್ ಯಶೋಧ ದಾಮೋದರ್ ಲೀಲೆನಲ್ಲೂ ಅಷ್ಟೇನೆ ಅಲ್ವಾ, ಬೆಣ್ಣೆ ಕದಿತಾ ಇದೆಯಾ, ಮತ್ತೆ ಏನು ಹಾಲನ್ನ ಕುಡಿಸಿ ಅವಳು ಒಲೆಯಲ್ಲಿ ನೀರು ಹಾಲು ಹುಕ್ಕು ಬರ್ತಾ ಇದೆ ಅಂತ ಹೇಳಿ ಓಡೋಗ್ತಾಳೆ ಕೃಷ್ಣನನ್ನ ಬಿಟ್ಟು. ಕೃಷ್ಣ ಏನ್ ಮಾಡ್ತಾನೆ, ಅಮ್ಮ ನನಗೆ ಹಾಲು ಕುಡಿಸ್ತಾ ಕುಡಿಸ್ತಾ ಇನ್ನು ನನ್ಗೆ ಹೊಟ್ಟೆನ ತುಂಬಿಲ್ಲ, ಹೊಟ್ಟೋಗಿದ್ಯಾ ಅಮ್ಮ, ನಿನ್ಗೆ ಮಾಡ್ತೀನಿ ಅಂತ ಕೋಪದಲ್ಲಿ ಏನ್ ಮಾಡ್ತಾನೆ ಕೃಷ್ಣ, ಅವನು ಅವಳು ಕಲಿತಾ ಇರೋ ಕಡಿತಾ ಇದ್ದಂತಹ ಮೊಸರು ಗಡಿಗೆ ಆಗಿರ್ಬೋದು, ಹಾಲಿನ ಗಡಿಗೆ, ಬೆಣ್ಣೆ ಗಡಿಗೆ ಎಲ್ಲ ಒಡೆದು ಇಡೀ ಹಾಲು ಫುಲ್ಲು ಹಾಲು ಮೊಸರು ಬೆಣ್ಣೆಯಿಂದ ತುಂಬೋಗ್ಬಿಡುತ್ತೆ. ಆ ಪುಟಾಣಿ ಕೈಯಲ್ಲಿ ಪುಟಾಣಿ ಹೆಜ್ಜೆ ಇಟ್ಕೊಂಡು ನೋಡಿ, ಆ ಮೊಸರು ಹಾಲ್ ಮೇಲೆ ಪುಟಾಣಿ ಪಾದ ಇಟ್ಟರೆ, ಖಾಲಿ ನೆಲದ ಮೇಲೆ ಇಟ್ಟರೆ ಆ ಹಚ್ಚ ಹಾಗೆ ಉಳಿಯುತ್ತೆ ಅಲ್ವಾ. ಯಶೋದಮ್ಮಯ್ಯ ಅದನ್ನ ಟ್ರೇಸ್ ಮಾಡ್ತಾಳೆ, ಕೃಷ್ಣನೇ ಮಾಡಿರೋದು ಇದು ಕೆಲಸ, ಎಲ್ಲೋ ಹೋಗಿದ್ದಾನೆ ಅಂತ ಹೆಜ್ಜೆ ಗುರುತು ಇಟ್ಕೊಂಡು ಹೋದ್ರೆ ಕೃಷ್ಣ ಏನ್ ಮಾಡ್ತಿರ್ತಾನೆ, ಕೋತಿಗಳು ತಿನ್ನಿಸೋದು. ಸೊ ಈ ರೀತಿ ಚೇಷ್ಟೆ ಮಾಡ್ಬೇಕಾದ್ರೆ ಯಶೋದಮ್ಮಯ್ಯ ಏನ್ ಮಾಡ್ತಾಳೆ, ಇಲ್ಲ ಇಲ್ಲ, ತುಂಬಾ ಖುಷಿ ಪಡ್ತಾಳೆ ಆಕ್ಚುಲಿ, ನನ್ ಮಗ ಎಂತ ಅದ್ಭುತವಾಗಿರೋ ಕೆಲಸ ಮಾಡಿದಾನೆ ಅಂತ, ಆದ್ರೂ ಕೂಡ ಇದು ಜಾಸ್ತಿ ಆಯ್ತು ಅಂತ ಹೇಳಿ ಅವಳು ದಂಡಿಸೋದಿಕ್ಕೋಸ್ಕರ ಏನ್ ಮಾಡ್ತಾಳೆ, ಯಶೋದಮ್ಮಯ್ಯ ಕಟ್ ಹಾಕ್ತೀನಿ ಅಂತ ಹೇಳಿ ಬೆದರಿಸ್ತಾಳೆ. ಅದೇ ರೀತಿ ಕಟ್ಟಾಕ್ಸು ಕೂಡ ಮಾಡ್ತಾಳೆ. ತಾಯಿ ಯಶೋದೆಯ ಕೈಯಲ್ಲಿ ಹಗ್ಗ ಇರೋದನ್ನ ಕಂಡು ಶ್ರೀಕೃಷ್ಣನು ತನ್ನ ತಲೆಯನ್ನು ತಗ್ಗಿಸಿ ಮಗುವಿನಂತೆ ಅಳಲು ತೊಡಗಿದನು. ಅವನ ಕೆನ್ನೆಯ ಮೇಲಿಂದ ಕಣ್ಣೀರು ಹರಿಯಿತು. ಅವನ ಚೆಲುವಾದ ಕಣ್ಣಿಗೆ ಹಚ್ಚಿದ್ದ ಕಾಡಿಗೆ ತೊಳೆದು ಹೋಯಿತು. ಕುಂತೀದೇವಿಗೆ ಭಗವಂತನ ಅತ್ಯುನ್ನತ ಸ್ಥಾನದ ಅರಿವಿದ್ದುದರಿಂದ ಅವಳು ಶ್ರೀಕೃಷ್ಣನ ಈ ಚಿತ್ರವನ್ನು ಆರಾಧಿಸುತ್ತಿದ್ದಳು. ಶಿಲ ಪ್ರಭುಪಾದಿ ಏನ್ ಹೇಳ್ತಾ ಇದ್ದಾರೆ, ಕೃಷ್ಣ ಯಾರು ಅನ್ನೋ ಒಂದು ಅರಿವು ಕುಂತಿ ಮಹಾರಾಣಿಯಲ್ಲಿ ಇತ್ತು. ಹಾಗಾಗಿ ವಿಶೇಷವಾಗಿ ಕೃಷ್ಣ ಹೆದರಿ ಅಳ್ತಾ ಇದ್ನಲ್ಲ, ಈ ದಾಮೋದರ ಲೀಲೆಯನ್ನ ಅವ್ರು ಯಾವಾಗ್ಲೂ ಆರಾಧನೆ ಮಾಡ್ತಾ ಇದ್ರು, ಆರಾಧಿಸ್ತಾ ಇದ್ರು, ಪೂಜಿಸ್ತಾ ಇದ್ರು. ಯಾರು ಕುಂತಿ ಮಹಾರಾಣಿ, ಭಯದ ಮೂರ್ತಿಯನ್ನೇ ಭಯಗೊಳಿಸುತ್ತಿದ್ದ ಅವನು ತನ್ನನ್ನು ಸಾಮಾನ್ಯವಾದ ರೀತಿಯಲ್ಲಿ ಶಿಕ್ಷಿಸಲು ಬಯಸಿದ ತಾಯಿಯ ಬಗ್ಗೆ ಭಯ ಪಡುತ್ತಿದ್ದನು. ಕುಂತಿಯು ಕೃಷ್ಣನ ಉನ್ನತ ಸ್ಥಾನವನ್ನು ಅರಿತಿದ್ದಳು, ಆದರೆ ಯಶೋದೆಗೆ ಇದು ತಿಳಿದಿರಲಿಲ್ಲ. ವ್ಯತ್ಯಾಸ ನೋಡಿ, ಈ ಲೀಲೆಯನ್ನ ನೋಡ್ತಾ ಇರುವಂತಹ ಕುಂತಿ ಮಹಾರಾಣಿಗೆ ಕೃಷ್ಣ ಯಾರು ಅಂತ ಗೊತ್ತಿತ್ತು, ಆ ಲೀಲೆಗೆ ನಮಸ್ಕಾರವನ್ನ ಮಾಡ್ತಾಳೆ. ಆಹಾ, ಯಶೋದಮ್ಮಯ್ಯ ಧನ್ಯಳು, ಕೃಷ್ಣನ ಸ್ಥಾನ ಹೇಗಿದ್ರು ಹೇಗಿದೆ ಆದ್ರೂ ಕೂಡ ಕಟ್ಟಾಗ್ತಾ ಇದ್ದಾಳೆ. ಕೃಷ್ಣ ಎಂತ ಸ್ಥಾನದಲ್ಲಿ ಇದ್ದಾನೆ ಆದ್ರೂ ಅಮ್ಮನ ಮುಂದೆ ಹೆದರುಕೊಂತ ಇದ್ದಾನಲ್ಲ, ಏನಿದು ಆಶ್ಚರ್ಯ ಅಂತ ದಿಗ್ಭ್ರಮೆಗೊಳ್ತಾಳೆ. ನಮಸ್ಕಾರವನ್ನ ಮಾಡ್ತಾಳೆ, ಆರಾಧನೆ ಮಾಡ್ತಾಳೆ ಆ ಲೀಲೆಯನ್ನ. ಆದ್ರೆ ಯಶೋದಮ್ಮಯ್ಯಗೆ ಇದು ಇದರ ಇದರ ಸ್ವಲ್ಪವೂ ಕೂಡ ವಾಸನೆ ಇಲ್ಲ ಅಲ್ವಾ. ಅಂದ್ರೆ ಕೃಷ್ಣ ಭಗವಂತ ನನ್ನ ಮಗನಾಗಿ ಬಂದಿದ್ದಾನೆ, ಅವನನ್ನ ಬಹಳ ಗೌರವದಿಂದ ಕಾಪಾಡ್ಬೇಕು, ಅವನನ್ನ ಯಾವತ್ತೇ ಆಗ್ಲಿ ಅವನ್ನ ಹೊಡೆಯೋದಾಗ ಅಥವಾ ಬೈಯೋದಾಗಿರ್ಬೋದು ಮಗು ಅಂತ ಹಂಗೆಲ್ಲ ಮಾಡಿದ್ರೆ ಅಪರಾಧ ಆಗ್ಬಿಡುತ್ತೆ. ಈ ಭಯದ ಒಂದು ಭಕ್ತಿ ಅನ್ನೋದು ಯಶೋಧ ಮೈಯ ಸ್ಪರ್ಶನೂ ಮಾಡಲ್ಲ ಅವ್ರ ಹೃದಯನ್ನ. ಶುದ್ಧ ಪ್ರೇಮ ಅಂದ್ರೆ ಇದು ಮಾತಾಜಿ, ವ್ರಜಭೂಮಿಯ ಪ್ರೇಮ ಅಂದ್ರೇನೆ ಇದು. ಯಾಕೆ ಕೃಷ್ಣ ಸಂತೃಪ್ತನಾಗ್ತಾನೆ ಅಂದ್ರೆ, ವ್ರಜವಾಸಿಗಳು ಸಂಪೂರ್ಣವಾಗಿ ಕೃಷ್ಣ ನನ್ನವನು, ನನ್ನ ಫ್ಯಾಮಿಲಿ ಮೆಂಬರ್ ಅಂತ ಏನು
ಅವರು ಪ್ರೇಮದಿಂದ ಅವನ ಜೊತೆ ಲೀಲೆಗೆ ಸಹಾಯ ಮಾಡ್ತಾರೋ ಅದನ್ನೇ ಕೃಷ್ಣನನ್ನ ಅಟ್ರಾಕ್ಟ್ ಮಾಡುವಂಥದ್ದು. ಸರ್ವಾಕರ್ಷಕ ಕೃಷ್ಣ, ಆದ್ರೆ ಭಕ್ತರ ಶುದ್ಧ ಪ್ರೇಮವೂ ಕೂಡ ಕೃಷ್ಣನನ್ನ ಅಟ್ರಾಕ್ಟ್ ಮಾಡುತ್ತೆ, ಕೃಷ್ಣನ ಗಮನವನ್ನ ಸೆಳೆಯುತ್ತೆ. ಸೊ ಇಲ್ಲಿ ಯಶೋದ ಸ್ಥಾನ ಮತ್ತೆ ಕುಂತಿ ಸ್ಥಾನ ಹೇಳ್ತಾ ಇದ್ದಾರೆ. ಕುಂತಿಯ ಸ್ಥಾನಕ್ಕಿಂತನೂ ಹೆಚ್ಚು ಬಂದು ಯಶೋದೆಯ ಸ್ಥಾನ, ಯಾಕೆಂದ್ರೆ ಕುಂತಿ ಸ್ಥಾನ ಭಗವತ್ ತತ್ವದಿಂದ ಮಿಕ್ಸ್ ಆಗಿರುತ್ತೆ. ಯಶೋದೆ ಬಂದು ಶುದ್ಧ ಪ್ರೇಮದಿಂದ ಭಗವಂತನನ್ನ ಅಂದ್ರೆ ಭಗವಂತನನ್ನ ಸೇವೆ ಮಾಡ್ತಾ ಇರ್ತಾಳೆ. ಇದರಿಂದ ಕುಂತಿಯ ಸ್ಥಾನಕ್ಕಿಂತ ಯಶೋದೆಯ ಸ್ಥಾನ ಹಿರಿದು ಎಂದು ಹೇಳಬಹುದು. ಪ್ರಭುಪಾದ ಹೇಳ್ತಾ ಇದ್ದಾರೆ, ತಾಯಿ ಯಶೋದೆ ಭಗವಂತನನ್ನು ಮಗುವಾಗಿ ಪಡೆದಳು, ಭಗವಂತನು ಅವಳ ಮಗನಾದ ತಾನು ಭಗವಂತ ಎಂಬುದನ್ನು ಅವಳು ಪೂರ್ಣವಾಗಿ ಮರೆಯುವಂತೆ ಮಾಡಿದನು. ನೋಡಿದ್ರೆ ಅಲ್ಲಿ ಭಗವಂತ ಅಂತ ಅವನು ತೋರ್ಸೇ ಇಲ್ಲ ಒಂದಿನನು. ಈ ಪ್ರಪಂಚದಲ್ಲಿ ಎಲ್ಲ ನನ್ನ ಯಜಮಾನಿಕೆ ತೋರಿಸೋದು, ಬಾಸಗಿರಿ ತೋರಿಸೋದು, ಅಧಿಕಾರ ತೋರಿಸೋದ್ರಲ್ಲೇ ವ್ಯಸ್ತರಾಗಿರ್ತಾರೆ ಜನಗಳು, ಅದೇ ಅಚೀವ್ಮೆಂಟ್ ಅಂತಾರೆ. ಆದ್ರೆ ಉತ್ತಮ ಅಧಿಕಾರಿ, ಉತ್ತಮ ಸ್ಥಾನ, ಯಜಮಾನ ಅಂದ್ರೆ ಅದು ಕೇವಲ ಕೃಷ್ಣ ಮಾತ್ರ. ಆದ್ರೆ ಕೃಷ್ಣನು ಅದು ಮರೆಯೋದಿಕ್ಕೆ ಇಷ್ಟಪಡ್ತಾನೆ. ಆದ್ರೆ ಒಂದ್ಸಲಿ ತೋರಿಸ್ತಾನೆ ಯಶೋಧಮ್ಮಯ್ಯಗೆ, ಯಾವಾಗ ಹೇಳಿ, ಬ್ರಹ್ಮಾಂಡ ಲೀಲೆ ಅಲ್ವಾ. ಬ್ರಹ್ಮಾಂಡ ಘಾಟ್ ಇವತ್ತಿಗೂ ಹೋದ್ರೆ ಸಿಗುತ್ತೆ ನಮ್ಗೆ ಬೃಂದಾವನದಲ್ಲಿ. ನೀ ಯಶೋಧಮ್ಮಯ್ಯ ಕೃಷ್ಣನನ್ನ ಕರ್ಕೊಂಡು ಹೋಗಿ ಗಡಗದಲ್ಲಿ ನೀರು ತಗೋಬೇಕು ಅಂತ ಕೆಳಗಡೆ ಇಳಿತಾಳೆ, ಅಷ್ಟರಲ್ಲಿ ದಡದಲ್ಲಿ ಮಣ್ಣಿರುತ್ತಲ್ವಾ, ಅದನ್ನ ತಿಂತಾ ಕೂತ್ಕೊಂಡ್ಬಿಡ್ತಾನೆ ಕೃಷ್ಣ. ಗೋಪಿಯರೆಲ್ಲ ಹೋಗಿ ಹೇಳ್ತಾರೆ, ಯಶೋಧ ಯಶೋಧ ನಿನ್ ಮಗ ಮಣ್ಣು ತಿಂತಾ ಇದ್ದಾನೆ ಅಂತ ಓಡ್ಬಿಡ್ತಾಳೆ. ಅಯ್ಯೋ ಮಣ್ಣು ತಿಂತಾ ಇದ್ದಾನೆ, ಅವೆಲ್ಲ ಇನ್ಫೆಕ್ಷನ್ ಆಗುತ್ತೆ ಅಂತೀವಲ್ವಾ. ಯಶೋಧಮ್ಮ ಏನ್ ಮಾಡ್ತಾಳೆ, ಮಣ್ಣು ತೆಗಿಸ್ಬೇಕು ಬಾಯಿಯಿಂದ ಕೃಷ್ಣನಿಂದ ಅಂತ ಹೇಳಿ ಆ ಮಾಡು ಕೃಷ್ಣ ಅಂದ ತಕ್ಷಣ ಏನ್ ಮಾಡ್ತಾನೆ ಅವನು, ಸಂಪೂರ್ಣ ಬ್ರಹ್ಮಾಂಡವನ್ನ ತೋರಿಸ್ತಾನೆ. ಸಂಪೂರ್ಣ ಗ್ರಹ ನಕ್ಷತ್ರಗಳು, ಸೂರ್ಯ ಚಂದ್ರ, 14 ಲೋಕಗಳು ಎಲ್ಲವನ್ನು ನೋಡ್ತಾ ನೋಡ್ತಾ, ಜೊತೆಗೆ ಯಶೋಧಮ್ಮಯ್ಯ ಮತ್ತೆ ಕೃಷ್ಣರು ಕೂಡ ಆ ಒಂದು ಬ್ರಹ್ಮಾಂಡದೊಳಗಡೆ ಇರುವಂತದ್ರು ಕೂಡ ನೋಡ್ತಾರೆ. ಯಶೋಧಮ್ಮಯ್ಯಗೆ ಏನ್ ಯೋಚನೆ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ, ಏನಿದು ಇಷ್ಟೊಂದು ಮಹತ್ವವಾಗಿರುವಂತ ಒಂದು ದೃಶ್ಯ ನೋಡ್ತಾ ಇದ್ದೀನಿ ಅಂತ ತಲೆ ತಿರುಗಿ ಬಂದು ಬಿದ್ದೋಗ್ಬಿಡ್ತಾರೆ. ಅವಾಗ ಕೃಷ್ಣ ಯೋಗಮಯ್ಯಗೆ ಆರ್ಡರ್ ಮಾಡ್ತಾನೆ, ಇದು ಯಾವ್ದು ಜ್ಞಾಪಕ ಬರದೇ ಇರ್ಲಿ ಅನ್ನೋ ರೀತಿ ಅವನ್ ಏನ್ ಮಾಡ್ತಾನೆ, ಮರ್ಸೋಗ್ತಾನೆ, ಮರ್ಸ್ಬಿಡ್ತಾನೆ. ಅವ್ರಿಗೆ ಇಷ್ಟ ಇಲ್ಲ ಕೃಷ್ಣ ದೇವೋತ್ತಮ ಸಕಲ ಬ್ರಹ್ಮಾಂಡಗಳ ಒಂದು ಒಡೆಯ. ಈ ರೀತಿಯಾಗಿ ಕೃಷ್ಣನ ಆರಾಧನೆ ಮಾಡೋದಕ್ಕೆ ಅಡ್ಡಿ ಆಗುತ್ತೆ ಅವರ ಪ್ರೇಮ ಅಲ್ವಾ. ದೇವಕಿ ಮತ್ತೆ ವಸುದೇವ ಯಾವಾಗ ಕೃಷ್ಣನಿಗೆ ಜನ್ಮವನ್ನ ಕೊಡ್ತಾರೋ, ಕೃಷ್ಣ ಯಾವ ರೂಪದಲ್ಲಿ ಬರ್ತಾನೆ, ಚತುರ್ಭುಜ ರೂಪದಲ್ಲಿ. ಅವಾಗ ದೇವಕಿ ಮತ್ತೆ ವಸುದೇವ ಭಗವತ್ ತತ್ವವನ್ನ ಮೂಲಕ ಸ್ತೋತ್ರಗಳ ಮೂಲಕ ಕೃಷ್ಣನನ್ನ ಆರಾಧನೆ ಮಾಡ್ತಾರೆ, ಪ್ರಾರ್ಥನೆಯನ್ನ ಮಾಡ್ತಾರೆ. ಭಗವಂತ ಹೇಳ್ತಾನೆ, ನೀವು ಹಿಂದಿನ ಜನ್ಮದಲ್ಲಿ ತಪಸ್ಸನ್ನ ಮಾಡಿದ್ರಿ, ಹಾಗಾಗಿ ನಾನು ನಿನ್ನ ಮಗನಾಗಿ ಬಂದಿದ್ದೀನಿ, ನೀವು ತಿಳ್ಕೋಬಾರ್ದು, ಸಾಮಾನ್ಯ ಬಾಲಕ ನಿಮ್ಮ ಮಗನಾಗಿ ಬಂದಿದ್ದಾನೆ ಅಂತ ಹೇಳಿ, ನಾನು ನಾರಾಯಣನಾಗಿ ಬಂದಿದ್ದೀನಿ, ಭಗವಂತ ನಿಮ್ಮ ಮಗನಾಗಿ ಬಂದಿದ್ದೀನಿ ಅಂತ ಗೊತ್ತಾಗ್ಲಿ ಅಂತ ಚತುರ್ಭುಜ ರೂಪದಲ್ಲಿ ಇದ್ದೀನಿ ಅಂತ ವಿಷ್ಣು ಭಗವಂತ ಮಾತಾಡ್ತಾನೆ. ಆಮೇಲೆ ಶಿಶುವಾಗಿ ದ್ವಿಭುಜ ರೂಪದಲ್ಲಿ ಕಾಣಿಸ್ಕೊಂತಾನೆ. ಆದ್ರೆ ಯಶೋಧಮ್ಮಯ್ಯ ನಂದಬಾಬಾ ಮನೆಯಲ್ಲಿ ಯಾವಾಗ ಕೃಷ್ಣ ಹೋಗ್ತಾನೋ ಅವಾಗ ಯಾವುದೇ ರೀತಿಯಾದಂತ ಈ ರೀತಿಯಾದಂತ ಒಂದು ಭಗವತ್ ತತ್ವ ತೋರಿಸೋದೇ ಇಲ್ವಲ್ಲ, ತೋರಿಸೋದೇ ಇಲ್ಲ. ಯಶೋಧಮ್ಮಯ್ಯ ಮರ್ತು ಹೋಗ್ತಾಳೆ ಏನೋ ಒಂದು ನೋಡಿದೆ ಆ ಟೈಮ್ಗೆ, 1 ಸೆಕೆಂಡ್ಗೆ ಅಷ್ಟು, ಆಮೇಲೆ ಏನಾಗ್ತಾಳೆ, ಮರ್ತು ಹೋಗ್ಬಿಡ್ತಾಳೆ. ಈವನ್ ರಾಸಲೀಲೆಯಲ್ಲೂ ಬರುತ್ತೆ, ಯಾವಾಗ ಕೃಷ್ಣ ಗೋಪಿಯರನ್ನೆಲ್ಲನೂ ಕೂಡ ಬಿಟ್ಟು ಹೊರಟೋಗ್ಬಿಡ್ತಾನೋ, ಮಾಯ ಆಗ್ಬಿಡ್ತಾನೋ ಕೆಲವು ಕ್ಷಣಗಳ ಕಾಲ, ಅವಾಗ ಗೋಪಿಕಾ ಗೀತದ ಮೂಲಕ ಕೃಷ್ಣನ ಪ್ರಾರ್ಥನೆ ಮಾಡ್ತಾರೆ. ಆಮೇಲೆ ಖಂಡಿತ ಕೃಷ್ಣ ಬರ್ತಾನೆ, ಆದ್ರೆ ಅದ್ರ ಮಧ್ಯೆ ಹುಡುಕಾಟ ಮಾಡ್ತಾರೆ ವೃಂದಾವನದಲ್ಲಿ. ಕೃಷ್ಣನ್ ನೋಡಿದ್ರೆ ಯಾರು ಸಿಕ್ಕಲಿ, ಮರ ಸಿಕ್ಕಲಿ, ಮರ ನೋಡ್ತಾರ, ಗಿಡವನ್ನ ನೋಡ್ತಾರ, ತುಳಸಿ ವನವನ್ನ ನೋಡ್ತಾರ, ಹೇ ತುಳಸಿ ಕೃಷ್ಣನ ಪಾದದಲ್ಲಿ ಸದಾ ಇರ್ತೀಯ ನೀನು, ನೀನ್ ನೋಡಿದ್ಯಾ ಕೃಷ್ಣ ಎಲ್ಲಾದ್ರೂ ಹೋದ ಅಂತ ಹೇಳಿ ನೋಡಿದ್ರ ನೀನು ಅಂತ ಹೇಳಿ ತುಳಸಿಯನ್ನ ಕೇಳ್ತಾರೆ. ಸೊ ಇದು ಎಲ್ಲರನ್ನು ಕೇಳ್ತಾ ಕೇಳ್ತಾ ಕೃಷ್ಣ ಏನ್ ಮಾಡ್ತಾನೆ, ಟೆಸ್ಟ್ ಮಾಡ್ತಾನೆ ಇವ್ರು ಹೆಂಗೆ ಎಷ್ಟು ನನ್ ಮೇಲೆ ಭಕ್ತಿ ಇಟ್ಟಿದ್ದಾರೆ ಅಂತ. ಚತುರ್ಭುಜ ನಾರಾಯಣ ರೂಪದಲ್ಲಿ ಆ ವನದಲ್ಲಿ ನಿಂತ್ಕೊಬಿಡ್ತಾನೆ. ಎಲ್ಲ ಗೋಪಿಯರು ಬರ್ತಾರೆ, ಗೋಪಿಯರು ಬಂದ ತಕ್ಷಣನೇ ನಮಸ್ಕಾರ ಮಾಡ್ಬಿಡ್ತಾರೆ ನಾರಾಯಣನಿಗೆ, ಓ ಭಗವಂತ ಇವನು ಅಂತ ಹೇಳಿ. ಅವ್ರಿಗೆ ಆಕರ್ಷಣೆ ಆಗಲ್ಲ ಆ ಚತುರ್ಭುಜ ನಾರಾಯಣನಲ್ಲೂ ಕೂಡ, ಆ ರೂಪದಲ್ಲೂ ಕೂಡ ಗೋಪಿಯರಿಗೆ ಆಕರ್ಷಣೆ ಇಲ್ಲ. ನಮಸ್ಕಾರ ಮಾಡಿದ ತಕ್ಷಣ ಅವ್ರು ಏನ್ ಮಾಡ್ತಾರೆ, ಕೃಷ್ಣ ಬೇಕು ಅಂತ ಹೇಳಿ ಕೃಷ್ಣನ ಹುಡುಕಾಟದಲ್ಲಿ ಹೋಗ್ತಾ ಇದ್ದಾರೆ. ಕೃಷ್ಣ ನಾರಾಯಣ ರೂಪದಲ್ಲಿ ನಿಂತಿದ್ರು ಅವ್ರಿಗೆ ಆ ರೂಪ ಬೇಡ, ಕೃಷ್ಣನ ಆ ಶ್ಯಾಮ ರೂಪ, ತ್ರಿಭಂಗಿ ರೂಪವೇ ಹೊಳಲುವುದೋ ಅಂತ ದ್ವಿಭುಜ ರೂಪದಲ್ಲೇ ಅವ್ರಿಗೆ ಆಸಕ್ತಿ ಇರುವಂತದ್ದು. ಇವನ್ ಕೃಷ್ಣನೇ ನಾರಾಯಣ ರೂಪದಲ್ಲಿ ಬಂದ್ರು ಕೂಡ ಅವರು ಲೆಕ್ಕಿಸಲ್ಲ. ಗೋಪಿಯರ ಮುಂದೆ ಕೃಷ್ಣ ಚತುರ್ಭುಜ ರೂಪದಲ್ಲಿ ನಿಂತ್ಕೊಂತಾನೆ, ಆದ್ರೆ ಯಾವಾಗ ರಾಧಾರಾಣಿ ಬರ್ತಾರೋ, ರಾಧಾರಾಣಿಯ ಪ್ರೇಮ ಎಷ್ಟು ಮಹೋನ್ನತವಾಗಿರುತ್ತೆ ಅಂದ್ರೆ, ರಾಧಾರಾಣಿಯ ಮುಂದೆ ಕೃಷ್ಣನ ಆ ಚತುರ್ಭುಜ ರೂಪ ಏನಿದೆ, ಆ ಎರಡು ಕೈಗಳು ಮೆಲ್ಟ್ ಆಗ್ಬಿಡುತ್ತೆ, ಆ ಮಾಯ ಅದೃಶ್ಯ ಆಗ್ಬಿಡುತ್ತೆ. ಆಕ್ಚುಲಿ ರಾಧಾರಾಣಿ ಮುಂದೆ ಭಗವತ್ ತತ್ವ ನಡೆಯೋದೇ ಇಲ್ಲ ಕೃಷ್ಣಂದು. ನಿಂದನೆ ಮಾಡೋದು, ಚೇಷ್ಟೈಸ್ ಮಾಡೋದು ಯಶೋಧಮಯ್ಯಗಿಂತನೂ ಕೂಡ ಹೆಚ್ಚಿನ ಸ್ಥಾನ ಬಂದು ಅದು ನಮ್ಮ ರಾಧಾರಾಣಿಯಲ್ಲಿ ಮಾತ್ರ. ಸೊ ಹಾಗಾಗಿ ಭಗವಂತ ಯಾವತ್ತಿಗೂ ಕೂಡ ರಜಭೂಮಿಯಲ್ಲಿ ವಿಶೇಷವಾಗಿ ತನ್ನ ಸ್ವಾಮಿತ್ವವನ್ನ ಎಂದೂ ಭಕ್ತರ ಮುಂದೆ ತೋರಿಸೋದು ಇಲ್ಲ. ಮತ್ತೆ ಅಲ್ಲಿರುವಂತಹ ಭಕ್ತಾದಿಗಳು, ಗೋಪ ಗೋಪಿಯರು, ಗೋಪ ಬಾಲಕರು, ಯಾರೂ ಕೂಡ ಕೃಷ್ಣನನ್ನ ನನ್ನ ಯಜಮಾನ, ಅವನು ದೇವೋತ್ತಮ ಅನ್ನೋ ಒಂದು ಯಾವುದೇ ತತ್ವವೂ ಇಲ್ದಿರನೆ ಪರಿಶುದ್ಧವಾಗಿರುವಂತ ಪ್ರೇಮದ ಮೂಲಕ ಕೃಷ್ಣನನ್ನ ಅವರು ಆರಾಧಿಸ್ತಾರೆ. ತಾಯಿ ಯಶ
ಯಶೋಧೆಗೆ ತನ್ನ ಮಗನಾದ ಶ್ರೀಕೃಷ್ಣನ ಉನ್ನತ ಸ್ಥಾನದ ಅರಿವು ಇದ್ದಿದ್ದರೆ ಅವನನ್ನು ದಂಡಿಸಲು ಖಂಡಿತವಾಗಿ ನೋಡಿ ದಾಮೋದರ ಲೀಲೆ ಆಗ್ತಾನೆ ಇರ್ಲಿಲ್ಲ ಅಲ್ವಾ. ರೂಪಾಜಿ ಏನ್ ಹೇಳ್ತಾ ಇದ್ದಾರೆ, ಯಶೋಧಮ್ಮಯ್ಯಗೆ ಕೃಷ್ಣ ದೇವೋತ್ತಮ ಅನ್ನೋದು ಗೊತ್ತಾಗ್ಬಿಟ್ಟಿದ್ರೆ ಅವಳು ಎಲ್ಲಿ ಕೃಷ್ಣ ಬಾಯಿಲಿ ಅಂತ ಓಡಿಸ್ಕೊಂಡು ಹೋಗ್ತಿದ್ಲ, ಕೈಯಲ್ಲಿ ಕೋಲ್ ಹಿಡಿದು ಹೊಡಿತೀನಿ ಅಂತ ಏನಾದ್ರು ಕೃಷ್ಣನ ಹೆದರಿಸ್ತಾ ಇದ್ಲ, ಅಥವಾ ಹಗ್ಗ ತಗೊಂಡು ಕಟ್ಟಾಕುವಂತ ಚೇಷ್ಟೆಯನ್ನ ಮಾಡ್ತಿರ್ಲಿಲ್ಲ ಯಶೋಧಮ್ಮಯ್ಯ, ಯಾವುದೂ ಮಾಡ್ತಿರ್ಲಿಲ್ಲ. ಭಗವಂತ ದೇವರಾಗಿದ್ದ ಆ ದೇವರು ಅಂತ ಗೊತ್ತಿದ್ದಿದ್ರೆ ಕೃಷ್ಣನು ಅವಳು ಈ ಸನ್ನಿವೇಶವನ್ನು ಮರೆಯುವಂತೆ ಮಾಡಿದನು. ಈ ಎಲ್ಲದರ ತತ್ವ ಎಲ್ಲವನ್ನು ಕೂಡ ಯಶೋಧಮ್ಮಯ್ಯ ಮರೆಯೋ ರೀತಿ ಕೃಷ್ಣ ಯೋಗಮಾಯ ಮೂಲಕ ಮಾಡ್ತಾನೆ. ಏಕೆಂದರೆ ಅಷ್ಟೊಂದು ಪ್ರೇಮಮಯಿಯಾದ ಯಶೋಧೆಯ ಕಣ್ಣೆದುರಿಗೆ ತನ್ನ ಶಿಶು ಸಹಜವಾದ ಸಂಪೂರ್ಣ ಅಭಿನಯವನ್ನು ಮಾಡಲು ಅವನು ಬಯಸಿದನು. ನೋಡಿದ್ರ ಸಂಪೂರ್ಣವಾಗಿ ಅವನು ಎಂಜಾಯ್ ಮಾಡ್ಬೇಕು ಆ ವಾತ್ಸಲ್ಯ ರಸವನ್ನ. ಮಗನಾಗಿ ಯಶೋಧಮ್ಮಯ್ಯ ಮಗನಾಗಿ ಏನು ಕೃಷ್ಣ ಇದಾನೆ, ಆ ತಾಯಿಗೆ ಸಂಪೂರ್ಣವಾಗಿ ಸಂತೋಷವನ್ನ ಕೊಡ್ಬೇಕು, ತಾನು ಆ ಸಂತೋಷವನ್ನ ಅನುಭವಿಸ್ಬೇಕು. ಅದರಲ್ಲಿ ಸಂಪೂರ್ಣವಾಗಿ ಕೃಷ್ಣ ಬಯಸ್ತಾನೆ, ಅವನ ಇಚ್ಛೆನೇ ಅದು. ನೋಡಿ ಕೃಷ್ಣನ ಇಚ್ಛೆ ಏನು? ಇದೇ ಇಚ್ಛೆ, ಅವನು ಇದೇ ಇಚ್ಛೆ. ಕೃಷ್ಣನಿಗೂ ಆಸೆ ಇದೆಯಾ? ಖಂಡಿತ ಇದೆ. ಭಕ್ತರ ಮೂಲಕ ಈ ರೀತಿ ಲೀಲೆಗಳನ್ನ ಮಾಡ್ತಾ ಭಕ್ತರಿಗೆ ಸಂತೋಷ ಕೊಡ್ತಾ ತಾನು ಆ ಸಂತೋಷವನ್ನ ಅನುಭವಿಸ್ತಾ ಅನಂತವಾಗಿ ಲೀಲೆಯನ್ನ ಮೆರೆಯುವಂಥದ್ದೇ ಕೃಷ್ಣನ ಆಸೆಗಳು. ಕುಂತಿಯು ಈ ದೃಶ್ಯವನ್ನು ನೆನೆಸಿಕೊಂಡು ವಿಸ್ಮಿತಳಾಗಿ ಆ ದಿವ್ಯ ಮಾತೃ ವಾತ್ಸಲ್ಯವನ್ನು ಹೊಗಳದೇ ಇರಲಾಗಲಿಲ್ಲ. ಹಾ, ಎಂಥ ಅದ್ಭುತ ಲೀಲೆ! ಅವಳ ಆ ಒಂದು ಲೀಲೆಯನ್ನ ನೋಡಾದ್ಮೇಲೆ ಅವಳ ಕೈಲಿ ಆಗಿಲ್ಲ ಹೇಳೋದಿಕ್ಕೆ. ಹಾಗಾಗಿ ಹೃದಯ ತುಂಬಿ ಈ ಲೀಲೆಯನ್ನು ಹೊಗಳುತ್ತಾ ಇದ್ದಾಳೆ. ಸರ್ವಶಕ್ತನಾದ ಭಗವಂತನನ್ನು ತನ್ನ ಪ್ರೀತಿಯ ಮಗನಾಗಿ ಪಡೆದು ಅವನನ್ನು ಹತೋಟಿಯಲ್ಲಿ ಇಟ್ಟುಕೊಂಡಿದ್ದ ಯಶೋಧೆಯ ಅನನ್ಯವಾದ ಪ್ರೇಮದ ಸ್ಥಾನವನ್ನು ಪರೋಕ್ಷವಾಗಿ ಅವಳು ಹೊಗಳಿದಳು. ದಾಮೋದರ ಲೀಲೆಯನ್ನು ಹೇಳ್ತಾ ಯಶೋಧಮ್ಮಯ್ಯ ಸ್ಥಾನ ಶ್ರೇಷ್ಠ ಅಂತೇಳಿ ಹೊಗಳುತ್ತಾ ಇದ್ದಾಳೆ. ನೋಡಿ, ಇವನ್ ಕೃಷ್ಣ ದ್ವಾರಕದಲ್ಲಿ ಇರ್ಬೇಕಾದ್ರೆ ಒಂದು ಲೀಲೆಯನ್ನ ಮಾಡ್ತಾನೆ. ಏನ್ ಲೀಲೆ ಅದು? ಜ್ವರ ಲೀಲೆ ಅಂತ. ನಾವ್ ಏನೇನೋ ಲೀಲೆಗಳನ್ನ ಕೇಳಿರ್ತೀವಿ, ಕೃಷ್ಣಂದು ಜ್ವರ ಲೀಲೆ ಕೇಳಿದ್ದೀವ? ಹೌದು, ಜ್ವರ ಲೀಲೆಯನ್ನ ಮಾಡ್ತಾನೆ. ವೃಂದಾವನದಲ್ಲಿರುವಂತಹ ಭಕ್ತಾದಿಗಳು ಗೋಪ ಗೋಪಿಯರು ಎಷ್ಟು ಶ್ರೇಷ್ಠ ಅಂತ ಜಗತ್ತಿಗೆ ತೋರಿಸೋದಕ್ಕೋಸ್ಕರ ಒಂದಿನ ನಾರದ ಮುನಿಗಳು ದ್ವಾರಕಾ ನಗರಿಗೆ ಹೋಗ್ತಾರೆ. ಕೃಷ್ಣನಿಗೆ ಜ್ವರ ಬಂದ್ಬಿಟ್ಟಿರುತ್ತೆ. ನಾರದ ಮುನಿಗಳಿಗೆ ಹೇಳ್ತಾರೆ, ನನ್ ಜ್ವರ ಬಂದ್ಬಿಟ್ಟಿದೆ ತುಂಬಾ ಅಂತ. ಅವಾಗ ನಾರದ ಮುನಿಗಳು ಹೇಳ್ತಾರೆ, ನಾನು ಬೆಸ್ಟ್ ಮೆಡಿಸನ್ ತಗೋಬರ್ತೀನಿ ಕೃಷ್ಣ, ಏನ್ ಬೇಕು ಅಂತ ಕೇಳಿದಾಗ ಕೃಷ್ಣ ಹೇಳ್ತಾನೆ, ನನಗ್ ಬಂದಿರುವಂತಹ ಜ್ವರ ಯಾವುದೇ ಮೆಡಿಸನ್ ಇಂದ ಹೋಗೋದಿಕ್ ಸಾಧ್ಯನೇ ಇಲ್ಲ. ನನ್ನ ಭಕ್ತರ ಪಾದ ಧೂಳಿಯನ್ನ ನನ್ನ ತಲೆಗೆ ಹಚ್ಚಿಕೊಂಡಾಗ ಮಾತ್ರನೇ ನನಗ್ ಬಂದಿರೋ ಜ್ವರ ಹೋಗುವಂತದ್ದು. ನನಗೆ ಭಕ್ತರ ಧೂಳಿ ಬೇಕು, ಅದೇ ನನಗೆ ಮೆಡಿಸನ್ ಕೊಡು ಅಂತ ಕೇಳಿ ನಾರದ ಮುನಿಗಳನ್ನ ಕೇಳ್ತಾರೆ. ನಾರದ ಮುನಿಗಳ ಬಗ್ಗೆ ಏನ್ ಮಾಡ್ತಾರೆ? ಸರಿ ಅಂತ ಹೇಳಿ ಹೋಗ್ತಾರೆ. ಹೇಗಿದ್ರು ಕೃಷ್ಣನಿಗೆ 16,108 ರಾಣಿಯರಿದ್ದಾರೆ, ಪತ್ನಿಯರಿದ್ದಾರೆ. ಯಾರಾದ್ರೂ ಒಬ್ರು ಕೊಟ್ರು ಕೂಡ ಕೃಷ್ಣನ ಒಂದು ಕಾಯಿಲೆ ಬಂದಿದೆಯಲ್ಲ, ಅದೆಲ್ಲ ಹೊರಟೋಗ್ಬಿಡ್ತೀವಿ. ಇವನ್ ನಾರದ ಮುನಿಗಳು ಕೂಡ ಕೊಡಲ್ಲ, ಯಾಕಂದ್ರೆ ಅಯ್ಯೋ, ನಾನು ಯಾವಾಗ್ಲೂ ಭಜನೆ ಮಾಡುವಂತ ಸ್ವಾಮಿ ಇವನು ನಾರಾಯಣ, ಹೇಗೆ ಸಾಧ್ಯ ನಾನು ಕೊಡೋದಿಕ್ಕೆ? ಅಪರಾಧ ಅಪರಾಧ, ಅವ್ರು ಕೇಳೋದಕ್ಕೂ ಇಷ್ಟಪಡಲ್ಲ. ಅಪರಾಧ ಅದೆಲ್ಲ ಅಲ್ವಾ ಭಗವಂತನ ಕೊಡುವಂಥದ್ದು? ತನ್ನ ಪಾದದುಳಿ, ಭಗವಂತನ ಪಾದದುಳಿಯನ್ನ ನಮ್ಮ ತಲೆ ಮೇಲೆ ಇಟ್ಕೊಂಡು ಈ ಮತಿಯನ್ನ ಸರಿ ಮಾಡ್ಬೇಕು, ಕೃಷ್ಣ ಮತಿಯಾಗಿ ಮಾಡ್ಬೇಕು. ಅಂಥದ್ರಲ್ಲಿ ನಮ್ಮ ಪಾದದುಳಿ ಕೃಷ್ಣನ್ ಕೊಡೋದು ಅಂದ್ರೆ ಅದು ಕನಸಲ್ಲೂ ಕೂಡ ಯೋಚನೆ ಮಾಡೋದಿಕ್ ಸಾಧ್ಯ ಇಲ್ಲ. ದ್ವಾರಕಾ ರಾಣಿಯರಿಗೆ ಕೇಳಿದ್ರೆ ಕೃಷ್ಣನಿಗೆ ನಮ್ಮ ಪಾದದುಳಿ ಬೇಕಾ? ನಮ್ಮ ಪತ್ನಿ ಅವನು, ನನ್ನ ಪತಿ ಸಾರಿ ನನ್ನ ಪತಿ ಅವನು, ಯಜಮಾನ ಅವನು, ತ್ರಿಲೋಕದ ಒಡೆಯ. ಎಂಥ ನರಕಕ್ಕೆ ಹೋಗ್ತೀವಿ ಅಷ್ಟೇ ನಾವು ನಮ್ಮ ಪಾದಧೂಳಿಯನ್ನ ಕೊಟ್ರೆ ಕೃಷ್ಣನಿಗೆ ನಾವು ಅಪರಾಧ ಮಾಡ್ದ ಹಾಗೆ ಮತ್ತೆ ನಾವು ನರಕಕ್ಕೆ ಹೋಗ್ತೀವಿ, ನರಕ ಪ್ರಾಪ್ತಿ ಆಗುತ್ತೆ, ಇಂತ ಹೀನಾಯ ಕೆಲಸ ಇದು ನೀವು ಹೇಳ್ತಾ ಇರೋದು ಅಂತ ಹೇಳಿ ಏನ್ ಮಾಡ್ತಾರೆ? ದ್ವಾರಕದ ರಾಣಿಯರು ಕೂಡ ಆ ಪಾದಧೂಳಿಯನ್ನ ಕೊಡೋದಿಕ್ಕೆ ಹಿಂಜರಿತಾರೆ, ಕೊಡಲ್ಲ ಅವರು. ಸೊ ಆಮೇಲೆ ಹಂಗೆ ಹೋಗ್ತಾ ಹೋಗ್ತಾ ಲೀಲೆಯನ್ನ ಕೊಂಡಾಡ್ತಾ ವ್ರಜಾ ಭೂಮಿಗೆ ಹೋಗ್ತಾರೆ. ವ್ರಜಭೂಮಿಯಲ್ಲಿ ಗೋಪಿಯರು, ಸಹಸ್ರಾರು ಗೋಪಿಯರು ಭಗವಂತನ ಲೀಲೆಗಳನ್ನ ಕೊಂಡಾಡ್ತಾ ಓಡಾಡ್ತಾ ಇರ್ತಾರೆ. ಯಾಕಂದ್ರೆ ಕೃಷ್ಣ ಇರಲ್ವಲ್ಲ ವೃಂದಾವನದಲ್ಲಿ. ನಾರದ ಮುನಿಗಳು ನೋಡಿದ ತಕ್ಷಣನೇ ಖುಷಿ ಆಗ್ಬಿಡುತ್ತೆ ಎಲ್ಲರಿಗೂ. ಓ, ನಾರದ ಮುನಿಗಳು ಕೃಷ್ಣನನ್ನ ಭೇಟಿ ಆಗಿರ್ತಾರೆ, ಹೇಗಿದ್ದಾನೆ ಕೃಷ್ಣ ಅಂತ ಕೇಳ್ಬೇಕು ಅಂತ ಹೇಳಿ ಎಲ್ಲರೂ ಕೂಡ ಬರ್ತಾರೆ. ಅವರು ಬಂದಾಗ ಹೇಗಿದ್ದಾನೆ ಕೃಷ್ಣ ಅಂತ ಹೇಳಿದಾಗ ನಾರದ ಮುನಿಗಳು ಹೇಳ್ತಾರೆ, ಕೃಷ್ಣ ಅವನಿಗೆ ಹುಷಾರಿಲ್ಲ, ಈಗ ಜ್ವರ ಬಂದಿದೆ ಅಂದಾಗ ಅವ್ರು ತುಂಬಾ ನೋವಾಗ್ಬಿಡುತ್ತೆ. ಕೃಷ್ಣನಿಗೆ ಏನ್ ಬೇಕು ಅಂದಾಗ ಈ ತರ ಪಾದದುಳಿ ಬೇಕು, ಭಕ್ತರ ಪಾದದುಳಿ ಬೇಕು, ನೀವು ಕೊಡ್ತೀರಾ ಅಂತ ಎಕ್ಸ್ಪೆಕ್ಟ್ ಮಾಡಿರಲ್ಲ ಆಕ್ಚುಲಿ ನಾರದ ಮುನಿಗಳು. ಯಾಕಂದ್ರೆ ನಾರದ ಮುನಿಗಳು ಫಸ್ಟ್ ಆಫ್ ಆಲ್ ಕೊಡಕ್ ಅವ್ರು ರೆಡಿ ಇರಲ್ಲ. ದ್ವಾರಕದಲ್ಲಿ ಒಂದು 16,108 ರಾಣಿಯರು ಕೂಡ ರೆಡಿ ಇರಲ್ಲ ಕೊಡೋದಿಕ್ಕೆ. ವೃಂದಾವನ ವಾಸಿಗಳು ಹಳ್ಳಿಗರಲ್ವ, ಅವ್ರಿಗೆ ಏನ್ ಗೊತ್ತಿರೋದು ನಾಲೆಡ್ಜ್ ಅಂತ ನಾವು ಯೂಶಲಿ ಆತರ ಯೋಚನೆ ಮಾಡ್ಬೋದು, ಆದ್ರೆ ಅವರಲ್ಲೇ ಇರುವಂತದ್ದು ಶುದ್ಧ ಪ್ರೇಮ ಅನ್ನೋದು. ಸೊ ಅವಾಗ ಏನ್ ಮಾಡ್ತಾರೆ ಅವರು ಗೋಪಿಯರೆಲ್ಲ? ಕಾಂಪಿಟೇಷನ್ ಶುರು ಆಗುತ್ತೆ. ಪ್ರತಿ ಒಂದು ಗೋಪಿ ಬರುತ್ತೆ, ಅಯ್ಯೋ ಕೃಷ್ಣನ್ ಜ್ವರ ಹೋಗುತ್ತಾ, ನನ್ ಪಾದದುಳಿ ತಗೊಳ್ಳಿ ಕೊಡ್ತಾರೆ. ಇನ್ನೊಂದು ಗೋಪಿ ಬರ್ತಾರೆ, ನನ್ ಪಾದದುಳಿನ ತಗೊಳ್ಳಿ. ಇನ್ನೊಂದು ಗೋಪಿ ಬರ್ತಾರೆ, ನನ್ ಪಾದದುಳಿ ಕೊಡಿ. ಸಹಸ್ರಾರು ಸಂಖ್ಯೆಯಲ್ಲಿ ಎಷ್ಟು ರಾಶಿಗಟ್ಟಲೆ ಇದ್ದು ಪಾದದುಳಿ ಕೊಡಕ್ ಶುರು ಮಾಡ್ಬಿಡ್ತಾರೆ ಪ್ರತಿಯೊಬ್ಬರನ್ನು ಕೂಡ. ಆವಾಗ ನಾರದ ಮುನಿಗಳಿಗೆ ಆಶ್ಚರ್ಯ ಆಗುತ್ತಾರೆ, ನಿಮ್ಗೆ ಭಯ ಇಲ್ವಾ ನರಕಕ್ಕೆ ಹೋಗ್ತೀನಿ ಅನ್ನೋ ಒಂದು ಭಯ ಇಲ್ವಾ ಈ ತರ ಎಲ್ಲ ಕೆಲಸಗಳು ಮಾಡೋದ್ರ ಮೂಲಕ? ಅವಾಗ ಗೋಪಿಯರು ಹೇಳ್ತಾರೆ,
ನಾವು ನರಕಕ್ಕೆ ಹೋದ್ರೂ ಪರವಾಗಿಲ್ಲ, ಕೃಷ್ಣ ಸರಿ ಹೋಗ್ತಾನೆ ಅಷ್ಟೇ ಸಾಕು ನಮ್ಗೆ, ಕೃಷ್ಣ ಚೆನ್ನಾಗಿರ್ಬೇಕು. ಇದು ವ್ರಜವಾಸಿಗಳಲ್ಲಿರುವಂತಹ ಒಂದು ಶುದ್ಧವಾಗಿರುವಂತಹ ಒಂದು ಪ್ರೇಮ. ಈವನ್ ನಾವು ಯಶೋಧಮಯ್ಯನಲ್ಲಿ ನೋಡ್ಬೋದು. ಯಶೋಧಮಯ್ಯದ ಏನು ಅಂದ್ರೆ, ಉದ್ಧವ ಏನಿದ್ದಾನೆ ಕೃಷ್ಣನ ಸಂದೇಶವನ್ನು ತಗೊಂಡು ವೃಂದಾವನಕ್ಕೆ ಬರ್ತಾನೆ. ವೃಂದಾವನಕ್ಕೆ ಬಂದಾಗ ಅವನು ಸಾಕಷ್ಟು ಯಶೋಧಮಯ್ಯ ಮತ್ತೆ ನಂದಬಾಬಾ ಮನೆಗೆ ಫಸ್ಟ್ ಭೇಟಿ ಕೊಡುವಂಥದ್ದು, ಡೈರೆಕ್ಟ್ ಆಗಿ ಗೋಪಿಯನ್ನ ಮೀಟ್ ಮಾಡಲ್ಲ, ಅಂದ್ರೆ ರಾಧಾರಾಣಿ ಆಗಿರ್ಬೋದು ಗೋಪಿಯರಾಗಿರ್ಬೋದು ಅವ್ನು ಮೀಟ್ ಮಾಡಕ್ ಹೋಗಲ್ಲ. ಬಟ್ ಉದ್ಧವಜಿ ಏನ್ ಮಾಡ್ತಾರೆ, ವೃಂದಾವನಕ್ಕೆ ಹೋದಾದ್ಮೇಲೆ ಫಸ್ಟ್ ಹೋಗುವಂಥದ್ದು ನಂದಬಾಬಾ ಮನೆಗೆ. ಸೊ ಅಲ್ಲಿ ವಿಶೇಷವಾಗಿ ಶ್ರೀಮದ್ ಭಾಗವತಮಲ್ಲಿ ವರ್ಣನೆ ಮಾಡುತ್ತೆ, ವೃಂದಾವನ ಹೇಗಿತ್ತು, ವ್ರಜಭೂಮಿಯ ಸೌಂದರ್ಯ ಹೇಗಿತ್ತು, ಋತುಕಾಲ ಸಮೀಪಿಸಿದಾಗ ಆಕಳಿಗಾಗಿ ಪರಸ್ಪರ ಸೆಣಸಾಡುವ ಹೋರಿಗಳ ಶಬ್ದ, ಹೋಗ್ತಾ ಇದ್ದಾರೆ ಉದ್ಧವಜಿ ವೃಂದಾವನಕ್ಕೆ, ಹೋರಿಗಳ ಕಾದಾಟ ಹೋರಿಗಳ ಶಬ್ದ ಕೇಳಿಸ್ತಾ ಇದೆ, ಭಾರವಾದಂತಹ ಕೆಚ್ಚಲುಗಳಿಂದ ಕೂಡಿದ ಗೋವುಗಳು ಹೂಂಕರಿಸುತ್ತಾ ತಮ್ಮ ಕರುಗಳ ಬಳಿ ಧಾವಿಸುವ ಶಬ್ದ, ಮಗುಗೆ ಹಾಲು ಕುಡಿಸ್ಬೇಕು ಅಂತ ಕೆಚ್ಚಲು ತುಂಬೋಗಿದೆ, ದಷ್ಟಪುಷ್ಟವಾಗಿರುವಂತಹ ಹಸುಗಳು ಓಡೋಗ್ತಾ ಇದ್ದೇವೆ ಕರುಗಳಿಗೆ ಹಾಲು ಕುಡಿಸ್ಬೇಕು ಅಂತ ಹೇಳಿ ಎಲ್ಲೆಲ್ಲೂ ಹಾಲು ಕರೆಯುವಂತ ಶಬ್ದ. ಗೋಲೋಕ ವೃಂದಾವನ, ಯಾಕೆ ಕೃಷ್ಣ ಆ ಹೆಸರು ತಗೊಂಡಿದ್ದ ನೋಡಿ, ಕೃಷ್ಣನ ಹೆಸರಿಲ್ಲ, ಕೃಷ್ಣ ಲೋಕ ಅಂತ ಇಲ್ಲ ನೋಡಿ ಮಾತಾಜಿ, ಅಲ್ಲಿ ಏನ್ ಹೆಸರಿದೆ, ಗೋಲೋಕ ಅಂದ್ರೆ ಏನು, ಹಸುಗಳಿಂದ ತುಂಬೋಗಿರುವಂತ ಧಾಮ ಅದು, ಗೋವಿಂದ ಗೋಪಾಲ ಹಸುಗಳ ಪ್ರಿಯ ಅವನು, ಅದಕ್ಕೆ ಅವನ ಗೋಪಾಲ ಹಸುಗಳನ್ನ ಪಾಲನೆ ಮಾಡ್ತಾನೆ, ಗೋವಿಂದ ಹಸುಗಳಿಗೆ ಸಂತೋಷವನ್ನ ಕೊಡುವಂತ ಗೋವಿಂದ ಅವನು, ಗೋಪಾಲ ಅವನು, ಹಸುಗಳ ಲೋಕ ಅದು ಕೃಷ್ಣ ಇರುವಂತ ಲೋಕ. ಹಾಗಾಗಿ ವೃಂದಾವನಕ್ಕೆ ಹೋಗಿದ ತಕ್ಷಣನೇ ಉದ್ಧವ ದ್ವಾರಕೆಯಿಂದ ಹೋಗೋದಂತದಲ್ವಾ, ಅಲ್ಲಿ ಐಶ್ವರ್ಯ, ದ್ವಾರಕ ಅಂದ್ರೆ ರಾಜನಾಗಿರ್ತಾನೆ, ವೃಂದಾವನ ಹಳ್ಳಿಗಾಡು ಅಲ್ವಾ, ಅಲ್ಲೆಲ್ಲ ಪ್ರತಿಯೊಂದು ಹಾಲು ಕರೆಯುವಂತ ಶಬ್ದಗಳಿಂದ, ನಂದ ಗ್ರಾಮ ಅಂದ್ರೆ ನಂದ ಬಾಬಾ ಇರುವಂತಹ ಗ್ರಾಮ ಅದು, ನಂದ ಗ್ರಾಮವು ಅತಿ ಸಂಭ್ರಮ ಉಲ್ಲಾಸದಿಂದ ತುಂಬಿತ್ತು. ಎಲ್ಲಿ ನೋಡಿದ್ರು ಹಸುಗಳು ಹಾಲು ಕೊಡ್ತಾ ಇದೆ, ಕೆಚ್ಚಲು ತುಂಬೋಗಿದೆ, ಹುಲ್ಲೆಲ್ಲ ಹಸುವಿನ ಹಾಲಿನಿಂದ ನೆಂದಿದೆ. ಗೋಪ ಗೋಪಿಯರು ಅಲಂಕಾರ ಯುಕ್ತ ಉಡುಪುಗಳನ್ನು ಧರಿಸಿ ಶ್ರೀ ಕೃಷ್ಣ ಬಲರಾಮರ ದಿವ್ಯ ಲೀಲೆಗಳನ್ನು ಹಾಡುತ್ತಾ ಗೋಕುಲದ ಮೆರುಗನ್ನು ಹೆಚ್ಚಿಸಿದ್ದರು. ಅಲ್ಲಿ ಏನ್ ಮಾಡ್ತಾ ಇದ್ದಾರೆ, ಗೋಪ ಗೋಪಿಯರು ಅಲಂಕಾರ ಮಾಡ್ಕೊಂಡು ಸಾಕ್ಷಾತ್ ಲಕ್ಷ್ಮಿಯ ರೀತಿ ಪ್ರತಿಯೊಬ್ರು ಕೂಡ ಓಡಾಡ್ತಾ ಇದ್ದಾರೆ, ಕೆಲಸಗಳನ್ನ ಮಾಡ್ತಾ ಭಗವಂತನ ಲೀಲೆಯನ್ನ ಕೊಂಡಾಡ್ತಾ. ನೋಡಿ ಅಲ್ಲ ಅದೇ ಕೆಲಸ, ಏನಾದ್ರು ಇವತ್ತಿಗೂ ಹೋಗಿ ನಾವು ವ್ರಜವಾಸಿಗಳನ್ನ ನೋಡಿದ್ರೆ ಭಗವಂತನ ಲೀಲೆ ಬಾಯಲ್ಲಿ ಮನೆಯಲ್ಲಿ ಏನೇ ಕೆಲಸ ಮಾಡಿದ್ರು ಕೂಡ ಗುಣಗಾನ ಮಾಡ್ತಾ ಇರ್ತಾರೆ, ಎಸ್ಪೆಷಲಿ ರಾಧೆ 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 ಅನ್ನೋ ಹೆಸರು, ಎಲ್ಲಿ ಮೂಲೆ ಮೂಲೆ ನೋಡಿದ್ರು ಕೂಡ ರಾಧಾರಾಣಿ ಹೆಸರು ನಾವು ಕೇಳಿಸ್ಕೋಬಹುದು, ವೃಂದಾವನದ ಮಹಿಮೆ ಅದು. ಶ್ರೀಕೃಷ್ಣ ಬಲರಾಮರ ದಿವ್ಯ ಲೀಲೆಗಳನ್ನ ಹೆಚ್ಚಾಗಿ ಗೋಕುಲದಲ್ಲಿರುವಂತ ಪ್ರತಿಯೊಬ್ರು ಕೂಡ ಹಾಡ್ತಾ ಇದ್ದಾರೆ, ಅದನ್ನ ಗೋಕುಲದ ಮೆರುಗನ್ನ ಹೆಚ್ಚಿಸಿದ್ದರು. ಅಲ್ಲಿರುವಂತ ಭಕ್ತಾದಿಗಳೇನಿದ್ದಾರೆ, ಗೋಕುಲದ ಸೌಂದರ್ಯವನ್ನೇ ಹೆಚ್ಚಿಸ್ತಾ ಇದ್ರು. ಗೋಪಾಲಕರ ಮನೆಗಳು, ಹೋಮಾಗ್ನಿ, ಸೂರ್ಯ, ಅತಿಥಿ ಸತ್ಕಾರ, ಗೋವುಗಳು, ಬ್ರಾಹ್ಮಣ ಸತ್ಕಾರ, ಪಿತೃಗಳಾಗಿರ್ಬೋದು, ದೇವತೆಗಳನ್ನ ಆರಾಧಿಸಲು ಸಿದ್ಧಪಡಿಸಿದ ಪರಿಕರಗಳಿಂದ ಸುಂದರವಾಗಿ ಶೋಭಿಸುತ್ತಿದ್ದವು. ಪ್ರತಿಯೊಂದಕ್ಕೂ ಆರಾಧನೆ ಆಗ್ತಿತ್ತು ಅಲ್ಲಿ ವೃಂದಾವನದಲ್ಲಿ. ಉದ್ಯಾನಗಳು ಬಣ್ಣ ಬಣ್ಣದ ಹೂಗಳಿಂದಲೂ, ಪಕ್ಷಿಗಳ ಕಲರವ ನಾದದಿಂದಲೂ ಮತ್ತು ಭ್ರಮರಗಳ ಝೇಂಕಾರದಿಂದಲೂ ಮನೋಹರವಾಗಿ ಕಾಣುತ್ತಿದ್ದವು. ನೋಡಿ ಇವತ್ತು ಬೆಳಗ್ಗೆ ಎದ್ರೆ ನಮ್ಗೆ ಪಕ್ಷಿ ಶಬ್ದ ಕೇಳಿದ್ರೆ ಖುಷಿ ಆಗ್ಬಿಡುತ್ತೆ ಆಕ್ಚುಲಿ. ಏ ಇವತ್ತು ಪಕ್ಷಿಗಳು ಬಂದ್ಬಿಟ್ಟಿದೆ, ಚಿಲಿಪಿಲಿ ಗುಡ್ತಾ ಇದೆ, ಅದ್ ನೋಡಕ್ಕೆ ಸಂತೋಷ ನಮ್ಗೆ, ನಮ್ಮ ಮನೇಲಿ ಇರೋದೆಲ್ಲ ಹೇಳಿ, ಯಾಕೆ ತುಂಬಾ ಅಪರೂಪ ಆಗ್ಬಿಟ್ಟಿದೆ ಈ ದೃಶ್ಯ ಅನ್ನೋದು. ಮರಗಳಿಲ್ಲ, ಮರಗಳೆಲ್ಲ ಕಡಿದು ಮನೆಗಳು ಜಾಸ್ತಿ ಆಗ್ತಾ ಇದೆ, ಮರಗಳು ಎಲ್ಲಿಲ್ವೋ ಅಲ್ಲಿ ಪಕ್ಷಿಗಳು ಬರೋದಿಕ್ಕೆ ಹೇಗೆ ಸಾಧ್ಯ, ಹಣ್ಣು ಎಲ್ಲಿಲ್ವೋ ಅಲ್ಲಿ ಪಕ್ಷಿಗಳು ಹೇಗೆ ಬರೋದಿಕ್ಕೆ ಸಾಧ್ಯ. ಪಕ್ಷಿಗಳು ಎಸ್ಪೆಷಲಿ ಬೆಳೆ ಬೆಳಗ್ಗೆ ಎದ್ದು ನಾವು ಏನು ಒಂದು 6 ಗಂಟೆ ಸಮಯದಲ್ಲಿ ಕೇಳಿದಾಗ ಚಿಲಿಪಿಲಿ ಗುಡ್ತಾ ಇರ್ತಾವೋ, ಆ ಚಿರ್ಪಿಂಗ್ ವಾಯ್ಸ್ ಏನಿದೆ ಅದು ಬಹಳ ಮುದುವನ್ನ ನೀಡುತ್ತೆ. ಆ ವಾತಾವರಣ ಯಾರು ನಂದಗ್ರಾಮದಲ್ಲಿ ವಿಶೇಷವಾಗಿ ಅಥವಾ ವೃಂದಾವನದಲ್ಲಿ ಉದ್ಧವ ನೋಡ್ತಾ ಇದ್ದಾರೆ, ಬಹಳ ಮನೋಹರವಾಗಿದೆ. ಭ್ರಮರಗಳಂತೂ ಝೇಂಕರಿಸ್ತಾ ಇದಾವೆ, ಹೂಗಳಿಂದ ತುಂಬೋಗಿದೆ ಗೋಲೋಕ ಭೌಮ ವೃಂದಾವನ, ಭೂಲೋಕದಲ್ಲಿ ಇರುವಂತಹ ವೃಂದಾವನ ಭ್ರಮಗಳ ಝೇಂಕಾರದಿಂದ ಮನೋಹರವಾಗಿ ಕಾಣಿಸ್ತಾ ಇದೆ. ಎಲ್ಲಿ ನೋಡಿದ್ರು ಕೂಡ ಸರೋವರಗಳು ಕಾಣಿಸ್ತಾ ಇದೆ, ನದಿ ತುಂಬೋಗಿದೆ, ಹಂಸ ಇವತ್ತಿಗೂ ಕಾಣಿಸ್ತೀವಿ ನಮ್ಮ ನವದ್ವೀಪ ಮಾಯಾಪುರಕ್ಕೆ ಹೋದ್ರು ಕೂಡ, ಎಲ್ಲಿ ನೋಡಿದ್ರು ಕೂಡ ಗಂಗೆ ಹರಿತಾಳೆ, ವೃಂದಾವನಕ್ಕೆ ಹೋದ್ರೆ ಎಲ್ಲಿ ನೋಡಿದ್ರು ಕೂಡ ಯಮುನಾ ಹರಿತಾಳೆ ಅಲ್ವಾ. ಹಂಸ, ಬಾತುಕೋಳಿ, ತಾವರೆ, ಕಮಲದ ಹೂಗಳಿಂದ ಆ ಸರೋವರನು ಕೂಡ ಅಷ್ಟು ಸೌಂದರ್ಯದಿಂದ ಕೂಡಿದೆ. ಅವಾಗ ಹೋಗ್ತಾನೆ, ಪ್ರವೇಶ ಮಾಡ್ತಾನೆ ನಿಮ್ಮ ಮಗನಾಗಿ, ಏನ್ ಅಳ್ತಾ ಇರ್ತಾರೆ ಆಕ್ಚುಲಿ ನಂದು ಬಾಬಾ ಅಂತೂ. ಕೃಷ್ಣ ಹೋದಾಗಿಂದನು ಕೂಡ ಅವ್ರ ಜೀವನನೇ ಹೊರಟೋಗಿದೆ ಅನ್ನೋ ತರ ನಿರುತ್ಸಾಹಿಗಳಾಗ್ಬಿಟ್ಟಿರ್ತಾರೆ. ಯಶೋಧಮಯ್ಯ ಅಂತೂ ಅಕ್ಷರ ಸಹ ಉಚ್ಚೆ ಆಗ್ಬಿಟ್ಟಿರ್ತಾರೆ ಯಶೋಧಮಯ್ಯ. ಏನಾದ್ರೂ ಕೂಡ ಕೃಷ್ಣ ಬಂದ, ಕೃಷ್ಣ ಕೃಷ್ಣನ್ಗೆ ಇವಾಗ ತಿಂಡಿ ಕೊಡ್ಬೇಕು ನಾನು, ಕೃಷ್ಣನ್ಗೆ ಇವಾಗ ಊಟ ಕೊಡ್ಬೇಕು ನಾನು, ಕೃಷ್ಣನ್ಗೆ ಸ್ನಾನ ಮಾಡಿಸೋ ಟೈಮ್ ಆಯ್ತು. ಪ್ರತಿಯೊಂದು ಟೈಮ್ ನೋಡಿದ್ರು ಕೂಡ ಕೃಷ್ಣ ಆತರ ಮಾಡ್ತಿದ್ದ, ಕೃಷ್ಣನ್ ಹಿಂಗ್ ಮಾಡ್ಬೇಕು, ಹತ್ತು ಹತ್ತು ಅವ್ರು ಶೃಂಗಾರನೇ ಮಾಡ್ಕೊಳ್ಳಲ್ಲ. ರಾಧಾರಾಣಿ ಆಗಿರ್ಬೋದು, ಯಶೋಧಮಯ್ಯ ಆಗಿರ್ಬೋದು, ಕೃಷ್ಣ
ಬೃಂದಾವನ ಯಾವಾಗ ಬಿಟ್ಟು ಹೋಗ್ತಾನೋ ವಾಪಸ್ ಬರ್ತೀನಿ ಅಂತ, ವಾಪಸ್ ಬರೋವರೆಗೂ ಅಷ್ಟೇನೆ ಕೃಷ್ಣನ ಮಾಡಿದಂತಹ ತೋರ್ದಂತಹ ಆ ಪ್ರೇಮ ಲೀಲೆಗಳು ಏನೇನಿತ್ತು ಅದೆಲ್ಲವನ್ನು ಕೂಡ ನೆನಿತಾ ಕಣ್ಣೀರನ ಒಂದು ಜೀವನ ಆಗ್ತಿರುತ್ತೆ ಯಶೋದಮ್ಮಯ್ಯ. ಆಕ್ಚುಲಿ ಅದು ವಿರಹದ ಭಾವ ಅಂತಾರೆ, ಅದನ್ನು ಕೂಡ ಅತ್ಯುನ್ನತವಾಗಿರೋ ಪ್ರೇಮ ಅದು, ಅದು ಕೂಡ ಅತ್ಯುನ್ನತವಾಗಿರುವಂತ ಧ್ಯಾನ, ಅತ್ಯುನ್ನತವಾಗಿರುವಂತಹದ್ದು ಭಕ್ತಿ ಆಕ್ಚುಲಿ. ಅವಾಗ ಹೋಗಿ ಯಾರು ನಮ್ಮ ಉದ್ಧವ್ಜಿ ಹೇಳ್ತಾರೆ, ಉದ್ಧವ ಹೇಳ್ತಾನೆ ಊಟ ಎಲ್ಲ ಮಾಡಾದ್ಮೇಲೆ ಕೃಷ್ಣ ಏನಿದನಲ್ವಾ ಅವನು ದೇವೋತ್ತಮ ಪರಮ ಪುರುಷ, ಅವನು ಅವನು ಎಲ್ಲರ ಒಂದು ಪರಮ ಪ್ರಭು, ಅವನು ಹೃದಯದಲ್ಲಿರುವಂತ ಪರಮಾತ್ಮ, ಅವನು ಜೀವಿಗಳ ಒಂದು ಉದ್ದೇಶ ಅವನನ್ನ ಪಡೆಯೋದೇ ಆಗಿದೆ ಅಂತ ಹೇಳಿ ಈ ರೀತಿ ಸಾಕಷ್ಟು ಭಗವಂತನ ತತ್ವವನ್ನು ಹೇಳ್ತಾನೆ. ನೀವು ಅಳಬೇಡಿ, ಅವನನ್ನ ತಪಸ್ಸು ಮಾಡಿ ಅವನ್ನ ಪಡೆಯೋದಕ್ಕೆ ಪ್ರಯತ್ನ ಮಾಡಿ, ಆಲ್ರೆಡಿ ಮಗನಾಗಿ ಹುಟ್ಟಿದಾನೆ, ನೀವು ಅಷ್ಟೊಂದು ಪುಣ್ಯವಂತರು ಹಾಗೆ ಹೀಗೆ ಅಂತೇಳಿ ಭಗವಂತ ಹಾಗೆ ಹೀಗೆ ಅಂತೇಳಿ ಎಷ್ಟೋ ರೀತಿ ಅವರು ಅಳೋದನ್ನ ತಪ್ಸೋದಿಕ್ಕೆ ಉದ್ಧವ್ಜಿ ಸಕಲ ಶಾಸ್ತ್ರಗಳ ಮೂಲಕ ಪ್ರಯತ್ನ ಮಾಡ್ತಾರೆ. ಯಾಕೆಂದ್ರೆ ಉದ್ಧವ ಬಂದು ಜ್ಞಾನಿ ಭಕ್ತ, ಪ್ರೇಮ ಭಕ್ತ ಬೇರೆ, ಜ್ಞಾನಿ ಭಕ್ತ ಬೇರೆ. ಮತ್ತೆ ಉದ್ಧವ ಯಾರ ಶಿಷ್ಯ? ಬೃಹಸ್ಪತಿ. ಬೃಹಸ್ಪತಿ ಯಾರು? ಗುರುಗಳು, ಸ್ವರ್ಗದಲ್ಲಿರುವಂತ ಗುರುಗಳು, ಜ್ಞಾನಕ್ಕೆ ಪ್ರತೀಕ. ಅವರ ಮೂಲಕ ಸಾಕಷ್ಟು ಜ್ಞಾನದ ಸಂಪೂರ್ಣವಾಗಿ, ಸಾಕಷ್ಟು ಅಲ್ಲ ಸಂಪೂರ್ಣವಾಗಿ ಜ್ಞಾನವನ್ನ ಪಡ್ಕೊಂಡಾದ್ಮೇಲೆ ಕೃಷ್ಣ ಯಾರು? ಅವನ್ ದೇವೋತ್ತಮ, ಅವನೇ ಪರಬ್ರಹ್ಮ, ಪರಂ ಜ್ಯೋತಿಗೂ ಕೂಡ ಅವನೇ ಮೂಲ ಅವನು ಅಂತ ಹೇಳಿ ಈ ರೀತಿ ಅವನು ಭಗವತ್ ತತ್ವದ ಮೂಲಕ ಆರಾಧನೆ ಮಾಡ್ತಾ ಇರ್ತಾನೆ. ಹೃದಯದ ಮೂಲಕ ಪ್ರೇಮದ ಒಂದು ಸಂಬಂಧ ಸ್ಥಾಪನೆ ಆಗಿರಲ್ಲ ಆಕ್ಚುಲಿ ಉದ್ಧವನಿಗೆ. ಸೊ ಆ ತತ್ವದ ಮೂಲಕ ಆಲ್ರೆಡಿ ಕೃಷ್ಣನನ್ನ ವಶ ಮಾಡ್ಕೊಂಡಿರುವಂತಹ ಅಪ್ಪ ಅಮ್ಮನ ಹತ್ರ ಅಥವಾ ಗೋಪಿಯರ ಹತ್ರ ಹೋಗಿ ತತ್ವವನ್ನ ಹೇಳಕ್ ಶುರು ಮಾಡ್ತಾನೆ. ಅವನು ಅನ್ಕೊಳ್ಳೋದೇನು, ವೃಂದಾವನಕ್ಕೆ ಹೋಗಿ ಎಲ್ಲರನ್ನು ನಾನು ಪರಿವರ್ತನೆ ಮಾಡ್ಬಿಡ್ತೀನಿ, ಎಲ್ಲರಿಗೂ ನನ್ನ ಜ್ಞಾನ ಬೋಧಿಸಿ ಅವ್ರು ಏನ್ ದುಃಖ ಪಡ್ತಾ ಇದಾರೆ ಕೃಷ್ಣನಿಗೋಸ್ಕರ ಎಲ್ಲವನ್ನು ನಿಲ್ಲಿಸ್ಬಿಡ್ತೀನಿ ಅಂತ ಹೇಳಿ ಅನ್ಕೊಂಡು ಹೋಗ್ತಾರೆ. ಆದ್ರೆ ಏನಾಗುತ್ತೆ, ಉಲ್ಟಾ ಉದ್ಧವನೇ ಆ ಜ್ಞಾನವನ್ನ ಬಿಟ್ಟು ಪ್ರೇಮಿ ಭಕ್ತನಾಗ್ಬಿಡ್ತಾನೆ, ಸರೆಂಡರ್ ಆಗ್ಬಿಡ್ತಾನೆ ಗೋಪಿಯರ ಪಾದಕ್ಕೆ. ಕಂಪ್ಲೀಟ್ ಸರೆಂಡರ್, ಕಂಪ್ಲೀಟ್ ವೃಂದಾವನದ ಮಹಿಮೆಗೆ ಅವರು ಸರೆಂಡರ್ ಆಗ್ಬಿಡ್ತಾರೆ ಉದ್ಧವ್ಜಿ. ಅವಾಗ ಯಶೋದಮ್ಮಯ್ಯ ಒಂದ್ ಮಾತು ಹೇಳ್ತಾರೆ, ಯಾವಾಗ ನಿನ್ನ ಮಗ ಕೃಷ್ಣ ಸಾಮಾನ್ಯ ಅಲ್ಲ, ನಾರಾಯಣ ಅವನು, ವೈಕುಂಠದ ಒಡೆಯ ಅವನು, ಸಕಲಗಳಿಗೂ ಮೂಲ ಅವನು, ಈ ಬ್ರಹ್ಮಾಂಡಗಳನ್ನ ಸೃಷ್ಟಿ ಮಾಡಿರೋನ ಅವನು, ಸ್ಥಿತಿ ಸಂಹಾರ ಪ್ರತಿಯೊಂದು ದೇವಾನುದೇವತೆಗಳು ಅವನ ಆಜ್ಞಾಪಾಲಕರು, ಪರಮ ಸತ್ಯನಾರಾಯಣ ಅವನು, ಈ ರೀತಿ ಹಲವಾರು ರೀತಿ ಗ್ಲೋರಿಫೈ ಮಾಡಕ್ ಶುರು ಮಾಡ್ತಾರಲ್ವಾ. ಅವಾಗ ಯಶೋದಮ್ಮಯ್ಯ ಒಂದ್ ಮಾತು ಹೇಳ್ತಾರೆ, ಅಳ್ತಾ ಇರ್ತಾರೆ ಕೃಷ್ಣನ್ನ ನೆನೆಸ್ಕೊಂಡು, ಕೃಷ್ಣ ಕೃಷ್ಣ ಅನ್ಕೊಂಡು. ಅವಾಗ ಇದು ಇಂಗ್ಲಿಷ್ ಅಲ್ಲಿ ಇದೆ ಮಾತಾಜಿ, ಅದನ್ನ ಓದ್ತಾನೆ ನಾನು ಹಾಗೆ ಟ್ರಾನ್ಸ್ಲೇಟ್ ಮಾಡ್ತೀನಿ. ಓ ಯು ಉದ್ಧವ, ಯು ಹ್ಯಾವ್ ಡಿಸ್ಕಸ್ಡ್ ಭಗವತ್ ತತ್ವ ಬಿಫೋರ್ ಮೀ, ಐ ಡೋಂಟ್ ನೋ ಶಾಸ್ತ್ರ ಬಟ್ ಐ ಹ್ಯಾವ್ ಹರ್ಡ್ ಫ್ರಮ್ ಸಾಧೂಸ್ ಅಂಡ್ ಐ ಹ್ಯಾವ್ ದಿಸ್ ಫೇತ್ ದಟ್ ದೇರ್ ಇಸ್ ಒನ್ ಭಗವಾನ್ ಅಂಡ್ ಹೀ ಇಸ್ ದಿ ಗುರು ಅಂಡ್ ಕಂಟ್ರೋಲರ್ ಆಫ್ ದ ಯೂನಿವರ್ಸ್, ಹೀ ಇಸ್ ದಿ ಮೂಲ ಕಾರಣ. ಅಂದ್ರೆ ಇಲ್ಲಿ ಏನ್ ಹೇಳ್ತಿದಾರೆ ನಮ್ಮ ಯಶೋದಮ್ಮಯ್ಯ ಅಂದ್ರೆ, ಉದ್ಧವ ನೀನ್ ಬಂದು ಕೃಷ್ಣ ಹಾಗೆ ಹೇಗೆ ಅಂತ ಹೇಳ್ತಾ ಇದ್ಯಾ, ನಾನೇನು ಅಷ್ಟು ಭಗವಂತನ ಬಗ್ಗೆ ನನಗೆ ಗೊತ್ತಿಲ್ಲ, ನನ್ನ ಹತ್ರ ಬಂದು ಭಗವತ್ ತತ್ವದ ಬಗ್ಗೆ ಹೇಳ್ತಾ ಇದ್ಯಾ ನೀನು, ನನ್ನ ಶಾಸ್ತ್ರವನ್ನ ಅಷ್ಟಾಗಿ ಓದಿಲ್ಲ ಅಥವಾ ನನಗೆ ಗೊತ್ತಿಲ್ಲ ಶಾಸ್ತ್ರನು ಕೂಡ, ಆದ್ರೆ ಸತ್ಸಂಗದ ಮೂಲಕ ಸಾಧುಗಳ ಮೂಲಕ ನಾನು ಕೇಳ್ಕೊಂಡು ನನಗೆ ಈ ರೀತಿ ಅರ್ಥ ಆಗಿದೆ, ಒಬ್ಬನೇ ಭಗವಂತ ಇರುವಂತದ್ದು, ಅವನೇ ಪರಮ ನಿಯಂತ್ರಕ ನಿಯಾಮಕ, ಅವನು ಮೂಲ ಕಾರಣ ಅವನು, ಅವನು ಮೂಲ ಪುರುಷ ಅವನು, ಮತ್ ಇವನ್ ಅವನು ಪುರುಷ ಪುರುಷನಿಗೆ ಮತ್ತೆ ಪ್ರಕೃತಿಗೆ ಮೂಲ ಬಂದು ನಾರಾಯಣ ಆಗಿದ್ದಾನೆ, ಅವನ ಅನಾದಿ, ಅವನಿಗೆ ಆದಿ ಅಂತ್ಯ ಯಾವುದು ಕೂಡ ಇಲ್ಲದೆ ಇರುವಂತದ್ದು, ಅವನು ಭಗವಂತ, ಅವನು ಸರ್ವೇಶ್ವರ, ಸುಪ್ರೀಂ ಕಂಟ್ರೋಲರ್ ಅವನು, ಅವನೇ ನಾರಾಯಣ. ಸೊ ಇಲ್ಲಿ ಮತ್ತೆ ಏನ್ ಹೇಳ್ತಾರೆ ಗೊತ್ತಾ, ಯಶೋದಮ್ಮಯ್ಯ ನಂದಬಾಬಾ ಮನೆಯಲ್ಲಿ ಪ್ರತಿನಿತ್ಯನು ಕೂಡ ಶಾಲಿಗ್ರಾಮವನ್ನ ಆರಾಧನೆ ಮಾಡ್ತಾ ಇರ್ತಾರೆ. ಸೊ ಅವ್ರ ಪ್ರಕಾರ ಏನಿದೆ ಶಾಲಿಗ್ರಾಮ ಏನ್ ಆರಾಧನೆ ಮಾಡ್ತಾರೆ ಯಶೋದಮ್ಮಯ್ಯ ನಂದಬಾಬಾ, ಅದು ಬಂದು ನಾರಾಯಣ ಶಿಲೆ ಶಾಲಿಗ್ರಾಮ ಬಂದು. ಸೊ ನೀನ್ ಏನ್ ಹೇಳ್ತಾ ಇದೀಯ ಉದ್ಧವ, ನಾರಾಯಣ ಅಂತ ಹೇಳಿ ಆ ನಾರಾಯಣನನ್ನ ನಮ್ಮನೆಯಲ್ಲೂ ಕೂಡ ಆರಾಧನೆ ಮಾಡ್ತಾ ಇದೀವಿ. ಅದು ಯಾರು? ಶಾಲಿಗ್ರಾಮ, ಕೃಷ್ಣ ಅನ್ನಲ್ಲ, ಅರ್ಥ ಮಾಡ್ಕೋಬೇಕು. ಯಾರು? ಶಾಲಿಗ್ರಾಮ ಉದ್ಧವ, ಬಿಕಾಸ್ ಯು ಆರ್ ಮೇರ್ ಬಾಯ್, ಯು ಹ್ಯಾವ್ ಸೆಡ್ ದಟ್ ನಾರಾಯಣ ಇಸ್ ಅವರ್ ಗೋಪಾಲ ಕೃಷ್ಣ. ಐ ಎಕ್ಸ್ಕ್ಯೂಸ್, ಯಶೋದಮ್ಮಯ್ಯ ಹೇಳ್ತಾ ಇದಾರೆ, ಉದ್ಧವ ನೀನೇನ್ ಹೇಳ್ತಾ ಇದೀಯಾ ನಾರಾಯಣ ಬಂದು ನನ್ನ ಗೋಪಾಲ ಕೃಷ್ಣ ಅಂತ ಹೇಳ್ತಾ ಇದೀಯ. ಇಲ್ಲ ಇಲ್ಲ, ಅದು ತಪ್ಪು. ನಾನು ಬಹುಶಃ ಶಾಸ್ತ್ರ ಓದ್ದೇ ಇರ್ಬಹುದು, ಆದ್ರೆ ಮಹಾತ್ಮರಿಂದ ಕೇಳಿ ತಿಳಿದಿದ್ದೀನಿ, ನಾರಾಯಣ ಬಂದು ಭಗವಂತ, ದೇವೋತ್ತಮ ಪರಮ ಪುರುಷ. ಸೊ ಇಲ್ಲಿ ಏನ್ ಹೇಳ್ತಾ ಇದಾರೆ ಗೊತ್ತಾ, ನಾರಾಯಣ ಈಸ್ ಗಾಡ್, ದ ಸುಪ್ರೀಂ ಲಾರ್ಡ್. ಐ ನೋ ಟು ಸಮ್ ಎಕ್ಸ್ಟೆಂಟ್ ವಾಟ್ ಸಿಂಪ್ಟಮ್ಸ್ ಆರ್ ದೇರ್ ಇನ್ ನಾರಾಯಣ, ಬಟ್ ದೋಸ್ ಸಿಂಪ್ಟಮ್ಸ್ ಆರ್ ನಾಟ್ ಈವನ್ ಅ ಸಿಂಗಲ್ ಡ್ರಾಪ್ ವಿತ್ ಕೃಷ್ಣ. ಸೊ ಇಲ್ಲಿ ಏನ್ ಹೇಳ್ತಾ ಇದಾರೆ, ನಾರಾಯಣನಲ್ಲಿರುವಂತಹ ಒಂದೇ ಒಂದು ಗುಣನೂ ಕೂಡ ನಾನು ಕೃಷ್ಣನಲ್ಲಿ ಇಲ್ಲವೇ ಇಲ್ವಲ್ಲ. ಯಾಕಂಗ್ ಹೇಳ್ತಾ ಇದಾರೆ, ಚಿಕ್ಕ ಮಗು ಅದು, ಹಸುವಾಗ್ತಿದೆ ಅಮ್ಮ ಅಂತ ಹಾಲು ಕುಡಿಯಕ್ ಬರ್ತಾನೆ, ಬೆಣ್ಣೆ ಕೇಳ್ತಾನೆ, ವಿಧ ವಿಧವಾಗಿರುವಂತಹ ಲಡ್ಡು ಪಾಯಸ ಸ್ವೀಟು ಕರೆದಿರೋದಾಗಿರ್ಬೋದು, ಪ್ರತಿಯೊಂದು ಅಡುಗೆಗಳು ಮಾಡಿದ್ರೆ ತಿನ್ನಕ್ ಓಡ್ ಬರ್ತಾನೆ ಆಸೆಯಿಂದ. ಎಲ್ಲಿದೆ ಭಗವಂತನಂತ ಗುಣ ಅನ್ನೋದು ಕೃಷ್ಣನಲ್ಲಿ? ಎಲ್ಲಿದೆ? ಅವನು ನಾರಾಯಣನೇ ಅಲ್ಲ,
ನಾರಾಯಣ ಅಂದ್ರೆ ಎಷ್ಟು ಗುಣಗಳು ಸಂಪೂರ್ಣ ಅವನು, ಷಡೈಶ್ವರ್ಯ ಸಂಪೂರ್ಣ, ಜ್ಞಾನ ವೈರಾಗ್ಯ ಸೌಂದರ್ಯ ಕೀರ್ತಿ ಐಶ್ವರ್ಯ ಎಲ್ಲದರಲ್ಲೂ ಕೂಡ ಅವನು ಫೇಮಸ್, ಷಡೈಶ್ವರ್ಯ ಅವನು. ಅವನಲ್ಲಿ ನಮ್ಮ ಮನೆಯಲ್ಲಿರುವಂತ ನನ್ ಮೇಲೆ ಡಿಪೆಂಡ್ ಆಗಿರುವಂತ ಕೃಷ್ಣ ಎಲ್ಲಿ, ಹೇಗೆ ಹೇಳ್ತೀಯ ನೀನು ಅಂದ್ರೆ ಎಷ್ಟು ಪ್ರೇಮ ಇದೆ ಅಂದ್ರೆ. ಉದ್ಧವ ಹೇಳೋದು ಕರೆಕ್ಟ್, ಆದ್ರೆ ಉದ್ಧವ ಹೇಳಿರೋದನ್ನ ಅವರು ಅಕ್ಸೆಪ್ಟ್ ಮಾಡಕ್ ರೆಡಿನೇ ಇಲ್ಲ. ಅವ್ರಿಗೆ ಆ ಜ್ಞಾನಕ್ಕಿಂತನೂ ಮೀರಿ ಹೋಗಿದ್ದಾರೆ ಅವರು. ಇದೇ ಬೇಕಾಗಿರೋದ್ ಮಾತಾ, ನಮ್ಮ ಜೀವನದ ಉದ್ದೇಶ ಏನು? ಬೆಳಿಗ್ಗೆ ಬೆಳಿಗ್ಗೆ ನಾವು ಬ್ರಾಹ್ಮಿ ಮುಹೂರ್ತಿಯಲ್ಲಿ ಜಪ ಮಾಡ್ಬೇಕಾದ್ರೆ ನಾವು 10 ಅಪರಾಧಗಳನ್ನ ಮಾಡಬಾರ್ದು ಅಂತ ಹೇಳಿ 10 ಅಪರಾಧಗಳು ಮಾಡಬಾರ್ದು ಅಂತ ಓದ್ತೀವಲ್ವ, ಅದರಲ್ಲಿ ಕೊನೆಯದಾಗಿ ನಾವೇನು ಓದ್ತೀವಿ, ಇದೆಲ್ಲವನ್ನು ಯಾಕೆ ನಾವು ಆದಷ್ಟು ನಿಲ್ಲಿಸ್ಬೇಕು ಅಂದ್ರೆ, ಬೇಗನೆ ಟು ಗೆಟ್ ಕೃಷ್ಣ ಪ್ರೇಮ, ಕೃಷ್ಣ ಪ್ರೇಮವನ್ನ ಪಡೆಯೋದಕ್ಕೋಸ್ಕರ ಈ 10 ಅಪರಾಧಗಳನ್ನ ಸಾಧ್ಯ ಆದಷ್ಟು ಯಾರು ಯಾವ ವೈಷ್ಣವರು ಕೂಡ ಮಾಡಬಾರ್ದು ಅಂತ ಹೇಳಿ 10 ಅಪರಾಧಗಳನ್ನ ಓದ್ತೀವಿ. ಆ ಕೃಷ್ಣ ಪ್ರೇಮದ ಒಂದು ಬಲದಿಂದ ಮಾತಾಡ್ತಾ ಇದ್ದಾರೆ ಯಶೋದಮ್ಮಯ್ಯ. ಹೇ, ಹೌ ಕ್ಯಾನ್ ಯು ಸೇ ಮೈ ಗೋಪಾಲ ಕೃಷ್ಣ ಇಸ್ ನಾರಾಯಣ, ನಾರಾಯಣ ಅಂತ ಹೇಗೆ ಹೇಳೋದಕ್ಕೆ ಸಾಧ್ಯ? ಇಲ್ಲ ಇಲ್ಲ ಇಲ್ಲ, ನೀನು ಇನ್ನು ಹುಡುಗ, ನಿನಗೆ ಗೊತ್ತಿಲ್ಲ. ಯು ಸೆಡ್ ದಟ್ ನಾರಾಯಣ ಇಸ್ ದ ಕಾಸ್ ಆಫ್ ಕೃಷ್ಣ, ಅಂದ್ರೆ ನೀನ್ ಏನ್ ಹೇಳ್ತಾ ಇದೀಯ, ನಾರಾಯಣ ಬಂದು ಎಲ್ಲದಕ್ಕೂ ಮೂಲ ಅವನು ಅಂತ ಹೇಳಿ, ಪ್ರತಿಯೊಂದು ಬ್ರಹ್ಮಾಂಡಗಳಿಗೂ ಕೂಡ ಅವನ ಮೂಲ, ಪ್ರತಿಯೊಂದು ಬ್ರಹ್ಮಾಂಡವೂ ಕೂಡ ಅವನಿಂದ ಬಂದಿದೆ, ನಾರಾಯಣನಿಂದ ಅಂದ್ರೆ ಕೃಷ್ಣನಿಂದ ಬಂದಿದೆ ಅಂತ ನೀನ್ ಹೇಳ್ತೀಯ. ಬಟ್ ಮೈ ಕೃಷ್ಣ ಈಸ್ ಅ ಸಿಂಪಲ್ ಮಿಲ್ಕ್ ಫೆಡ್ ಚೈಲ್ಡ್. ನೋಡಿದ್ರ ಏನ್ ಹೇಳ್ತಾ ಇದಾರೆ, ನನ್ ಕೃಷ್ಣ ಇದನ್ನಲ್ಲ ಯಾವ್ದ್ರ ಸೃಷ್ಟಿಕರ್ತನೂ ಅಲ್ಲ, ನಾನ್ ಹೆತ್ತಿದೀನಿ ಅವನ್ನ, ನನ್ನ ಎದೆ ಹಾಲು ಕುಡಿಯಕ್ ಬರುವಂತ ಮಗು ಅದು, ಹೇಗ್ ಸಾಧ್ಯ? ನನ್ನ ಎದೆ ಹಾಲ್ ಮೇಲೆ ಡಿಪೆಂಡ್ ಆಗಿರೋ ಇವನು ಹೇಗೆ ಮೂಲ ಬ್ರಹ್ಮಾಂಡಗಳಿಗೆ ಎಲ್ಲದಕ್ಕೂ ಕೂಡ ಮೂಲ ಆಗ್ಬಿಡ್ತಾನೇನು? ನಾರಾಯಣ ಬಂದು ಬಹಳ ಪ್ಯೂರು, ನಾರಾಯಣ ಏನಿದಾನೆ ಪೀಸ್ಫುಲ್. ಈಗ ಎಷ್ಟು ಚೆನ್ನಾಗಿದೆ ನೋಡಿ, ನಾರಾಯಣ ಬಂದು ಪ್ಯೂರು ಪರಿಶುದ್ಧನಾಗಿರುವಂತವನು, ನಾರಾಯಣ ಬಂದು ಶಾಂತನಾಗಿರುವಂತವನು, ನಾರಾಯಣ ಬಂದು ಸಿನ್ಲೆಸ್ ಪಾಪಗಳ ರಹಿತನು. ಆದ್ರೆ ನನ್ ಕೃಷ್ಣ ಇದನ್ನ ಅಪೋಸಿಟ್ ಹೇಳ್ತಾರೆ ನೋಡಿ, ನನ್ ಕೃಷ್ಣನ ವೆರಿ ಫಿಕ್ಕಲ್, ಗ್ರೀಡಿ, ಆಂಗ್ರಿ, ಕೋಪ ಮಾಡ್ಕೊಂತಾನೆ, ತುಂಬಾ ದುರಾಸೆ ಅವನಿಗೆ, ಲೋಭತನ ಜಾಸ್ತಿ. ಅದಕ್ಕೆ ಅಲ್ವಾ ಕದಿಯೋದು, ಕಳ್ತನ ಯಾಕೆ ಮಾಡ್ತಾರೆ? ಇದ್ರಲ್ಲಿ ಸಂತುಷ್ಟಿ ಇರಲ್ಲ, ಅಮ್ಮ ಕೊಡೋ ಬೆಣ್ಣೆ ಹಾಲಿನಲ್ಲಿ ಅವ್ನ್ ಸಂತುಷ್ಟಿ ಇಲ್ಲ, ಎಲ್ಲಾರ ಮನೇಲಿ ಹೋಗು ಕದ್ಯೋ ಅಂತದ್ದು. ಇದು ನಾರಾಯಣನ ಕೆಲಸನ? ನಾರಾಯಣ ನೋಡಿದ್ರೆ ಶಾಂತವಾಗಿರ್ತಾನೆ, ಸತ್ಯನ ಆಗಿರ್ತಾನೆ. ಈ ಕೃಷ್ಣನ ಬರೀ ತೊಂದರೆ ಕೊಡೋದೇ ಆಗಿದೆ, ಎಲ್ಲಿಂದ ಬಂತು ನಾರಾಯಣನ ಗುಣ ಇವನಲ್ಲಿ? ಇಲ್ಲ, ಎಲ್ಲಿದೆ ನಾರಾಯಣನ ಒಂದು ಗುಣ? ನಾರಾಯಣ ಬಂದು ಶುದ್ಧ ಸತ್ವ ಗುಣಮಯ, ಶುದ್ಧ ಸತ್ವದಲ್ಲಿರುವಂತ ಯಾರು ನಾರಾಯಣ ಅವನು. ಅದೇ ನನ್ನ ಕೃಷ್ಣ ಯಾರು? ಶುದ್ಧ ಸತ್ವನ ಅವನೊಬ್ಬ ಸುಳ್ಳುಗಾರ, ಅವನು ಯಾವಾಗ್ಲೂ ಸುಳ್ಳು ಹೇಳ್ತಿರ್ತ, ಅಮ್ಮ ನನ್ ಮಾಡಿಲ್ಲ, ಕಂಪ್ಲೇಂಟ್ ಬಂದ್ರೆ ಇಲ್ಲಮ್ಮ ನನ್ ಮಾಡಿಲ್ಲ, ಪ್ರತಿಯೊಂದಕ್ಕೂ ಕೂಡ. ಅವನು ಯಾವಾಗ್ಲೂ ಸುಳ್ಳು ಹೇಳ್ತಾನೆ. ಈವನ್ ರಾಧಾರಾಣಿ ಗೋಪಿಯರೆಲ್ಲರೂ ಕೂಡ ಹಾಲು ಮೊಸರು ಬೆಣ್ಣೆ ತಗೊಂಡು ಹೋಗ್ತಾ ಇದ್ರೆ ಮಾರೋದಿಕ್ಕೆ ಮಾರ್ಕೆಟ್ ನಲ್ಲಿ ಹೋಗ್ಬಿಡ್ತಾನೆ ಟ್ಯಾಕ್ಸ್ ಕಲೆಕ್ಟರ್ ತರ, ನನ್ಗೆ ಟ್ಯಾಕ್ಸ್ ಕಟ್ಟಿ ಅಂತ ಹೋಗೋದು, ಅಥವಾ ಅದನ್ನ ಬೇರೆ ವೇಷದಲ್ಲಿ ಬಂದು ನನಗ್ ಕೊಡಿ ಅಂತ ಹೇಳೋದು, ಕಂಸನ್ ಕಡೆಯಿಂದ ಬಂದಿರೋದು ಅಂತ ಹೇಳೋದು, ಯಾವಾಗ್ಲೂ ಸುಳ್ಳು ಹೇಳ್ತಾ ಅವರಲ್ಲಿರುವಂತ ತಿಂಡಿ ತಿನಿಸುಗಳನ್ನ ಕಿತ್ಕೊಳ್ಳುವಂತದಕ್ಕೆ ನೋಡ್ತಿರ್ತಾನೆ ಕೃಷ್ಣ. ಕದಿಯೋ ಬುದ್ಧಿ ಜಾಸ್ತಿ ನನ್ ಮಗನ್ಗೆ. ನಾರಾಯಣ ಬಂದು ಶುದ್ಧ ಸತ್ವ, ನನ್ನ ಕೃಷ್ಣ ಬಂದು ಕದಿಯ ಬುದ್ಧಿ, ಥೀಫು, ಲಯ್ಯರು, ಅಭಿಮಾನಿ. ನಾರಾಯಣ ಬಂದು ಶೆಲ್ಟರ್ ಆಫ್ ದಿ ಹೋಲ್ ವರ್ಲ್ಡ್, ಇಡೀ ಯೂನಿವರ್ಸ್ಗೆ, ಇಡೀ ವಿಶ್ವಕ್ಕೆ ಅವನು ಆಶ್ರಯ ನಾರಾಯಣ. ಆದ್ರೆ ನನ್ನ ಕೃಷ್ಣ ಏನದು? ಕೃಷ್ಣ ಇಸ್ ಡಿಪೆಂಡೆಂಟ್ ಆನ್ ಅಸ್, ನಮ್ಮ ಮೇಲೆ ಸಂಪೂರ್ಣವಾಗಿ ಕೃಷ್ಣ ಡಿಪೆಂಡ್ ಆಗಿದ್ದಾನೆ. ಆದ್ರೆ ನೀನ್ ಹೇಳ್ತೀಯ ಕೃಷ್ಣನ ಮೇಲೆ ಎಲ್ಲ ಆಶ್ರಯ ಪಡೆದಿದೆ ಅಂತ. ಸುಳ್ಳಲ್ವಾ? ನಿನ್ಗೆ ಗೊತ್ತಿಲ್ಲ, ನಿನ್ 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 ಗೊತ್ತಾಗ್ತಿಲ್ಲ, ನಿನ್ ಇನ್ನು ಹುಡುಗ, ನಿನ್ಗೆ ಗೊತ್ತಾಗ್ತಿಲ್ಲ ಅಂತೇಳಿ ಉಲ್ಟಾ ಅವ್ರಿಗೆ ಏನ್ ಹೇಳ್ತಾರೆ, ಪ್ರೇಮದ ಮಾತಿನ ಮೂಲಕ ಅವನ್ನ ಸೋಲಿಸ್ತಾ ಇದಾರೆ. ವೇರ್ ಇಸ್ ದ ಸಿಂಪ್ಟಮ್ ಆಫ್ ನಾರಾಯಣ ಇನ್ ಮೈ ಕೃಷ್ಣ? ಕೃಷ್ಣನ ಹತ್ರ ಎಲ್ಲಿದೆ ನಾರಾಯಣನ ಒಂದು ಏನ್ ಹೇಳ್ತೀರಾ ಒಂದು ಗುಣಗಳು? ನಾರಾಯಣ ಬಂದು ಸತ್ಯ ಸಂಕಲ್ಪ, ನನ್ನ ಕೃಷ್ಣ ಯಾವತ್ತೇ ಆಗ್ಲಿ ಅವನು ಎಕ್ಸ್ಪರ್ಟ್. ಯಾವ್ದ್ರಲ್ಲಿ ಗೊತ್ತ ಎಕ್ಸ್ಪರ್ಟ್? ಸತ್ಯದಲ್ಲ, ಸುಳ್ಳು ಹೇಳೋದ್ರಲ್ಲಿ ಎಕ್ಸ್ಪರ್ಟ್ ನನ್ನ ಕೃಷ್ಣ. ಸೊ ಈ ರೀತಿ ಪ್ರತಿ ಅಂದ್ರೆ ಈಗ ಆಪ್ತಕಾಮ ನಾರಾಯಣ ಬಂದು ಆತ್ಮಾರಾಮ, ಅವನು ಸ್ವಯಂ ತೃಪ್ತನಾಗಿರ್ತಾನೆ. ನನ್ನ ಕೃಷ್ಣನ ಆತ್ಮಾರಾಮನ ಎಲ್ಲಾರ ಮನೇಲಿ ಹೋಗಿ ಎಲ್ಲ ಕದೀತಾನೆ. ಅವನ್ ಎಲ್ಲಿದ್ದಾನೆ ಆತ್ಮಾರಾಮ? ಆಪ್ತ ಕಾಮ ಅಲ್ಲ ಅವನು, ಅವನಿಗೆಲ್ಲ ಬೇಕು, ಎಲ್ಲವೂ ಬೇಕು. ನಾರಾಯಣನಿಗೆ ಏನೂ ಬೇಡ, ಸ್ವಯಂ ತೃಪ್ತ. ಆದ್ರೆ ಕೃಷ್ಣನಿಗೆ ಎಲ್ಲವೂ ಬೇಕು, ಅವನಿಗೆ ಬಾಯಾರಿಕೆ ಆಗಲ್ಲ, ಹಸಿವಾಗಲ್ಲ. ಆದ್ರೆ ಕೃಷ್ಣ ಯಾವಾಗ್ಲೂ ಕೇಳ್ತಿರ್ತಾನಲ್ವ, ಬೇಕು ಅಮ್ಮ ಅಂತ ಹೇಳಿ, ಅಥವಾ ಎಲ್ಲಾರ ಮನೇಲಿ ಹೋಗಿ ತಿಂತಾನಲ್ಲ. ಹಾಗಾಗಿ ನೀನೇನ್ ಹೇಳ್ತಾ ಇದೀಯ, ಖಂಡಿತ ಖಂಡಿತ ಅವನು ಭಗವಂತ ಅಲ್ಲ, ಇದು ಶುದ್ಧ ಪ್ರೇಮ. ಯಾಕಂದ್ರೆ ಉದ್ಧವ ಹೇಳೋ ರೀತಿ ಏನಾದ್ರೂ ಯಶೋದಮ್ಮ ಆರಾಧನೆ ಮಾಡಿದಿದ್ರೆ ಬಹುಶಃ ಈ ರೀತಿಯಾದಂತ ಪ್ರೇಮದ ಒಂದು ವಾಕ್ಯಗಳು ಖಂಡಿತ ಬರ್ತಾ ಇರ್ಲಿಲ್ಲ. ಇವನ್ ಇದು ಯಶೋದಮ್ಮಯ್ಯ ಪ್ರತಿಕ್ರಿಯೆ ಆಗತ್ತೆ. ಸೊ ಇದು ಯಶೋದಮ್ಮಯ್ಯ ಮತ್ತೆ ನಂದಬಾಬಾ ಒಂದು ವಾತ್ಸಲ್ಯ ನೋಡಿ ತಲೆಬಾಗಿ ನಮಸ್ಕಾರ ಮಾಡಿ ಹೊರಟೋಗ್ತಾರೆ. ಜೈ.
ಇಡೀ ಲೋಕ ಅವನನ್ನ ಧ್ಯಾನದ ಮೂಲಕ, ಯೋಗದ ಮೂಲಕ, ಒಂದು ಭಕ್ತಿಯ ಮೂಲಕ ಪಡ್ಕೊಳ್ಳೋದಕ್ಕೆ ಆರಾಧನೆ ಮಾಡ್ತಾ ಇದ್ದಾರೆ, ತಪಸ್ಸನ್ನ ಮಾಡ್ತಾ ಇದ್ದಾರೆ. ಅಂತ ಭಗವಂತನನ್ನ ನೀವಿಷ್ಟು ಶುದ್ಧ ಪ್ರೇಮದಿಂದ ಒಲಿಸ್ಕೊಂಡಿದ್ದೀರಲ್ಲ, ನೀವೇ ಅತ್ಯಂತ ಶ್ರೇಷ್ಠರು ಅಂತ ಅವರ ಜ್ಞಾನವೇ ಅವರ ಮುಂದೆ, ಆ ವಾತ್ಸಲ್ಯದ ಒಂದು ಪ್ರೇಮದ ಮುಂದೆ ಏನಾಗುತ್ತೆ, ಸೋತೋಗ್ಬಿಡುತ್ತೆ. ಈವನ್ ಇದಾದ್ಮೇಲೆ ಗೋಪಿಯರಿಗೆ ಕನ್ವಿನ್ಸ್ ಮಾಡಕ್ ಹೋಗ್ತಾರೆ ಯಾರು, ಉದ್ಧವ್ಜಿ, ಕೃಷ್ಣ ಈ ತರ ಲೆಟರ್ ಕೊಟ್ಟಿದ್ದಾನೆ ಹಾಗೆ ಹೀಗೆ ಅಂತೇಳಿ. ತುಂಬಾ ಚೆನ್ನಾಗಿದೆ ಭ್ರಮರಗೀತೆಯಲ್ಲಿ ರಾಧಾರಾಣಿ ಬೈತಾರೆ, ಯಾಕಂದ್ರೆ ಇಲ್ಲಿ ಪ್ರಭುಪಾದಜಿ ಒಂದು ಮಾತು ಹೇಳ್ತಾರೆ, ಗೋಪಿಯರು ಯಾವಾಗ ಬಹಳ ಮಧುರವಾಗಿ ಕೃಷ್ಣನನ್ನ ನಿಂದನೆ ಮಾಡ್ತಾರೋ, ವೇದ ಮಂತ್ರಗಳ ಘೋಷಗಳ ಒಂದು ಶಬ್ದ, ದಿವ್ಯವಾಗಿರೋ ಶಬ್ದ ಏನಿರುತ್ತೆ ಅದರಲ್ಲೂ ಕೃಷ್ಣನಿಗೆ ಅಷ್ಟು ಸಂತೋಷ ಆಗಲ್ಲ, ಅಷ್ಟು ಸಂತೋಷ ಗೋಪಿಯರು ಬೈದಾಗ. ಭ್ರಮರಗೀತೆ ಅನ್ನೋದು ರಾಧಾರಾಣಿ ಬೈಯುವಂತದ್ದು ಆಕ್ಚುಲಿ ಕೃಷ್ಣ. ಈ ಒಂದು ರಾಧಾರಾಣಿ ಬಗ್ಗೆನೂ ಕೂಡ ಒಂದು ಮಾತು ಹೇಳ್ತಾರೆ, ಅಂದ್ರೆ ಎಷ್ಟು ಶುದ್ಧ ಪ್ರೇಮ ಇತ್ತು. ರಾಧಾರಾಣಿ ಅಂತೂ ಕೃಷ್ಣ ಹೋದಾದ್ಮೇಲೆ ಅಲಂಕಾರ ಮಾಡಲ್ಲ, ಎಷ್ಟು ಸಣ್ಣ ಆಗ್ತಾರೆ ಅಂದ್ರೆ ಊಟ ತಿಂಡಿಗಳನ್ನ ಬಿಡ್ತಾರೆ, ನಿದ್ರೆ ಬಿಡ್ತಾರೆ, ಕೃಷ್ಣನ ಧ್ಯಾನದಲ್ಲಿ ಅಳ್ತಾರೆ, ಒದ್ದಾಡ್ತಾರೆ ಭೂಮಿಯಲ್ಲಿ ಬಿದ್ದು. ಸೊ ಅದಕ್ಕೆ ಒಂದ್ ಮಾತು ಹೇಳ್ತಾರೆ ಏನು ಅಂದ್ರೆ, ಉದ್ಧವನು ರಾಧೆಯ ಅಲೌಕಿಕ ಪ್ರೇಮವನ್ನು ನೋಡಿ ಆಶ್ಚರ್ಯಚಕಿತನಾಗಿ ಕೈ ಮುಗಿದು ಅವಳ ಸಮ್ಮುಖದಲ್ಲಿ ಈ ರೀತಿ ಉದ್ಗಾರ ಮಾಡ್ತಾನೆ, ಏನದು, ದೇವಿ ದುಃಖಿಸಬೇಡ, ಶ್ರೀ ಕೃಷ್ಣನು ಕಳುಹಿಸಿದ ಪತ್ರವನ್ನೋದು, ಅವನು ಅಲ್ಲಿಯ ಕಾರ್ಯಗಳನ್ನು ಮುಗಿಸಿ ಬೇಗನೆ ನಿಮ್ಮನ್ನು ಕಾಣಲು ನಿಶ್ಚಯವಾಗಿ ಹಿಂತಿರುಗುವೆನೆಂದು ಹೇಳಿದ್ದಾನೆ. ರಾಧಾರಾಣಿ ಅಳ್ಬೇಡ, ನೀನು ಎಷ್ಟು ಅಳ್ತಿರ್ತಾರೆ ರಾಧಾರಾಣಿ ಅಂದ್ರೆ, ಅಳ್ಬೇಡ, ನೋಡಕ್ಕಾಗಲ್ಲ ಉದ್ಧವ್ಜಿಗೆ, ಅಳ್ಬೇಡ ರಾಧಾರಾಣಿ, ಕೃಷ್ಣ ಹೇಳಿದಾನೆ ಬೇಗನೆ ಕೆಲಸ ಎಲ್ಲ ಮುಗಿಸಾದ್ಮೇಲೆ, ಕರ್ತವ್ಯ ಕಂಪ್ಲೀಟ್ ಆದ್ಮೇಲೆ ಬೇಗ ಬೃಂದಾವನಕ್ಕೆ ಬರ್ತೀನಿ ಅಂತ ಹೇಳಿ ಲೆಟರ್ ಅಲ್ಲಿ ಬರೆದಿದ್ದಾನೆ ನೋಡು. ರಾಧೆಯು ಉದ್ಧವನಿಂದ ಆ ಪತ್ರವನ್ನ ಸ್ವೀಕರಿಸಿ ತನ್ನ ಶಿರದ ಮೇಲೆ ಇರಿಸಿ ತಗೊಂತಾಳೆ. ಕೃಷ್ಣ ಬರ್ದಿರುತ್ತಲ್ವಾ, ಆ ದಿವ್ಯವಾಗಿರುವಂತಹ ಲೆಟರ್ ನ ತಗೊಂಡು ನಮಸ್ಕಾರ ಮಾಡ್ತಾರೆ, ಕಣ್ಣಿಗೆ ಒತ್ಕೊಂತಾರೆ, ಹೃದಯಕ್ಕೆ ಅಪ್ಕೊಂತಾರೆ, ಕೃಷ್ಣ ಬರ್ದಿರೋದಲ್ವಾ. ಹಾಗಾಗಿ ಅವಳು ಓದ್ಬೇಕಾದ್ರೆ ರಾಧಾರಾಣಿ ಏನಿದೆ, ಕೃಷ್ಣನ ನೆನಪಾಗಿ ಅಶ್ರುಧಾರೆ ಧಾರಾಕಾರವಾಗಿ ಹರಿಯಲಾರಂಭಿಸಿತು. ರಾಧಾರಾಣಿಗೆ ಕಂಟ್ರೋಲ್, ನಯನಂಗಲದಶ್ರುಧಾರಯ ವದನಂ ಗದ್ಗದ ರುದ್ಧರಾಗಿಯ ಪುಲಕೈ ನಿಚಿತಂ ವಪುಕದ ತವ ನಾಮ ಗ್ರಹಣೇ ಭವಿಷ್ಯತಿ ಅಲ್ವಾ. ನಯನಂಗಲದಶ್ರುಧಾರಯ, ಚೈತನ್ಯ ಮಹಾಪ್ರಭುಗಳು ಅಷ್ಟೇನೆ, ರಾಧಾ ಪ್ರೇಮದಲ್ಲಿ ಕೃಷ್ಣ ಪ್ರೇಮದಲ್ಲಿ ಅವ್ರು ಯಾವಾಗ್ಲೂ ಕಣ್ಣಲ್ಲಿ ನೀರು ಸುರಿಸ್ತಾ ಇರ್ತಾರೆ. ಇಲ್ಲಿ ರಾಧಾರಾಣಿನೂ ಕೂಡ ಒಂದೇ ಸಮನೆ ಕೃಷ್ಣ ಪತ್ರ ಬರ್ದಿದ್ದಾನೆ ಅಂತ ಕೃಷ್ಣ ನೆನ್ಸ್ಕೊಂಡ್ ತಕ್ಷಣನೇ ಒಂದೇ ಸಮ ಅಳಕ್ ಶುರು ಮಾಡ್ಬಿಡ್ತಾರೆ. ಕೃಷ್ಣ ನೆನಪಾದ ತಕ್ಷಣನೇ ಅಶ್ರುಧಾರ ಧಾರಾಕಾರವಾಗಿ ಹರಿತಾ ಇದೆ, ಕಂಠ ಓದಕ್ಕಾಗ್ತಾ ಇಲ್ಲ, ಚೌಕಾಗ್ತಾ ಇದೆ, ಗದ್ಗದಿತವಾಗ್ತಾ ಇದೆ, ಅವ್ರಿಗೆ ಹೇಳಕ್ಕಾಗ್ತಾ ಇಲ್ಲ. ಅವಾಗ ಉದ್ಧವ ನೋಡ್ತಾ ನೋಡ್ತಾನೆ ತುಂಬಾ ಭಾವಾವೇಶಕ್ಕೆ ಹೊರಟೋಗ್ತಾರೆ. ರಾಧಾರಾಣಿ ಕೃಷ್ಣ ಬರ್ದಿದ್ದಾನೆ, ಕೃಷ್ಣ ನೆನ್ಸ್ಕೊಂತಿದಾನೋ ಇಲ್ವೋ, ಕೃಷ್ಣ ಇಲ್ಲದೆ ಇರುವಂತ ಜೀವನ ಏನು ಅಂತ ಹೇಳಿ ಇನ್ನೂ ಜಾಸ್ತಿ, ಯಾಕಂದ್ರೆ ಕೃಷ್ಣನ್ ಬಗ್ಗೆ ಮೊದಲೇ ದುಃಖದಲ್ಲಿದ್ದಾರೆ, ಕೃಷ್ಣನ್ ಬಗ್ಗೆ ಇನ್ನೂ ಸಂದೇಶ ಕೊಡೋದಕ್ಕೆ ಬಂದಂತ ಉದ್ಧವನ ಮುಂದೆ ಇನ್ನೂ ಅವ್ರಿಗೆ ಏನಾಗುತ್ತೆ, ದುಃಖ ಅನ್ನೋದು ಹೆಚ್ಚಾಗ್ಬಿಡುತ್ತೆ, ತುಂಬಾ ಅಳೋದಕ್ಕೆ ಶುರು ಮಾಡ್ತಾರೆ. ಮೂರ್ಛಿತಳಾಗಿ ಪ್ರಜ್ಞೆಯನ್ನ ತಪ್ಪಿ ರಾಧಾರಾಣಿ ಏನ್ ಮಾಡ್ತಾರೆ, ಕೆಳಗಡೆ ಬಿದ್ದು ಹೋಗ್ತಾರೆ. ಅವಾಗ ಅಲ್ಲಿರುವಂತ ಸಖಿಯರೆಲ್ಲರೂ ಕೂಡ ಚಂದನ ಆಗಿರ್ಬೋದು, ಚಾಮರಗಳನ್ನ ಬೀಸ್ತಾ ಬಹಳ ಉಪಚಾರವನ್ನ ಮಾಡ್ತಾ ರಾಧಾರಾಣಿಯನ್ನ ಎಬ್ಬಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ರಾಧಾರಾಣಿ ಎದ್ದೆ ಹೇಳ್ತಾರೆ, ಆದ್ರೆ ಅಶ್ರು ಪ್ರವಾಹವು ಮಾತ್ರ ನಿಲ್ಲಲಿಲ್ಲ, ರಾಧಾರಾಣಿ ಅಳೋದನ್ನ ಮಾತ್ರ ನಿಲ್ಲಿಸಿಲ್ಲ. ಅವರು ಈ ದೃಶ್ಯವನ್ನು ಏಕಾಗ್ರ ಚಿತ್ತದಿಂದ ವೀಕ್ಷಣೆ ಮಾಡ್ತಾ ಇದ್ದಂತ ಉದ್ಧವ ಮತ್ತೆ ಗೋಪಿಯರ ಕಣ್ಣುಗಳಿಂದಲೂ ಅಶ್ರುಧಾರೆ ಹರಿಯತೊಡಕ್ ಬಂತು. ನೋಡಿದ್ರ, ರಾಧಾರಾಣಿನ ನಿಲ್ಲಿಸೋದಕ್ಕೆ ಉದ್ಧವ್ಜಿ ಹೋದ್ರೆ, ಗೋಪಿಕೆಯರು ಒಂದು ಉಪಚಾರ ಮಾಡ್ತಾ ಇದ್ರೆ, ರಾಧಾರಾಣಿ ಪ್ರೇಮ ಎಷ್ಟಿತ್ತು ಅಂದ್ರೆ, ರಾಧಾರಾಣಿನ ಕನ್ವಿನ್ಸ್ ಮಾಡ್ತಾ ಮಾಡ್ತಾ ಸ್ವಯಂ ಉದ್ಧವನು ಕೂಡ ಕೃಷ್ಣ ಪ್ರೇಮದಲ್ಲಿ ಅಳಕ್ ಶುರು ಮಾಡ್ಬಿಡ್ತಾರೆ. ಆ ಅಶ್ರು ಬಿಂದುಗಳಿಂದ ಬೃಂದಾವನದಲ್ಲಿ ಒಂದು ಲೀಲಾ ಸರೋವರವೇ ಉದ್ಭವವಾಯಿತು. ರಾಧಾರಾಣಿ, ಗೋಪಿ, ಉದ್ಧವ ಎಲ್ಲ ಶುರು ಮಾಡ್ತಾರಲ್ಲ ಅಳೋದಿಕ್ಕೆ, ಎಲ್ಲಾ ಕಣ್ಣಿನ ನೀರು ಹೋಗಿ ಒಂದು ಸರೋವರನೇ ಕ್ರಿಯೇಟ್ ಆಗುತ್ತೆ, ಅಷ್ಟು ದೊಡ್ಡ ಮಟ್ಟದಕ್ಕೆ ಧಾರಾಕಾರವಾಗಿ ಹೇಳ್ತಾರೆ. ಅದಕ್ಕೆ ನೋಡಿ ಮಾತಾಜಿ, ನಾವು ಬೃಂದಾವನ ಯಾತ್ರೆ ಮಾಡಿದ್ರೆ ನಾವು ಪ್ರತಿಯೊಂದು ಕುಂಡದಲ್ಲಿ, ಎಸ್ಪೆಷಲಿ ಈ ತರ ಲೀಲೆಗಳು ನಡೆದಂತ ಸಂದರ್ಭದಲ್ಲಿ ಆ ಒಂದು ಕುಂಡಗಳಲ್ಲಿ ಹೋದ್ರೆ ನಾವು ಟೇಸ್ಟ್ ಮಾಡಿದ್ರೆ ಪ್ರತಿಯೊಂದು ಕುಂಡದಲ್ಲೂ ಕೂಡ ಸಾಲ್ಟಿ ಟೇಸ್ಟ್ ಇರುತ್ತೆ, ಉಪ್ಪಿನ ಒಂದು ಟೇಸ್ಟ್ ಬರುತ್ತೆ. ಯಾಕಂದ್ರೆ ಕಣ್ಣೀರು ಯೂಶಲಿ ಉಪ್ಪಿನ ಒಂದು ಟೇಸ್ಟ್ ಅನ್ನ ಕೊಡುತ್ತೆ, ಅದೇ ರೀತಿ ಗೋಪ ಗೋಪಿಯರ ಒಂದು ಏನು ಕಣ್ಣೀರಿಂದ ಒಂದು ಉದ್ಭವ ಆಗಿರುವಂತ ಕುಂಡಗಳಿರುತ್ತೆ, ಅದನ್ನ ನಾವು ಟೇಸ್ಟ್ ಮಾಡಿದ್ರೆ ಇವತ್ತಿಗೂ ಕೂಡ ಉಪ್ಪಿನ ಒಂದು ನೀರನ್ನ ನಾವು ಇವತ್ತಿಗೂ ಕೂಡ ಅದನ್ನ ನೋಡ್ಬಹುದು ಸಾಕ್ಷಿ ರೂಪವಾಗಿ. ಇವತ್ತಿಗೂ ಕೂಡ ವೃಂದಾವನದಲ್ಲಿ ಅನೇಕ ಕುಂಡಗಳು ಇವೆ. ಸೊ ಹಾಗಾಗಿ ಪ್ರತಿಯೊಬ್ರು ಅಳ್ತಾ ಅಳ್ತಾ ಆ ವೃಂದಾವನದಲ್ಲಿ ಒಂದು ಒಂದು ಅಳುವಿನ ಒಂದು ಪ್ರೇಮದ ಒಂದು ಕುಂಡವೇ ನಿರ್ಮಾಣ ಆಗ್ಬಿಡುತ್ತೆ. ಈ ದೃಶ್ಯವನ್ನ ಏನ್ ಹೇಳ್ತಾ ಇದ್ದಾರೆ, ಆ ಅಶ್ರುಬಿಂದುಗಳಿಂದ ವೃಂದಾವನದಲ್ಲಿ ಒಂದು ಲೀಲಾ ಸರೋವರ ಸೃಷ್ಟಿ ಆಗುತ್ತೆ, ಅದರಲ್ಲಿ ಉದ್ಧವನ ಜ್ಞಾನದ ಅಭಿಮಾನವು ನಿಶೇಷವಾಗಿ ಅಳಿದು ಹೋಯಿತು. ಏನು ಜ್ಞಾನದ ಅಭಿಮಾನ ಇತ್ತು ಉದ್ಧವ, ಕಣ್ಣೀರನ ಪ್ರೇಮ ಎಲ್ಲ ಕೊಚ್ಚಿ ಹೋಗ್ಬಿಡುತ್ತೆ.
ನಾವು ಕೂಡ ಭಗವದ್ಗೀತೆ ಶ್ರೀಮದ್ ಭಾಗವತಂ ಎಲ್ಲವೂ ಕೂಡ ಕೃಷ್ಣನನ್ನ ಭಕ್ತಿ ಮಾಡೋದಕ್ಕೋಸ್ಕರ ನಾವು ಮಾಡ್ತಾ ಇದ್ದೀವಿ. ಆದ್ರೆ ನಮ್ಮ ಉದ್ದೇಶ ಏನು, ರೂಪಾನುಗರು ವೃಂದ ವ್ರಜವಾಸಿಗಳ ಹೆಜ್ಜೆ ಜಾಡಿನಲ್ಲಿ ನಾವು, ಇದೇ ಹೆಜ್ಜೆ ಜಾಡಿನಲ್ಲಿ ನಾವು ನಡೀತಾ ನಡೀತಾ ಭಗವಂತನ ಪ್ರೇಮವನ್ನ ಸಂಪಾದನೆ ಮಾಡಬೇಕು. ಅದೇ ನಮ್ಮ ನಿಜವಾದಂತಹ ವೃಂದಾವನದ ಒಂದು ಪ್ರೇಮ ಏನಿದೆ ಅದನ್ನ ಸಂಪಾದನೆ ಮಾಡುವಂಥದ್ದೇ ನಮ್ಮ ಜೀವನದ ಗುರಿಯಾಗಿಟ್ಕೊಂಡಿರ್ಬೇಕು. ಸೊ ಈ ರೀತಿ ಉದ್ಧವನ ಜ್ಞಾನದ ಅಭಿಮಾನನೂ ಕೂಡ ಏನಾಗ್ಬಿಡುತ್ತೆ, ಅಳಿದು ಹೋಗ್ಬಿಡುತ್ತೆ. ಗೋಪಿಕೆಯರಿಗೆ ಜ್ಞಾನೋಪದೇಶ ನೀಡಲು ಬಂದವನು ತಾನೇ ಪ್ರೇಮರಸದಲ್ಲಿ ತೊಯ್ದು ಹೋದನು. ಎಷ್ಟು ಅದ್ಭುತ! ಜೈ ವೃಂದಾವನ್ ಧಾಮಕಿ ಜೈ. ಈ ಸ್ಥಿತಿಯು ದೀರ್ಘಕಾಲ ಮುಂದುವರಿದಾಗ ಉದ್ಧವನು ರಾಧೆಯಲ್ಲಿಯೇ ಶ್ರೀಕೃಷ್ಣನ ರೂಪವನ್ನು ಕಾಣತೊಡಗಿದನು. ಹರಿಬೋಲ್. ಇವತ್ಗೂ ಮಾತಾಜಿ ನಂದಗಾಂವ್ ಅನ್ಸುತ್ತೆ ಮೋಸ್ಟ್ಲಿ, ಅಲ್ಲಿ ಹೋದ್ರೆ ಒಂದೇ ಇಡೀ ವಿಶ್ವದಲ್ಲಿ ಅದು ಒಂದೇ ಮೂರ್ತಿ ನಾವು ನೋಡುವಂಥದ್ದು. ಏನು ಅಂದ್ರೆ ಅರ್ಧ ಶರೀರ ರಾಧಾರಾಣಿ, ಅರ್ಧ ಶರೀರ ಕೃಷ್ಣ. ನಾವು ನೋಡ್ಕೊಂಡು ಬಂದಿದ್ದೀವಿ ರಾಧಾ ಕೃಷ್ಣರ ಅರ್ಧ ನಾರೀಶ್ವರ ಅಂತ ಶಿವಪಾರ್ವತಿಯ ಒಂದು ಶ್ರೀ ವಿಗ್ರಹ ನಾವೇನ್ ನೋಡ್ತೀವಿ, ಅದೇ ರೀತಿ ರಾಧಾ ಕೃಷ್ಣರ ಒಂದೇ ಒಂದು ಶ್ರೀ ವಿಗ್ರಹ ವೃಂದಾವನದಲ್ಲಿ ಇವತ್ತಿಗೂ ಇದೆ. ಆ ರೂಪ ಉದ್ಧವ್ಜಿ ನೋಡ್ತಾ ಇದ್ದಾರೆ. ರಾಧಾರಾಣಿ ಪ್ರೇಮ ಕೃಷ್ಣನ ಮಗ್ನದಲ್ಲಿ ಎಷ್ಟಿದ್ರು ಅಂದ್ರೆ ಸ್ವಯಂ ರಾಧಾರಾಣ ಶರೀರೆಯೇ ಏನಾಗುತ್ತೆ, ಕೃಷ್ಣ ಆಗ್ಬಿಡುತ್ತೆ. ಈವನ್ ಮತ್ತಜ್ಜಿ ಈ ಇಮ್ಲಿ ತಲ ಅಂತ ಬರುತ್ತೆ ವೃಂದಾವನ ಪರಿಕ್ರಮದಲ್ಲೂ, ಅದು ಕೂಡ ಏನಾಗುತ್ತೆ ಗೊತ್ತಾ, ಸೇಮ್ ಹೀಗೆ ಆಗುತ್ತೆ. ಅಂದ್ರೆ ಇಲ್ಲಿ ರಾಧಾರಾಣಿಯ ಶರೀರ ಕೃಷ್ಣ ಆಗೋದು ಉದ್ಧವ ನೋಡ್ತಾನೆ, ಹಾಗೆ ಇಮ್ಲಿ ತಲದಲ್ಲಿ ರಾಧಾರಾಣಿ ಕೃಷ್ಣನ ಮೀಟ್ ಮಾಡ್ಬೇಕು ಅಂತ ಹೋಗ್ತಾ ಇರ್ತಾರೆ. ಅವಾಗ ದಾರಿ ಮಾರ್ಗದಲ್ಲಿ ಹುಣಸೆ ಹಣ್ಣಿನ ಒಂದು ಮರದಿಂದ ಹುಣಸೆ ಹಣ್ಣು ಹಣ್ಣಾಗಿರೋ ಹುಣಸೆ ಹಣ್ಣು ಕೆಳಗಡೆ ಬಿದ್ದಿರುತ್ತಲ್ಲ, ಕಾಲ್ಗೆಲ್ಲ ಸಿಕ್ಕಾಕೋಬಿಡುತ್ತೆ. ರಾಧಾರಾಣಿ ಶೃಂಗಾರ ಮಾಡ್ಕೊಂಡು ಹೋಗ್ತಿರ್ತಾರೆ, ಆ ಶೃಂಗಾರ ಎಲ್ಲ ಪಾದದಲ್ಲಿ ಇರುವಂತ ಒಂದು ಹುಣಸೆ ಹಣ್ಣು ಏನ್ ಮಾಡುತ್ತೆ, ಆಳ್ ಮಾಡ್ಬಿಡುತ್ತೆ. ಅದನ್ನ ತೆಗೆದು ಕ್ಲೀನ್ ಮಾಡಿ ಹೋಗೋ ಅಷ್ಟರಲ್ಲಿ ರಾಧಾರಾಣಿಗೆ ಏನಾಗುತ್ತೆ, ಲೇಟ್ ಆಗ್ಬಿಡುತ್ತೆ. ಅವಾಗ ಕೃಷ್ಣ, ಹಾ ರಾಧಾ, ರಾಧಾರಾಣಿ ಬಂದಿಲ್ಲ ಅಂತೇಳಿ ರಾಧಾರಾಣಿ ಧ್ಯಾನ ಮಾಡ್ತಾ 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 ಸ್ವಯಂ ಕೃಷ್ಣ ರಾಧಾರಾಣಿಯಾಗಿ ಪರಿವರ್ತನೆ ಆಗ್ಬಿಡ್ತಾನೆ. ಅಂದ್ರೆ ರಾಧಾರಾಣಿಯ ಶರೀರದ ಬಣ್ಣ ಬ್ಲೂ ಕಲರ್ ನೀಲ ವರ್ಣನಾಗಿರುವಂತ ಕೃಷ್ಣ ರಾಧಾರಾಣಿಯ ಚಿನ್ನದ ವರ್ಣವಾಗಿ ಅವನು ಪರಿವರ್ತನೆ ಆಗ್ಬಿಡ್ತಾನೆ. ಸಮಟೈಮ್ಸ್ ಕೃಷ್ಣ ರಾಧಾರಾಣಿಯ ಬಣ್ಣ ಆಗ್ತಾನೆ, ರಾಧಾರಾಣಿ ಕೃಷ್ಣನ ಬಣ್ಣ ಆಗ್ತಾರೆ. ಈ ಒಂದು ಅದ್ಭುತವಾಗಿರುವಂತಹ ಒಂದು ರೂಪವನ್ನ ಯಾರು, ಉದ್ಧವ ನೋಡ್ತಾ ಇದ್ದಾನೆ. ಬಳಿಕ ಉದ್ಧವನು ಭಾವೋದ್ರೇಕದಿಂದ ಸ್ತುತಿಸುತ್ತಿರುವಂತೆ ಲೀಲಾಶಕ್ತಿಯ ದೃಶ್ಯವು ಬದಲಾಯಿತು. ಗೊತ್ತಾಗ್ಬಿಡುತ್ತೆ ಅವನಿಗೆ, ರಾಧಾ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ, ರಾಧಾ ಬೇರೆ ಅಲ್ಲ. ಎಲ್ಲೆಲ್ಲೂ ಕಣ ಕಣದಲ್ಲೂ ಗೋಪಿಕೆಯರ ಪ್ರತಿಯೊಂದು ಶರೀರದ ರೋಮ ರೋಮದಲ್ಲೂ ಕೂಡ ಕೃಷ್ಣನ ಸಾನ್ನಿಧ್ಯ ಇದೆ ಅನ್ನೋದನ್ನ ಅವನು ಅರಿವು ಮಾಡ್ಕೊಬಿಡ್ತಾನೆ. ರಾಧೆಯ ದೇಹದಲ್ಲಿನ ಕೃಷ್ಣನ ರೂಪ ಅವಾಗ ಏನಾಗುತ್ತೆ, ಆ ರೂಪ ರಾಧಾರಾಣಿ ವಿಶೇಷ ಕೃಪೆ ಆಕ್ಚುಲಿ ಇದು, ಅದೃಶ್ಯ ಆಗ್ಬಿಡುತ್ತೆ. ಆಗ ಉದ್ಧವನು ಜಾಗೃತಾವಸ್ಥೆಗೆ ಬಂದು, ದೇವಿ ನೀನು ದುಃಖಿಸಬೇಡ, ನಾನು ಅವನನ್ನು ಕರೆದುಕೊಂಡು ಬರುವೆನೆಂದು ನಿನ್ನ ಪಾದ ಸ್ಪರ್ಶ ಮಾಡಿ ಶಪಥ ಮಾಡುತ್ತೇನೆ. ಸೊ ಎಷ್ಟು ರಾಧಾರಾಣಿಗೆ ಸೇವೆ ಮಾಡ್ಬೇಕು ಅನ್ಸುತ್ತೆ ಅಂದ್ರೆ, ಹೇ ರಾಧಾರಾಣಿ ದಯವಿಟ್ಟು ಅಳ್ಬೇಡ, ನಾನ್ ಖಂಡಿತ ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನಿ, ಶಪಥ ಮಾಡ್ತೀನಿ, ಕೃಷ್ಣನ ಖಂಡಿತ ನಾನು ಕರ್ಕೊ ಬರ್ತೀನಿ, ನೀನು ಶಾಂತಳಾಗು, ನೀನು ಕೃಷ್ಣನಿಗೆ ಒಂದು ಲೆಟರ್ ತರ್ಕೊಡು ಅಂತ ರಾಧಾರಾಣಿಗೆ ಹೇಳ್ತಾರೆ. ನಮ್ಗೆ ಅನ್ಸ್ಬೋದು ಅದ್ರಲ್ಲಿ ಏನೋ ರಾಧಾರಾಣಿ ಖುಷಿಯಿಂದ ಬದ್ಕೊಟ್ಬಿಟ್ಟಿರ್ತಾರೆ, ಕೃಷ್ಣ ಹಿಂಗ್ ಮಿಸ್ ಮಾಡ್ತಾ ಇದೀವಿ, ದಯವಿಟ್ಟು ಬಾ, ವೇಟ್ ಮಾಡ್ತಾ ಇದೀವಿ, ಆತರ ಎಲ್ಲ ಅನ್ಕೊಂತೀವಿ. ನೋ, ರಾಧಾರಾಣಿಗೆ ಅದು ಕೂಡ ಆಗಲ್ಲ. ಎಷ್ಟು ಪ್ರೇಮ ಅಂದ್ರೆ ಅವ್ರಿಗೆ. ಆಗ ರಾಧಾರಾಣಿ ಲೇಖನ ತಗೊಂಡು ಪತ್ರವನ್ನ ಬರೆಯೋದಕ್ಕೆ ಆರಂಭ ಮಾಡ್ತಾರೆ. ಅವಳ ಅಶ್ರುಧಾರೆಯಿಂದ ಆ ಪತ್ರನು ಅವ್ರು ಎಷ್ಟು ಹಳ್ತಿರ್ತಾರೆ ಅಂದ್ರೆ, ಬರೆಯಕ್ ಹೋಗ್ತಾರೆ ಕಣ್ಣಿನ ನೀರು ತೊಟ್ಟಿ ಅದು ಪೇಪರ್ ಮೇಲೆ ಬೀಳ್ತಾ ಇರುತ್ತೆ ತಲೆಗರಿ ಮೇಲೆ, ಆ ಬರೆಯುವಂತ ಅಕ್ಷರನು ಕೂಡ ಅಳಿಸ್ತಾ ಇದೆ, ಅಳಿಸೋಗ್ತಾ ಇದೆ ನೀರ್ ಹನಿ. ಹೇಗೆ ಅದು ಬೀಳ್ತಿದೆ ಅಂದ್ರೆ, ಬರಿತಾ 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 ಪ್ರತಿಯೊಂದು ಅದೇನೇ ಏನಾಗುತ್ತೆ, ಆ ಪತ್ರನೇ ನೀರ್ನಲ್ಲಿ ನೆಂದು ನೆಂದು ಮುದ್ದೆ ಆಗ್ಬಿಡುತ್ತೆ. ಒಂದಾಯ್ತು, ಸರಿ ಇನ್ನೊಂದ್ ಪತ್ರ ಕೊಡ್ತಾರೆ, ಇನ್ನೊಂದ್ ಪತ್ರ, ಎಷ್ಟೋ ಪತ್ರಗಳು ಮುಂದೆ ಇಡ್ತಾರೆ ಉದ್ಧವ್ಜಿ. ಒಂದೇ ಒಂದು ಪತ್ರನೂ ಕೂಡ ಪೂರ್ತಿ ಮಾಡಕ್ ರಾಧಾರಾಣಿಗೆ ಆಗಲ್ಲ, ಅವ್ರ ಕೈಲಿ ಆಗ್ತಾ ಇಲ್ಲ, ಪತ್ರ ಬರೆಯೋದಕ್ಕೂ ಆಗದೆ ಇರೋಷ್ಟು ಅವರು ಅನ್ಕಾನ್ಶಿಯಸ್ ಆಗ್ತಾ ಇದ್ದಾರೆ, ಅಳ್ತಾ ಇದ್ದಾರೆ. ಉದ್ಧವ್ಜಿ ಮನಗಾಣ್ತಾರೆ, ಇಲ್ಲ ಇಲ್ಲ, ರಾಧಾರಾಣಿಗೆ ಪತ್ರನೂ ಕೂಡ ಬರೆಯಕ್ಕಾಗಲ್ಲ, ಹಾಗಾಗಿ ದೇವಿ ನೀನ್ ದಯವಿಟ್ಟು ನಿಲ್ಲಿಸು, ನೀನೇನು ಹೇಳ್ಬೇಕು ಅಂತ ವಿಚಾರಗಳನ್ನ ಅನ್ಕೊಂಡಿದ್ಯಾ, ನಾನೇ ಕೃಷ್ಣನಿಗೆ ಹೋಗಿ ತಿಳಿಸ್ತೀನಿ. ನೋಡಿ ಇದು ಮಾತಾಜಿ, ವೃಂದಾವನಲ್ಲಿ ಯಾಕೆ ಕೃಷ್ಣ ವೃಂದಾವನ ಅಂದ್ರೆ ಅಷ್ಟು ಇಷ್ಟ, ಯಾಕೆ ಅಷ್ಟು ಪ್ರೀತಿ ಮಾಡ್ತಾನೆ, ಕಣಕಣದಲ್ಲೂ ಕೂಡ ವೃಂದಾವನದಲ್ಲಿ ಕೃಷ್ಣ ಯಾಕೆ ಇರ್ತಾನೆ ಅಂದ್ರೆ, ಕೃಷ್ಣ ಭಗವಂತನಾಗಿಲ್ಲ, ಭಕ್ತರು ತೋರಿಸೋ ಅಂತ ಈ ಪ್ರೇಮದಿಂದ ವೃಂದಾವನದಲ್ಲಿ ಕೃಷ್ಣ ತನಗ್ ತಾನೇ ಕಟ್ಟಾಕೋಗ್ಬಿಟ್ಟಿದ್ದಾನೆ. ಸೊ ಇದೆಲ್ಲವೂ ಕೂಡ ಪ್ರಭುಪಾಜಿ ಹೇಳ್ತಾರೆ. ಈವನ್ ಟೈಮ್ ಇದ್ರೆ ಸಾಕಷ್ಟು ಡಿಸ್ಕಸ್ ಮಾಡ್ಬೋದಿತ್ತು. ರಾಧಾರಾಣಿ ಕೂಡ ಅದ್ಭುತವಾಗಿ ಒಂದು ದುಂಬಿಯನ್ನ ನೆಪ ಮಾಡಿಕೊಂಡು ಕೃಷ್ಣನನ್ನ ಬೈತಾರೆ. ಸೊ ಅದನ್ನ ಅದನ್ನು ಕೂಡ ನಾವು ಲೈಕ್ ನೋಡ್ಬೋದು. ಅದ್ರಲ್ಲಿ ಒಂದೇ ಒಂದ್ ತಗೊಳ್ಳೋದಾದ್ರೆ ಲಾಸ್ಟ್ ಒಂದ್ ಮಾತಾಡಿ, ಸೊ ಅದನ್ನ ಹೇಳಿ ನಾನು ನಿಲ್ಲಿಸ್ಬಿಡ್ತೀನಿ ಕ್ಲಾಸ್ ಅನ್ನ. ಸೊ ಇಲ್ಲಿ ಒಂದು ನಾವು ಶ್ಲೋಕ ತಗೊಳ್ಳೋದಾದ್ರೆ ಒಂದ್ ಮಾತು ಹೇಳ್ತಾರೆ, ಎಷ್ಟೊಂದು ಒಂದು 10-10+ ಶ್ಲೋಕ ಇದೆ, ಅದ್ರಲ್ಲಿ ಒಂದು ನೋಡೋದಾದ್ರೆ ಅಥವಾ 1, 2, 3 ನೋಡೋದಾದ್ರೆ ಮಹಾತ್ಮನಾಗಿರುವಂತಹ ಕೃಷ್ಣ
ಹೇಳ್ತಾ ನೋಡಿ, ಮಹಾತ್ಮನಾಗಿರುವಂತ ಕೃಷ್ಣ ಅದೃಷ್ಟ ದೇವತೆಯ ಸ್ವಾಮಿಯೂ ಆಪ್ತ ಕಾಮನೂ ಆಗಿದ್ದಾನೆ. ಅವನ ಆಸೆಗಳೆಲ್ಲವೂ ಪೂರ್ಣಗೊಂಡಿದ್ದರಿಂದ ಗೋಕುಲವಾಸಿಗಳಾದ ನಮ್ಮಿಂದಾಗಲಿ ಅಥವಾ ಇತರ ಸ್ತ್ರೀಯರಿಂದಾಗಲಿ ಅವನಿಗೆ ಏನಾಗ್ಬೇಕು ಅಂದ್ರೆ ಅವ್ರು ಹೇಳ್ತಾ ಇರೋದು, ಕೃಷ್ಣ ಯಾಕಪ್ಪ ಬರ್ಬೇಕು? ಉದ್ಧವ್ಜಿಗೆ ಹೇಳ್ತಾ ಇರುವಂಥದ್ದು, ಎಷ್ಟು ತೃಪ್ತನಾಗಿದ್ದಾನೆ ಅವನು ಅಂದ್ರೆ, ಸಾಕ್ಷಾತ್ ಲಕ್ಷ್ಮಿನೇ ಅವನ್ ಸೇವೆ ಮಾಡ್ತಾ ಇದ್ದಾನೆ, ಮಾಡ್ತಾ ಇದ್ದಾರೆ. ನಮ್ಮನ್ನೆಲ್ಲ ಮೀಟ್ ಮಾಡೋದಕ್ಕೆ ಕೃಷ್ಣ ಯಾಕೆ ಬರ್ಬೇಕು? ಯಾಕೆ ಬರ್ಬೇಕು ಅಲ್ವಾ ಕೃಷ್ಣ? ಗಂಭೀರ ಹೇ ಉದ್ದವ, ಗಂಭೀರ ನಡತೆ, ಮನೋಹರವಾದ ಕಿರುನಗೆ, ಕುಡಿನೋಟ, ಮೃದು ಮಧುರವಾದ ಮಾತುಗಳಿಂದ ನಮ್ಮ ಮನಸ್ಸನ್ನೇ ಅಪಹರಿಸಿದ ನಮ್ಮ ಪ್ರಿಯತಮನನ್ನು ನಾವು ಮರೆಯುವುದಾದರೂ ಹೇಗೆ? ಸೊ ಇತರ ಗೋಪಿಯರು, ಒಬ್ಬೊಬ್ರು ಗೋಪಿಯರು ಮಾತಾಜಿ, ಒಂದೊಂದು ಗೋಪಿಯರು ಕೂಡ ಒಂದೊಂದು ರೀತಿ ಹೇಳ್ತಾ ಕೃಷ್ಣನನ್ನ ಬೈಯೋದಾಗಿರ್ಬೋದು, ಹೊಗಳೋದಾಗಿರ್ಬೋದು, ಅವನ್ ಬರ್ತಿಲ್ಲ ಅಂತ ನೋವನ್ನ ವ್ಯಕ್ತಪಡಿಸೋದಾಗಿರ್ಬೋದು, ಪ್ರತಿಯೊಂದು ಮಾತಿನ ಮೂಲಕ ಉದ್ಧವನನ್ನ ಕಟ್ ಹಾಕ್ತಾ ಇದ್ದಾರೆ. ಸಾಕಷ್ಟು ಸಂಭಾಷಣೆಗಳನ್ನ ನೋಡ್ಬೋದು. ನಾನು ಇಲ್ಲಿಗೆ ನಿಲ್ಲಿಸ್ತೀನಿ ಮಾತಾಜಿ, ಎಷ್ಟು ಸಮಯ ಇಲ್ಲ, ಹಾಗಾಗಿ ಇಲ್ಲಿಗೆ ನಾನು ಕೊನೆ ಮಾಡ್ತೀನಿ. ಯಾರಿಗಾದ್ರು ಪ್ರಶ್ನೆಗಳು ಏನಾದ್ರು ಹೇಳೋದಿದ್ರೆ ದಯವಿಟ್ಟು ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ತುಂಬಾ ಚೆನ್ನಾಗಿತ್ತು ಮಾತಾಜಿ. ತಾಯಿಯ ವಾತ್ಸಲ್ಯವನ್ನ ತುಂಬಾ ಚೆನ್ನಾಗಿ ಅರಿವು ಮಾಡಿಕೊಟ್ರಿ, ತುಂಬಾ ಚೆನ್ನಾಗಿತ್ತು ಮಾತಾಜಿ. ಯಶೋದೆಯ ಪ್ರೀತಿ ಭಕ್ತಿಗಿಂತ ಯಶೋದೆಯ ಅಮ್ಮನ ಪ್ರೀತಿಯೇ ತುಂಬಾ ಹೆಚ್ಚು ಅನ್ನೋದು ನಮಗೂ ಆ ಫೀಲಿಂಗೆ ಬಂದ್ಬಿಟ್ಟಿತ್ತು ಮಾತಾಜಿ. ಎಲ್ಲ ಬೃಂದಾವನ ಹೊರಟೋದಂಗ ಆಗೋಗಿತ್ತು. ತುಂಬಾ ಚೆನ್ನಾಗಿತ್ತು ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ಮಾತಾಜಿ, ದಂಡವತ್ಸಣ ಕ್ಲಾಸ್ ದಂಡವತ್ಸಣ ತುಂಬಾ ಮಾತಾಜಿ. ಚೆನ್ನಾಗಿತ್ತು ಮಾತಾಜಿ, ಮಾತಾಜಿ ಮೈಯೆಲ್ಲ ಜುಮ್ ಅನ್ನಂಗೆ ಹೇಳಿದ್ರಿ ಮಾತಾಜಿ. ಹೌದು ಮಾತಾಜಿ, ಮಾತಾಜಿ ತುಂಬಾ ನಾವ್ ಚೆನ್ನಾಗಿದೆ. ಇದ್ದೇ ಇಲ್ಲ ಮಾತಾಜಿ, ಬೃಂದಾವನಕ್ಕೆ ಹೋಗ್ಬಿಟ್ಟಿದ್ವಿ ಮಾತಾಜಿ, ತುಂಬಾ ಚೆನ್ನಾಗಿತ್ತು. ಇಲ್ಲಿ ಅದೇ ಅನ್ನೋದ ಮರ್ತು ಹೋಗ್ಬಿಟ್ಟಿದ್ವಿ ಮಾತಾಜಿ. ತುಂಬಾ ತುಂಬಾ ಸಂತೋಷ ಆಯ್ತು. ರಾಧಮ್ಮ ಅಳ್ತಾ ಇದ್ದಾರೆ, ಪೇಪರ್ ಎಲ್ಲ ನೆನಿತಾ ಇದ್ದಾರೆ, ನಮ್ ಕಣ್ಣುಗಳು ಹತ್ತೋಯ್ತು ಮಾತಾಜಿ. ಅಷ್ಟು ಚೆನ್ನಾಗಿತ್ತು, ತುಂಬಾ ಖಂಡಿತ ಚೆನ್ನಾಗಿತ್ತು. ಖಂಡಿತ 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 ಮಾತಾಜಿ, ಖಂಡಿತ ಒಂದು ದುಣುಕು ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ದಂಡವತ್ ಪ್ರಣಾಮ್. ಹರೇ ಕೃಷ್ಣ ಮಾತಾಜಿ, ಥ್ಯಾಂಕ್ ಯು. ನಿಮ್ಮೆಲ್ಲರಿಗೂ ನಾನ್ ಧನ್ಯವಾದ ಹೇಳ್ತೀನಿ. ನಿಮ್ಮೆಲ್ಲರಿಂದ ನನಗೆ ಒಂದು ಒಂದು ಅಪರ್ಚುನಿಟಿ, ಅವಕಾಶ ಸಿಕ್ತು. ಈ ಸಣ್ಣ ಒಂದು ಬಾಯಲ್ಲಿ ದೊಡ್ಡ ಲೀಲೆಗಳನ್ನ ಹೇಳೋ ಅಂತ ಒಂದು ಕೃಪೆ. ಎಲ್ಲರಿಗೂ ನನ್ನ ಮೂಲಕ ಧನ್ಯವಾದ ಮಾತಾಜಿ, ಎಲ್ರಿಗೂ ಕೂಡ. ಸೊ ಇಲ್ಲಿಗೆ ಕ್ಲಾಸ್ ಎಂಡ್ ಮಾಡೋಣ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಯೈವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವರುಂದು ಕೀ ಜೈ, ಸಮವೇದ ಭಕ್ತರುಂದು ಕೀ ಜೈ. ಗ್ರಂಥರಾಜ ಶ್ರೀಮದ್ ಭಾಗವತಂ ಕೀ ಜೈ, ನಿತಾಯ ಗೌರ್ ಪ್ರೇಮಾನಂದೇ ಹರಿ ಹರಿ ಬೋಲ್. ಹರೇ ಕೃಷ್ಣ, ಹರೇ ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ ಮಾತಾಜಿ, ಥ್ಯಾಂಕ್ ಯು ಸೋ ಮಚ್. ಎಸ್ ಮಾತಾಜಿ, ಥ್ಯಾಂಕ್ ಯು. ಹರೇ ಕೃಷ್ಣ.